ಓಕೆ ಲೆಟ್ಸ್ ಬಿಗಿನ್ ಟುಡೇ ಸೆಷನ್ ನೀವು ನಿನ್ನೆ ಕ್ಲಾಸ್ ಕಂಪ್ಲೀಟಾಗಿ ನೋಡಿದರೆ ಅನ್ಕೋತೀನಿ ಹಿಂದಿನ ದಿನ ಅಂದ್ರೆ ಹಿಂದಿ ಪಾರ್ಟ್ ಒನ್ ವಿಡಿಯೋ ಪೂರ್ತಿಯಾಗಿ ನೋಡಿ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಫೋರ್ಟಿ ಮುಗಿದ ಮುಗಿದ್ಮೇಲೆ ಫೋರ್ಟಿ ಒನ್ನಿಂದ ಇಲ್ಲಿ ಕಂಟಿನ್ಯೂ ಆಗ್ತದೆ ಸೆಕೆಂಡ್ ಪಾರ್ಟ್ ಇದು ನೆಕ್ಸ್ಟ್ ಇಯರ್ ನೋಡಿ 41ನೇ ಕ್ವಶನ್ ನಿಮಗೆ ಚೆನ್ನಾಗಿದೆ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅನ್ಸಿದ್ರೆ ಮತ್ತೆ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸಲ್ಲೇ ನಿಮಗೆ ಏನಂತ ಅಂದರೆ ನೀವು ದಯವಿಟ್ಟು ಪೆನ್ನು ಮತ್ತು ಪೇಪರ್ನೊಂದಿಗೆ ಕುಳಿತುಕೊಳ್ಳಿ ಸಾಕಷ್ಟು ಇನ್ಫಾರ್ಮೇಷನ್ ನಿಮಿಲ್ ಸ್ಕ್ರೀನ್ಶಾಟ್ ಕೂಡ ತೊಗೋತಿದ್ದೀನಿ ಆದರೆ ಸರಿಯಾಗಿ ಚ ಅಂದರೆ ನಿಮಗೆ ಕರೆಕ್ಟ್ ಆಗೋಂಗೆ ಬರೆಯೋಕ್ಕೆ ಬರ್ತಿಲ್ಲ ನನಗೆ ಹಾಗಾಗಿ ಹೇಳ್ತಿದ್ದೀನಿ ನೀವು ಪೆನ್ನು ಪೇಪರ್ನೊಂದಿಗೆ ಒಂದಿಗೆ ಕಂಫರ್ಟ್ ಇಲ್ಲ ನನಗೆ ಬರೆಯೋಕಿಲ್ಲಿ ಹೌದಾ ಅದರಿಂದ ನೀವು ಪೆನ್ನು ಪೇಪರ್ ಒಂದಿಗೆ ಕುಳಿತುಕೊಂಡ್ರೆ ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅನ್ಕೋತೀನಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನೀವು ಬರ್ಕೊಳ್ತಾ ಹೋಗಿ ಇನ್ನೊಂದು ಬ ಬೆಸ್ಟ್ ಇನ್ಫಾರ್ಮ್ ಬೆಸ್ಟ್ ಹೇಳಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಕ್ವೆಶನ್ ಪೇಪರ್ ಲಿಂಕನ್ನು ಹಾಕಿದ್ದೀನಿ ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಬಂದು ನಾನು ಏನು ಹೇಳ್ತಿದ್ದೀನಲ್ಲ ಇದೇ ಕ್ವಶನ್ ಪೇಪರಲ್ಲಿ ಸೈಡ್ಗೆ ಏನು ಸ್ಪೇಸ್ ಇದೆ ಇದರಲ್ಲಿ ಬರ್ಕೊಳ್ತಾ ಹೋದರೆ ನಿಮಗೆ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಹೇಳ್ತಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಶೇರ್ ಮಾಡ್ಕೊತಿದ್ದೀನಿ ದಯವಿಟ್ಟು ನೀವು ಈ ಕ್ವಶನ್ ಪೇಪರನ್ನು ಪ್ರಿಂಟ್ ತೊಗೊಂಬಂದು ಇದೇ ಕ್ವೆಶನ್ ಪೇಪರಲ್ಲಿ ಎಷ್ಟು ಇನ್ಫಾರ್ಮೇಷನ್ ನಾನು ಹೇಳ್ತಾ ಹೋಗ್ತೀನಲ್ಲ ಅಷ್ಟು ನೀವು ಬರ್ಕೊಳ್ತಾ ಹೋಗಿ ಮತ್ತು ನಿಮಗೆ ಎಕ್ಸ್ಟ್ರಾ ಏನಾದರೂ ಗೊತ್ತಿರೋ ಅದನ್ನು ಕೂಡ ಬರ್ಕೊಳ್ಳಿ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ಕಂಪ್ಲೀಟಾಗಿ ಯೂಸ್ ತೊಗೊಂಡಿದ್ದೀರಾ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ ಅದಾ ಓಕೆ ಲೆಟ್ಸ್ ಬಿಗಿನ್ ಟುಡೇ ಸೆಷನ್ ಇಲ್ಲಿ ಲೋಕಸಭೆಯ ಕೋರಮ್ ನಿರ್ದಿಷ್ಟ ಅಗತ್ಯ ಸಂಖ್ಯೆ ಎಂದರೆ ಕೇಳರ್ ಅಂದರೆ ಒಂದು ಮೀನಿಂಗ್ ಏನು ಕ್ವಶನ್ ಕ್ವೆಶನ್ ಅದತ್ತಂದರೆ ಸೆಷನ್ ನಡೆಸಬೇಕು ಸೆಷನ್ ಇವಾಗ ಸ್ಪೀಕರ್ ಪ್ರೆಸಿಡೆಂಟ್ ಆಗಲಿ ಇಲ್ಲಿ ರಾಜ್ಯದಲ್ಲಿ ಗವರ್ನರ್ ಆಗಲಿ ಕರೀತಾರಲ್ಲ ಆದರೆ ಸ್ಪೀಕರ್ ಅವರು ಡಿಸೈಡ್ ಮಾಡೋದು ಕೋರಮನ್ನು ಕೋರಂ ಕೋರಮ್ ಎಷ್ಟಿರಬೇಕು ಅನ್ನೋದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡ್ಯಾರ ಕೋರಮ್ ಇರಲಿಲ್ಲ ಅಂದರೆ ಸ್ಪೀಕರ್ ಅವರು ಸೆಷನನ್ನು ಕಂಡಕ್ಟ್ ಮಾಡಕ್ಕೆ ಬರೋದಿಲ್ಲ ಕೊರಮ್ ಅಂದರೆ ಏನು ಒನ್ ಟೆಂತ್ ಆಫ್ ಒನ್ ಟೆಂತ್ ಆಫ್ ನಂಬರ್ ಆಫ್ ಎಮ್ ಎಲ್ ಎಸ್ ಅಂದರೆ ಇಷ್ಟು ಮಿನಿಮಮ್ ಲೆಸ್ ದೆನ್ ಸಾರಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದಕ್ಕಿಂತ ಜಾಸ್ತಿ ಇದ್ದರೆ ಅಷ್ಟೇ ನಡೆಸೋಕೆ ಬರುತ್ತೆ ಇಲ್ಲಾಂದರೆ ನಡೆಸೋಕೆ ಬರೋದಿಲ್ಲ ಹೌದಾ ಇದ್ರ ಬ ಇದೇ ಇದನ್ನೇ ಇಲ್ಲಿ ಕ್ವಶನ್ ಆಗಿರೋದು ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ನೋಡಿ ಅದರ ಸಭೆಯು ನಡೆಯಲು ಅವಶ್ಯಕವಾಗಿ ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆ ಸರಿಯಾದ ಉತ್ತರ ಇದೇ ಇದೆ ಆದರೆ ನಾಲ್ಕು ಆಪ್ಷನ್ ಓದಲೇಬೇಕು ಓದಲಿಲ್ಲ ಅಂತಂದರೆ ಇದಕ್ಕಿಂತ ಚೆನ್ನಾಗಿರೋ ಅನ್ಸ್ ಆಪ್ಷನ್ನು ಇನ್ನೊಂದು ಕೊಟ್ಟಿದ್ರೆ ಹಾಗಾಗಿ ಅದರಿಂದ ನಾಲ್ಕು ಆಪ್ಷನನ್ನು ನೀವು ಓದಿಕೊಳ್ಳಬೇಕು ಓದಿಕೊಂಡು ಆಮೇಲೆ ಆನ್ಸರ್ ಮಾಡು ಹೌದಾ ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ಇದು ಇದು ಅಸೆಂಬ್ಲಿಯನ್ನು ನಡೆಸಬೇಕಾದ್ರೆ ಇಂಪಾರ್ಟೆಂಟ್ ಟರ್ಮ್ಸ್ ಬರ್ತವೆ ಒಂದು ಬರುತ್ತೆ ಕ್ವಶನ್ ಅವರ್ ಕ್ವಶನ್ ಅವರ್ ಅಂದರೆ ಪ್ರಶ್ನೋತ್ತರ ವೇಳೆ ಅಂದರೆ ಸಚಿವರಿಗೆ ಸಭೆ ಸದಸ್ಯರು ಯಾರು ಇರ್ತಾರೆ ಈಗ ವಿಧಾನಸಭೆ ಸದಸ್ಯರಾಗಲಿ ಅಂದರೆ ಎಮ್ ಎಲ್ ಎಗಳಾಗಲಿ ಎಂ ಪಿಗಳು ಕೇಂದ್ರದಲ್ಲಿ ಅಲ್ಲಿ ಆಗಲಿ ಸಚಿವರಿಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಪ್ರಶ್ನೆಗಳನ್ನ ಕೇಳೋದ್ರಲ್ಲಿ ಇದು ಕ್ವಶನ್ ಅವರ್ ಅಂತ ಆಗುತ್ತೆ ಇದು ಇದಕ್ಕೆ ಕ್ವೆಶನ್ ಅವರ್ ಅಂತ ಅವರ್ ಅಲ್ಲಿ ಕೇಳೋ ಪ್ರಶ್ನೆಗಳಿರ್ತಲ್ಲ ಪ್ರಶ್ನೆಗಳಿಗೆ ಕೆಲವೊಂದು ಟೈಪ್ ಅದರಲ್ಲಿ ಟೈಪ್ ಬರ್ತಾವೆ ಸ್ಟಾರ್ಡ್ ಕ್ವಶನ್ಸ್ ಅಂತ ಸ್ಟಾರ್ಡ್ ಕ್ವಶನ್ಸ್ಗೆ ಮಿನಿಸ್ಟರ್ ಯಾವಾಗಲೂ ಮೌಖಿಕವಾಗಿ ಉತ್ತರವನ್ನು ನೀಡಬೇಕಾಗುತ್ತೆ ಅಂದರೆ ಪಾರ್ಲಿಮೆಂಟ್ ಅಲ್ಲಿನೆ ಮೌಖಿಕವಾಗಿ ಸದಸ್ಯರು ಕೇಳೋ ಪ್ರಶ್ನೆಗೆ ಉತ್ತರಗಳನ್ನು ನೀಡಬೇಕಾಗುತ್ತೆ ಮತ್ತೆ ಸ್ಟಾರ್ಡ್ ಕ್ವಶನ್ಗೆ ಸಪ್ಲಿಮೆಂಟ್ ಕ್ವೆಶನ್ಸ್ ಅನ್ನ ಸದಸ್ಯರು ಕೇಳಬಹುದು ಸಪ್ಲಿಮೆಂಟ್ ಕ್ವಶನ್ಸ್ ಅನ್ಸ್ಟಾರ್ಡ್ ಕ್ವಶನ್ಸ್ ಅಂತ ಬರ್ತವೆ ಅನ್ಸ್ಟಾರ್ಡ್ ಕ್ವಶನ್ಸ್ ಅಂತಂದರೆ ಇವು ಲಿಖಿತವಾಗಿ ಉತ್ತರವನ್ನು ನೀಡ್ತಾರೆ ಲಿಖಿತವ ಹ್ಞೂ ಸಚಿವರಿಗೆ ಪ್ರಶ್ನೆಗಳನ್ನು ಸದಸ್ಯರು ಕಳಿಸ್ಕೊಡ್ತಾರೆ ಅವರು ಲಿಖಿತವಾಗಿ ಅವರಿಗೆ ಮಾ ಮಾತ್ರ ಉತ್ತರವನ್ನು ನೀಡ್ತಾರೆ ಬೇರೆಯವರಿಗೆ ನೀವು ಉತ್ತರ ನೀಡೋ ನೆಸಸರಿ ಇರುವುದಿಲ್ಲ ಹೌದಾ ಇದು ಅನ್ಸ್ಟಾರ್ಟ್ ಕ್ವಶನ್ ಬಗ್ಗೆ ಆಯ್ತು ಆಮೇಲೆ ಶಾರ್ಟ್ ನೋಟಿಸ್ ಕ್ವಶನ್ಸ್ ಅಂತ ಬರ್ತವೆ ಶಾರ್ಟ್ ನೋಟಿಸ್ ಕ್ವಶನ್ಸ್ ಅಂದರೆ ಹತ್ತು ದಿನ ಮುಂಚೆ ಹತ್ತು ದಿನ ಮುಂಚೆನೆ ಸಚಿವರಿಗೆ ಅನ್ನು ಕೊಟ್ಟು ಆ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಸದಸ್ಯರು ಇದು ಶಾರ್ಟ್ ನೋಟಿಸ್ ಕ್ವಶನ್ ಅಲ್ಪ ಸೂಚನೆಯ ಪ್ರಶ್ನೆ ಅಂತ ಹೌದಾ ಇದು ಕ್ವಶನ್ ಇದು ಕ್ವಶನ್ ಅವರ್ ಬಗ್ಗೆ ಆಯ್ತು ಇದು ಕ್ವಶನ್ ಅವರ್ ಅಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಇದೆ ಶೂನ್ಯ ವೇಳೆ ಶೂನ್ಯ ವೇಳೆ ಅಥವಾ ಜೀರೋ ಅವರ್ ಅಂತ ಕರೀತಾರೆ ಅಂತಂದ್ರೆ ಇದು ಸಂಸದೀಯ ಕಾರ್ಯವಿಧಾನಗಳಲ್ಲಿ ಇದು ಇಲ್ಲ ಜೀರೋ ಹವರ್ ಅಂತ ಆದರೆ ಇದೊಂದು ಅನೌಪಚಾರಿಕ ವಿಧಾನ ಅದು ಅನೌಪಚಾರಿಕವಾಗಿ ಸಂಸದ ಯಾವುದೇ ಸೂಚನೆ ನೀಡದೆ ಪ್ರಶ್ನೆಗಳನ್ನ ಕೇಳ ಕೇಳಬಹುದು ಶೂನ್ಯ ವೇಳೆ ಪ್ರಶ್ನೋತ್ತರ ವೇಳೆ ನಂತರ ಇದು ಬರ್ತದ ಅಂತ ಹೇಳ್ತಾರೆ ಇದು ಪ್ರಶ್ನೋತ್ತರ ವೇಳೆ ಮತ್ತು ಮೊದಲೇ ನಿರ್ಧರಿಸಲಾಗಿರುವ ಅಂದಿನ ಅಧಿವೇಶನದ ಕಾರ್ಯಕಲಾಪ ಇವೆರಡರ ನಡುವಿನ ಅವಧಿಯನ್ನ ಶೂನ್ಯ ವೇಳೆ ಅಂತ ಕರೀತಾರೆ ಏನಂತಂದ್ರೆ ಪ್ರಶ್ನೋತ್ತರ ವೇಳೆ ಶೂನ್ಯ ವೇಳೆ ಮತ್ತು ವೇಳೆ ನಂತರ ಬರುತ್ತದೆ ಅಂದ್ರೆ ಇಲ್ಲಿ ಯಾವ ಯಾವ ಸದಸ್ಯನ ಬೇಕಾದ್ರೂ ಯಾವ ಬೇಕ ಯಾವ ಸದಸ್ಯನು ಇದು ವಿಧಾನಸಭೆಯಲ್ಲಿ ಯಾರು ಪ್ರೆಸೆಂಟ್ ಇರ್ತಾರಲ್ಲ ಯಾವ ಸದಸ್ಯನ ಬೇಕಾದರೂ ಶೂನ್ಯ ವೇಳೆಯಲ್ಲಿ ಯಾವ್ದು ಬೇಕಾದ ಪ್ರಶ್ನೆಯನ್ನು ಕೇಳಬಹುದು ಇದೇ ಸಚಿವರಿಗೆ ಇನ್ ಇಂಥ ಪ್ರಶ್ನೆ ಇವರೇ ಕೇಳಬೇಕು ಹಂಗೇನು ರೂಲ್ ಇಲ್ಲ ಯಾವ ಬೇಕಾದ ಸದಸ್ಯನಾದರೂ ಸಚಿವರಿಗೆ ಪ್ರಶ್ನೆಗಳನ್ನು ಕೇಳಬೇಕು ಸಾಮಾನ್ಯವಾಗಿ ಸಚಿವರಿಗೆ ಪ್ರಶ್ನೆಗಳು ಇರ್ತಾವೆ ಹಾಗಂತ ರೂಲ್ ಏನಿಲ್ಲ ಬೇರೆ ಕೇಳ್ಬೇಕಂತ ಯಾಕಂದ್ರೆ ಅವ್ರ ಜವಾಬ್ದಾರಿ ಇರುತ್ತೆ ಒಬ್ಬ ಸಚಿವರು ಒಬ್ಬ ಸಚಿವ ಸ್ಥಾನವನ್ನ ಅಲಂಕರಿಸಿದಾರ ಅವ್ರಿಗೆ ಆ ಸಚಿವ ಸ್ಥಾನದ ಜವಾಬ್ದಾರಿ ಇರುತ್ತೆ ಹಾಗಾಗಿ ಅವರು ಉತ್ತರ ನೀಡಲೇಬೇಕು ಹೌದು ಒಂದು ಆಮೇಲೆ ಅಹ್ ಆಫ್ ಮೋಷನ್ ಅನ್ನು ವಾರ್ಡ್ ಬರುತ್ತೆ ಅಂದ್ರೆ ಕನ್ನಡದಲ್ಲಿ ಏನಂತ ಇರುತ್ತಂದ್ರೆ ನಿಲುವಳಿ ಸೂಚನೆ ಸಾಮಾನ್ಯವಾಗಿ ವಿರೋಧ ಪಕ್ಷದ ವಿರೋಧ ಪಕ್ಷದ ಸದಸ್ಯರು ಇದನ್ನ ಯೂಸ್ ಮಾಡ್ತಾರ ಅಡ್ಜನ್ಮೆಂಟ್ ಮೋಷನ್ ಅನ್ನ ವಿರೋಧ ಪಕ್ಷದ ನಾಯಕ ಮಾತ್ರ ಮೂವ್ ಮಾಡಕ್ ಬರುತ್ತ ಹೌದಾ ಇದು ಒಂದು ಕಡೆ ಒಂದು ಕಡೆ ಆದ್ರೆ ಅಜನ್ಮೆಂಟ್ ಆಫ್ ಮೋಷನ್ ಅಂತ ಅಂದ್ರೆ ಏನು ಅಂದ್ರೆ ಈಗ ಸಾಮಾನ್ಯವಾಗಿ ಕಲಾಪ ನಡೀತಿರತ್ತ ನಡೆಯುವಾಗ ಈ ಚರ್ಚೆಯನ್ನ ಚರ್ಚೆಯನ್ನ ಕಾರ್ಯಕಲಾಪಗಳನ್ನ ಮುಂದೂಡಿ ಇದು ಸ್ಪೀಕರ್ ಅವರಿಗೆ ವಿರೋಧ ಪಕ್ಷದ ನಾಯಕರು ಮನವಿ ಮಾಡ್ಕೋತಾರೆ ಮುಂದೂಡಿ ಮುಂದೂ ಮುಂದೂಡಿ ಸಾಮಾನ್ಯವಾಗಿ ವಿರೋಧ ಪಕ್ಷದ ನಾಯಕರು ಅಜ್ಜಸ್ಮೆಂಟ್ ಮೋಷನ್ ಅನ್ನು ಮೂವ್ ಮಾಡ್ತಾರೆ ಅಂದ್ರೆ ಈ ಸ ಈ ನಡೀತಿರುವ ಕಾರ್ಯಕಲಾಪಗಳನ್ನು ಮುಂದೂಡಿ ದಯವಿಟ್ಟು ಈಗ ಸಾರ್ವಜನಿಕವಾಗಿ ಸಾಕಷ್ಟು ಸಾರ್ವಜನಿಕ ತೊಂದರೆಯನ್ನು ಅನುಭವಿಸ್ತಾ ಆ ಚರ್ಚೆನೆ ಮಾಡೋಣ ಬನ್ನಿ ಅತ್ಯಂತ ಮಹತ್ವದ ವಿಷಯಗಳ ಕುರಿತ ಚರ್ಚೆ ಮಾಡೋಣ ಬನ್ನಿ ಅನ್ನುವ ಸೂಚನೆಯನ್ನ ನಿಲ್ವಳಿ ಸೂಚನೆ ಅಂತ ಅಥವಾ ಅಜೆರ್ಮೆಂಟ್ ಆಫ್ ಮೋಷನ್ ಅಂತ ಕರೀತಾರೆ ಈ ಕ್ವಶನಲ್ಲಿ ಡಿಸ್ಕಷನ್ ಸಾಕೊಂಡ್ಕೋತೀನಿ ಆಮೇಲೆ ಇದು ಕೋರಂ ಬಗ್ಗೆ ಗೊತ್ತಾಯಿತು ಒನ್ ಟೆಂತ್ ಆಫ್ ಈಗ ಎಮ್ ಪಿಗಳ ಬಗ್ಗೆ ಮಾತಾಡಿದ್ರೆ ಒನ್ ಟೆಂತ್ ಆಫ್ ಫೈವ್ ಫೋರ್ಟಿ ಫೈವ್ ಅಂದರೆ ಮಿನಿಮಮ್ ಆಗಿ ಐವತ್ತೈದು ಜನ ಪ್ರೆಸೆಂಟ್ ಇರಬೇಕು ರಾಜ್ಯದ ಮಾತಾಡಿದ್ರೆ ಒನ್ ಟೆಂತ್ ಆಫ್ ಟು ಟ್ವೆಂಟಿ ಫೋರ್ ಅಂದರೆ ಇಪ್ಪತ್ತ್ಮೂರು ಜನ ಮಿನಿಮಮ್ ರೌಂಡ್ ಅಪ್ ಮಾಡಿದರೆ ಅಷ್ಟು ಜನ ಪ್ರೆಸೆಂಟ್ ಇದ್ದಾಗ ಸ್ಪೀಕರ್ ಅವರು ಕಾರ್ಯಕಲಾಪವನ್ನು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಕ್ವಶನ್ ಅವರ್ ಸ್ಟಾರ್ಟ್ ಆಗೋದು ಸೆಷನ್ ಕೂಡಿದ ತಕ್ಷಣ ಮಾರ್ನಿಂಗ್ ಮಾರ್ನಿಂಗ್ ಏನು ಸೆಷನ್ ಕೂಡುತ್ತದಲ ಕೂಡಿದ ತಕ್ಷಣ ಕ್ವಶನ್ ಅವರ್ ಸ್ಟಾರ್ಟ್ ಆಗುತ್ತೆ ಇಷ್ಟು ಗೊತ್ತಿದ್ರೆ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ಇಲ್ಲಿ ಅಹ್ ಇದು ಅಂದ್ರೆ ನಮ್ಮ ದೇಶದ ಏನಿದೆ ಹೈ ಡ್ಯುಯಲ್ ಹೈ ಗೋರ್ಮೆಂಟ್ ಏನ್ ಯೂಸ್ ಮಾಡ್ತೀವಲ್ಲ ನಾವು ಅಂದ್ರೆ ವಿಧಾನಸೌಧ ಮತ್ತು ವಿಧಾನ ಪರಿಷತ್ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಡೈರೆಕ್ಟ್ ಗೋರ್ಮೆಂಟ್ ಏನಿದೆ ಇದು ಹೌದಾ ಹೀಗಾಗಿ ಇಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಅಂದ್ರೆ ಈ ಕೆಳಗಿನ ಯಾವ ರಾಜ್ಯಗಳು ತಮ್ಮ ರಾಜ್ಯ ಶಾಸಕಾಂಗದಲ್ಲಿ ಅಂಡರ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ಏಟ್ ದ್ವಿ ಸದನಗಳನ್ನು ಹೊಂದಿದೆ ಅಂತ ಕೇಳಿ ಕೊಟ್ಟರು ಆಪ್ಷನ್ಸ್ ಅಲ್ಲಿ ಮಾತ್ರ ಅಂದ್ರೆ ಇಲ್ಲಿ ಗುಜರಾತ್ ನಲ್ಲಿ ಇಲ್ಲ ತಮಿಳ್ನಾಡಿನಲ್ಲಿ ಇಲ್ಲ ಆಯ್ತಾ ರಾಜಸ್ಥಾನದಲ್ಲಿ ಇಲ್ಲ ಕೇರಳದಲ್ಲಿ ಇಲ್ಲ ಇಲ್ಲಿರೋ ಇಲ್ಲಿ ಹರಿಯಾಣದಲ್ಲಿ ಇಲ್ಲ ಆದರೆ ಬಿಹಾರ್ ಕರ್ನಾಟಕ ಮಹಾರಾಷ್ಟ್ರ ಮೂರು ರಾಜ್ಯಗಳಲ್ಲಿದೆ ಹಾಗಾದರೆ ಈ ದ್ವಿಸದನಗಳು ಇರುವ ಇರೋ ರಾಜ್ಯಗಳಿವೆ ಒಂದು ಇದು ಕೋಟ್ ನೆನಪು ಯು ಪಿ ಮತ್ತು ಬಿಹಾರ್ ಅಕ್ಕಪಕ್ಕ ಇವೆ ಯು ಪಿ ಬಿಹಾರ್ ಇವೆರಡು ಅಕ್ಕಪಕ್ಕ ಇವೆ ಹೌದಾ ಇಲ್ಲಿ ಕೆಳಗೆ ಬಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇವೆರಡು ಅಕ್ಕಪಕ್ಕ ಇವೆ ಹೌದಾ ಇಲ್ಲಿ ನೆಕ್ಸ್ಟ್ ಅದು ಬಿಟ್ಟರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಟೋಟಲ್ ಆಗಿ ಆರು ರಾಜ್ಯಗಳಿವೆ ಜಮ್ಮು ಕಾಶ್ಮೀರದಲ್ಲಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಶನ್ ಮಾಡೋದ್ರಿಂದ ಅವ್ರದ್ದು ದ್ವಿಸದನ ಕ್ಯಾನ್ಸಲ್ ಆಗಿದೆ ಅದಾ ಇದು ಒಂದು ಕಡೆ ಆದರೆ ಇತ್ತೀಚೆಗೆ ಆಂಧ್ರ ಪ್ರದೇಶ ವಿಧಾ ವಿಧಾನ ಪರಿಷತ್ತನ್ನು ರದ್ದು ಮಾಡ್ಕೋಬೇಕು ಅಂತ ಹೇಳಿ ಪಾರ್ಲಿಮೆಂಟ್ಗೆ ರೆಕಮೆಂಡೇಶನ್ ಕೊಟ್ಟಾರೆ ಇನ್ನು ಬಿಲ್ ಪಾರ್ಲಿಮೆಂಟಲ್ಲಿದೆ ಅದು ಪಾಸ್ ಆಗಿಲ್ಲ ಇದು ಇಷ್ಟು ಸಾಕು ಅನ್ಕೋತೀನಿ ಅಂದರೆ ಇದು ದ್ವಿ ಸದನ ಇರೋದು ಅಂಡರ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ಏಯ್ಟ್ ಇದು ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಕ್ವಶನ್ ಈ ಕ್ಲೋನ್ಡ್ ಯಶಸ್ವಿ ಮೊದಲ ಯಶಸ್ವಿ ಕ್ಲೋನ್ಡ್ ಅಂದರೆ ಅಬೀಜ ಸಂತಾನ ಸಸ್ತನಿ ಡಾಲಿಯು ಒಂದು ಏನು ಅಂತ ಕೇಳೋರು ಇದು ಏನು ಅಂತಂದರೆ ಒಂದು ಕುರಿ ಇದು ಇದು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಡೆವಲಪ್ ಮಾಡ್ತಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ಅವರು ಸಿಕ್ಸ್ಟಿ ಸಿಕ್ಸಲ್ಲ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಡೆವಲಪ್ ಮಾಡ್ತಾರೆ ಸ್ಕಾಟ್ಲ್ಯಾಂಡಲ್ಲಿ ಸ್ಕಾಟ್ಲ್ಯಾಂಡಲ್ಲಿ ಡೆವಲಪ್ ಮಾಡ್ತಾರೆ ಡಾಲಿ ಯಶಸ್ವಿ ಕ್ಲೋನ್ಡ್ ಅಬೀಜ ಸಂತಾನ ಡಾಲಿ ಒಂದು ಒಂದು ಕುರಿ ಒಂದು ಮರಿಗೆ ಅದಕ್ಕೆ ಡಾಲಿ ಅಂತ ಹೆಸರಿಟ್ಟಿರ್ತಾರೆ ನೆಕ್ಸ್ಟ್ ಕ್ವಶನ್ ನೋಡಿ ಹಸಿರು ಮನೆಯ ಪರಿಣಾಮಕ್ಕೆ ಮುಖ್ಯ ಕಾರಣವೆನಿಸುವ ಅನಿಲಗಳ ಜೋಡಿ ಈ ಕೆಳಗಿನ ಯಾವುದು ಇಲ್ಲಿ ಅನಿಲುಗಳ ಮುಖ್ಯ ಕಾರಣ ಎನಿಸುವ ಅಂತ ಕೊಟ್ಟಾರ ಇದು ಅಂಡರ್ಲೈನ್ ಮಾಡ್ಕೊಳ್ಬೇಕು ನೀವು ಸ್ಟೇಟ್ಮೆಂಟ್ ಮುಖ್ಯ ಮುಖ್ಯ ಅಂತ ಕೊಟ್ಟಾರ ಹೌದಾ ಹಾಗಾಗಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರಾಕ್ಸ್ ಆಕ್ಸೈಡ್ ಕೂಡ ಗ್ರೀನ್ ಹೌಸ್ ಆದರೆ ಆದ್ರೆ ಇವೆರಡಾದರೂ ಕಾಂಬಿನೇಷನ್ ಅಷ್ಟು ಡೇಂಜರಸ್ ಇಲ್ಲ ಡೇಂಜರಸ್ ಕಾಂಬಿನೇಷನ್ ಯಾವುದಿದೆ ಅಂತಂದರೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಓಝೋನ್ ತುಂಬಾ ಡೇಂಜರಸ್ ಇವೆರಡೂ ಕಂಬೈನ್ಡ್ ಇದ್ರೆ ಮನುಷ್ಯನಿಗೆ ತುಂಬಾ ಹಾಮ್ ಆಗಿ ಮತ್ತೆ ಕ್ಲೈಮೇಟ್ ತುಂಬ ಹಾಮ್ ಆಗಿ ಎಫೆಕ್ಟ್ ಆಗೋದು ಕಾರ್ಬನ್ ಡೈಆಕ್ಸೈಡ್ ಮತ್ತು ತ್ರೀ ಕಾಂಬಿನೇಷನ್ ಗ್ರೀನ್ ಹೌಸ್ ಗ್ಯಾಸಸ್ ಕಂಬೈನ್ಡ್ ಆದಾಗ ಅದಾ ಇದು ಮತ್ತೆ ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ಯಾವು ಒಂದು ವಾಟರ್ ವೇಪರ್ ವಾಟರ್ ವೇಪರ್ ಹೆಂಗಾಗತ್ತಂದ್ರೆ ತರ್ಟಿ ಸೆವೆನ್ ಟು ಸೆವೆಂಟಿ ಪರ್ಸೆಂಟ್ ಗ್ರೀನೋಸ್ ಗ್ಯಾಸಸ್ ಅಫೆಕ್ಟ್ ಆಗೋದು ವಾಟರ್ ವೇಪರ್ದಿಂದ ಅದಾ ಒಂದು ಕಡೆ ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡು ಮೀಥೇನು ನೈಟ್ರಸ್ ಆಕ್ಸೈಡು ಓಝೋನು ಸಿ ಎಫ್ ಸಿಸ್ ಸಿ ಎಫ್ ಸಿಸ್ ಹೆಂಗೆ ರಿಲೀಸ್ ಆಗ್ತಾವ ನಾವೆಲ್ಲ ಯೂಸ್ ಮಾಡೋದು ಎ ಸಿ ಕೂ ಕೂಲರ್ ಆಗಲಿ ಸಾರಿ ಕೂಲರ್ದಿಂದ ಅಲ್ಲ ಎ ಸಿ ಸಿಜಸ್ ಮೇನ್ಲಿ ಎ ಸಿ ಮತ್ತು ಫ್ರಿಡ್ಜಸ್ಸಿಂದ ಕ್ಲೋರೋ ಕ್ಲೋರೋ ಕಾರ್ಬನ್ಸ್ ಮೋಸ್ಟ್ ಡೇಂಜರಸ್ ಇವು ಕೂಡ ಹ್ಞೂ ಆದರೆ ಇಲ್ಲಿ ಕೊಟ್ಟರ ಆಪ್ಷನ್ ಅಲ್ಲಿ ಸಲ್ಪರ್ ಆಕ್ಸೈಡ್ ಅಂತ ಕೊಟ್ಟರೆ ಸಲ್ಪರ್ ಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಕಾರ್ಬನ್ ಮೊನಾಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಇದು ಗೊತ್ತಿರಬೇಕು ಕನ್ಫ್ಯೂಸ್ ನಾವು ಕಾರ್ಬನ್ ಮೊನಾಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಓಕೆ ಈ ಸಾಕ್ ಬಗ್ಗೆ ಇನ್ಫಾರ್ಮೇಶನ್ ನೆಕ್ಸ್ಟ್ ಕ್ವಶನ್ ಹುಲಿ ಯೋಜನೆ ಜಾರಿ ಯಾವಾಗ ಹುಲಿ ಯೋಜನೆ ಪ್ರೊಜೆಕ್ಟ್ ಟೈಗರ್ ಅನ್ನ ಜಾರಿಗೆ ತಂದ್ರು ಇದು ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ಜುಲೈ ಟ್ವೆಂಟಿ ನೈನ್ ಜುಲೈ ಟ್ವೆಂಟಿ ನೈನನ್ನು ಟೈಗರ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಇದು ಕ್ವಶನ್ ಕೇಳ್ಯಾರ ಹುಲಿಯ ದಿನವನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಜುಲೈ ಟ್ವೆಂಟಿ ನೈನ್ ಹೌದಾ ನೆಕ್ಸ್ಟ್ ಫಸ್ಟ್ ಟೈಗರ್ ರಿಸರ್ವ್ ಯಾವುದು ಇಂಡಿಯಾದಲ್ಲಿ ಅಂದರೆ ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಇದು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಐನೂರ ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ಏರಿಯಾವನ್ನು ಹೊಂದಿದೆ ಜಿಮ್ ಕಾರ್ಬೆಟ್ ಆಮೇಲೆ ಉತ್ತರಾಖಂಡ ರಾಜ್ಯದಲ್ಲಿ ಅದ ಇಷ್ಟು ಗೊತ್ತಿರಬೇಕು ಕರ್ನಾಟಕದಲ್ಲಿ ಮೊದಲ ಟೈಗರ್ ರಿಸರ್ವ್ ಯಾವುದಂದ್ರೆ ಬಂಡೀಪುರ ಬಂಡೀಪುರ ಟೈಗರ್ ರಿಸರ್ವ್ ಹ್ಞೂ ಇದು ಕೂಡ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಒಂದು ಆಮೇಲೆ ಇನ್ನು ಪ್ರೊಜೆಕ್ಟ್ ಎಲಿಫಂಟ್ ಇದು ಮೊನ್ನೆ ಡಿ ಕೇಳಿರೋ ಕ್ವಶನ್ ಇದೆ ಪ್ರೊಜೆಕ್ಟ್ ಎಲಿಪಂಟ್ ಯಾವ ಯಾವ ವರ್ಷ ಲಾಂಚ್ ಮಾಡಿದರು ಅಂತ ಕೇಳ್ಯಾರ ನೈನ್ಟೀನ್ ನೈಂಟಿ ಒನ್ ಅಂತ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರಿ ನೈನ್ಟೀನ್ ನೈಂಟಿ ಒನ್ ಅಲ್ಲ ನೈನ್ಟೀನ್ ನೈಂಟಿ ಟು

ಪ್ರೊಜೆಕ್ಟ್ ಡಾಲ್ಫಿನ್ ಪ್ರೊಜೆಕ್ಟ್ ಡಾಲ್ಫಿನ್ ಟ್ವೆಂಟಿ ಟ್ವೆಂಟಿ ಲಾಂಚ್ ಮಾಡಿರೋದು ಪ್ರೊಜೆಕ್ಟ್ ಡಾಲ್ಪಿನ್ ಗಂಗಾ ನದಿಯಲ್ಲಿ ಫೇಮಸ್ ಇದು ನ್ಯಾಷನಲ್ ಅಕ್ವಾಟಿಕ್ ಎನಿಮೆಲ್ ಕೂಡ ಇದೆ ಇದನ್ನು ಕ್ವಶನ್ ಆಗಿದೆ ನ್ಯಾಷನಲ್ ಅಕ್ವಾಟಿಕ್ ಎನಿಮೆಲ್ ಯಾವುದು ಅಂತ ಗಂಗಾ ನದಿಯಲ್ಲಿ ಡಾಲ್ಫಿನ್ ಕಂಡು ಬರ್ತಾವೆ ಇಷ್ಟು ಗೊತ್ತಿದ್ರೆ ಸಾಕೊಂಡ್ಕೊತೀನಿ ಎಲ್ಪಂಟೈ ಟ್ವೆಲ್ತ್ ಆಗಸ್ಟ್ ಅಂತ ಗೊತ್ತಾಯಿತು ಅದ ಪ್ರೊಜೆಕ್ಟ್ ಲಾಯನ್ ಇದು ಕೂಡ ಟ್ವೆಂಟಿ ಟ್ವೆಂಟಿಯಲ್ಲಿ ಲಾಂಚ್ ಮಾಡಿರೋದು ಪ್ರೊಜೆಕ್ಟ್ ಲಾಯನ್ ಗಿರ್ ಫಾರೆಸ್ಟ್ ಆಫ್ ಗುಜರಾತ್ ಇದು ಫೇಮಸ್ ಇರೋದು ಲಾಯನ್ಸ್ ಇಲ್ಲಿ ಸಾಕ ಇಷ್ಟು ಗೊತ್ತಿದೆ ಅನ್ಕೋತೇನೆ ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿನ ಅತಿ ದೊಡ್ಡ ವನ್ಯಜೀವಿ ಅಭಯಧಾಮ ಯಾವುದು ಅಂದರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಕಾವೇರಿ ವನ್ಯಜೀವಿ ಅಭಯಧಾಮ ಕಾವೇರಿ ವನ್ಯಜೀವಿ ಅಭಯಧಾಮ ಇರುವುದು ಮಂಡ್ಯದಲ್ಲಿ ಮಂಡ್ಯದಲ್ಲಿದೆ ಹ್ಞೂ ಇದು ಹೌದಾ ಆಮೇಲೆ ಸರಿ ಇದು ಬಿ ಆರ್ ಟಿ ವನ್ಯಜೀವಿ ಅಭಯಧಾಮ ಇರುವುದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ಬಿಳಿಗಿರಿ ರಂಗಣತಿಟ್ಟಸ್ವಾಮಿ ವನ್ಯಜೀವಿ ಅಭಯಧಾಮ ಅಂತ ಅದಕ್ಕೆ ಇದು ಒಂದು ಮಂಡಗದ್ದೆ ಬಗ್ಗೆ ಕೇಳಿದ್ರೆ ಮಂಡಗದ್ದೆ ಯಾವ ಜಿಲ್ಲೆಯಲ್ಲಿದೆ ಅಂತ ಭಾಳ ಸಲ ಎಸ್ ಡಿ ಎ ಕ್ವೆಶನ್ ಆಗಿದೆ ಎಸ್ ಡಿ ಎ ಮತ್ತು ಪಿ ಸಿ ಗೆ ಕೇಳರ್ ಮಂಡಗದ್ದೆ ಯಾವ ಜಿಲ್ಲೆಯಲ್ಲಿದೆ ಅಂತ ಇದು ಶಿವಮೊಗ್ಗದಲ್ಲಿದೆ ಹ್ಮ್ ಶಿವಮೊಗ್ಗ ಒಂದು ಆಮೇಲೆ ನೆಕ್ಸ್ಟ್ ಶರಾವತಿ ವನ್ಯಜೀವಿ ಅಭಯಧಾಮ ಅಂತ ಕೇಳಾರೆ ಶರಾವತಿ ವನ್ಯಜೀವಿ ಅಭಯಧಾಮ ಇರೋದು ಶಿವಮೊಗ್ಗದಲ್ಲಿ ನೆಕ್ಸ್ಟ್ ಕ್ವೆಶನ್ ಆಗೋ ಚಾನ್ಸಸ್ ಇದೆ ಇದು ಶಿವಮೊಗ್ಗದಲ್ಲಿ ಹ್ಞೂ ಇಸ್ಸಾಕ ಅನ್ಕೋತೀನಿ ಆಮೇಲೆ ದಾಂಡೇಲಿ ಇದು ಕೂಡ ಫೇಮಸ್ ಇದೆ ಇದು ಏರಿಯಾ ಫೋರ್ ಸೆವೆಂಟಿ ಫೈವ್ ಕಿಲೋಮೀಟರ್ ಮತ್ತೆ ಏನು ಹೇಳ್ಬೋದು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಇಷ್ಟು ಇಸ್ಸಾಕ್ ಅನ್ಕೋತೀನಿ ಆಮೇಲೆ ಹ್ಞೂ ಇಸ್ ಆಕೆ ಅನ್ಕೋತೀನಿ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಓಝೋನ್ ಪ್ರೊಟೆಕ್ಷನ್ ಬಗ್ಗೆ ಕೇಳರ್ ಓಝೋನ್ ಪದರದ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ ಶಿಷ್ಟಾಚಾರನ ನಿಯಮವು ಯಾವುದು ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳ ಕ್ಯೂಟೋ ಪ್ರೋಟೋಕಾಲ್ ಇರೋದು ಕ್ಲೈಮೇಟ್ ಚೇಂಜ್ ಬಗ್ಗೆ ಡಿಸಿಷನ್ ತಗೊಳ್ಳೋಕ್ಕೆ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಆಗುತ್ತ ಬಗ್ಗೆ ಡಿಸಿಷನ್ ತಗೊಳ್ಳೋದಕ್ಕೆ ಕ್ಯೂಟೋ ಪ್ರೋಟೋಕಾಲ್ ಅಂದರೆ ಕ್ಯೂಟೋ ಎಲ್ಲಿದೆ ಕ್ಯೂಟೋ ಇರೋದು ಜಪಾನಲ್ಲಿ ಜಪಾನ್ ಅಷ್ಟು ಡಿಟೇಲ್ ಆಗಿ ಬೇಡ ಯಾವ ಐಸ್ಲ್ಯಾಂಡಲ್ಲಿದೆ ಅಲ್ಲಿ ಹುಕಾಯ್ಡು ಹೊಂಚು ಏನಿದೆ ಅಲ್ಲ ಅದೆಲ್ಲ ಅಷ್ಟು ಡಿಟೇಲ್ ಆಗಿ ಬೇಕಾಗಿಲ್ಲ ಅಷ್ಟೆಲ್ಲ ಕೇಳೋದಿಲ್ಲ ಇಲ್ಲಿ ಕ್ಯೂಟೋ ಇದೆ ಅಂದರೆ ಜಪಾನಲ್ಲಿದೆ ಅಂತ ಸಾಕ್ ಹೌದಾ ಆಮೇಲೆ ಇದು ಕ್ಯೂಟೋ ಪ್ರೊಟೋಕಾಲನ್ನು ಭಾರತ ಎರಡು ಸಾವಿರ ಎರಡರಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಎರಡು ಸಾವಿರ ಎರಡರಲ್ಲಿ ಹೌದಾ ಎಕ್ಸೆಪ್ಟ್ ಮಾಡ್ಕೊಂಡಿದೆ ನೆಕ್ಸ್ಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಮಾಂಟ್ರಿಯಲ್ ಪ್ರೊಟೋಕಾಲ್ ಇರೋದು ತ್ರೀ ಡಿಪ್ಲಿಷನ್ ಬಗ್ಗೆ ತ್ರೀ ಡಿಪ್ಲಿಷನ್ ಕನ್ಸರ್ನ್ ಬಗ್ಗೆ ಇದು ಇದನ್ನಿದೆ ಮಾಂಟ್ರಿಯಲ್ ಪ್ರೊಟೋಕಾಲ್ ಇದೆ ಹಾಗಾದರೆ ಮಾಂಟ್ರಿಯಲ್ ಎಲ್ಲಿದೆ ಮಾಂಟ್ರಿಯಲ್ ಕೆನಡಾದಲ್ಲಿದೆ ಕೆನಡಾದಲ್ಲಿದೆ ಆಮೇಲೆ ಮಾಂಟ್ರಿಯಲನ್ನು ಯಾವಾಗ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಭಾರತ ಎಕ್ಸೆಪ್ಟ್ ಮಾಡಿಕೊಳುತ್ತೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಲಾಂಚ್ ಕೂಡ ಮಾಡ್ತಾರೆ ಭಾರತ ಕೂಡ ಎಕ್ಸೆಪ್ಟ್ ಮಾಡ್ಕೊಳುತ್ತೆ ಹೌದಾ ನೆಕ್ಸ್ಟ್ ರಾಮ್ಸಾರ್ ರಾಮ್ಸಾರ್ ಅಂತ ಗೊತ್ತಿದೆ ವಿಶ್ವ ಜೋಗು ಸ್ಥಳಗಳೇನಿವೆ ಅವನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ರಾಮ್ಸಾರ್ ಕನ್ವೆನ್ಷನ್ನ ಮಾಡ್ತಾರೆ ಇರಾನ್ ಅಲ್ಲಿ ಫೇಮಸ್ ಪ್ಲೇಸ್ ಇನ್ ಇರಾನ್ ಯಾವಾಗ ಇದು ಇದು ರಾಮ್ಸಾರವನ್ನು ಒಡಂಬಡಿಕೆಯನ್ನು ಯಾವಾಗ ಲಾಂಚ್ ಮಾಡ್ತಾರತ್ತ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಆದರೆ ಭಾರತ ಅಕ್ಸೆಪ್ಟ್ ಮಾಡಿಕೊಂಡಿದ್ದು ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ರಾಮ್ಸಾರ್ ಕನ್ವೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಆದರೆ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಇಂಡಿಯಾ ಅಕ್ಸೆಪ್ಟ್ ಮಾಡ್ಕೊಡುತ್ತೆ ಅದ ಇಷ್ಟು ಗೊತ್ತಿದ್ರೆ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ನಲ್ವತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಪೈಕಿ ಕರ್ನಾಟಕದ ಅತಿ ಎತ್ತರದ ನೀರಿನ ಜಲಪಾತ ಯಾವುದು ಅಂತ ಕೇಳ ಇದು ಸಾಮಾನ್ಯವಾಗಿ ಕೇಳೋ ಕ್ವಶನ ಮೊನ್ನೆ ಪಿ ಎಸ್ ಆಗಿ ಕೇಳಿದ್ರು ಶರಾವತಿ ನದಿಗೆ ಯಾವ ಫೇಮಸ್ ವಾಟರ್ ಫಾಲ್ ಫಾರ್ಮ್ ಆಗಿದೆ ಅಂತ ಮೊನ್ನೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಕೇಳಿದ್ರು ಕ್ವಶನ ಇದು ಜೋಗ ವಾಟರ್ ಫಾಲ್ಸ್ ಶರಾವತಿ ನದಿಗಿದೆ ಇದು ಡಿಪ್ ಇದು ಡೀಪೆಸ್ಟ್ ಅಂದರೆ ಎತ್ತರದ ಜೋಗ ಎತ್ತರದ ವಾಟರ್ ಫಾಲ್ ಅಂತ ಎಲ್ಲರಿಗೂ ಹೋಗುತ್ತದೆ ಜೋಗ ಜಲಪಾತ ಶರಾವತಿ ನದಿಗಿದೆ ಹಾಗಾದರೆ ಯಾವ್ಯಾವ ನದಿಗೆ ವಾಟರ್ ಫಾಲ್ಸ್ ಫಾರ್ಮ್ ಆಗ್ಯಾವ ಅಂತ ಕುಂಚಿಕಲ್ ವಾಟರ್ ಫಾಲ್ಸ್ ಯಾವುದಕ್ಕೆ ಫಾರ್ಮ್ ಆಗಿದೆ ಅಂತ ಕ್ವಶನ್ನ ಕೇಳ್ಯಾರ ಇದು ಫಾರ್ಮ್ ಆಗಿರೋದು ಯಾವ ನದಿಗೆ ಅಂತಂದ್ರೆ ವರಾಹಿ ನದಿಗೆ ವರಾಹಿ ನದಿಗೆ ಶರಾವತಿ ಕೂಡ ಶಿವಮೊಗ್ಗ ಜೋಗ ಫಾಲ್ಸ್ ಕೂಡ ಶಿವಮೊಗ್ಗದಲ್ಲಿ ಇದ್ರೆ ಕುಂಚಿಕಲ್ ವರಾಹಿ ನದಿ ಇದು ಕೂಡ ಶಿವಮೊಗ್ಗದಲ್ಲೇ ಇರೋದು ಈರ್ಪು ವಾಟರ್ ಫಾಲ್ಸ್ ಫಾರ್ಮ್ ಆಗಿದ್ದು ಲಕ್ಷ್ಮಣ ನದಿಗೆ ಲಕ್ಷ್ಮಣ ತೀರ್ಥ ನದಿಗೆ ಹ್ಮ್ ಈರ್ಪು ವಾಟರ್ ಫಾಲ್ ಫಾರ್ಮ್ ಆಗಿದೆ ಅಂದರೆ ತೀರ್ಥ ನದಿ ಇದು ಕಾವೇರಿ ನದಿಯ ಟ್ರಿಬ್ಯುಟರಿ ಅಂದರೆ ಕಾವೇರಿ ನದಿಯ ಉಪನದಿ ಲಕ್ಷ್ಮಣ ತೀರ್ಥ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಇದೆ ಲಕ್ಷ್ಮಣ ತೀರ್ಥದ ಕೊಡಗು ಜಿಲ್ಲೆಯಲ್ಲಿ ಈರ್ಪು ವಾಟರ್ ಫಾಲ್ಸ್ ಇರೋದು ಕೂಡ ಅಲ್ಲೇ ಕಲ್ಲತ್ತಿ ವಾಟರ್ ಫಾಲ್ಸ್ ಕಲ್ಲತ್ತಿ ವಾಟರ್ ಫಾಲ್ಸ್ ಶರಾವತಿ ನದಿಗೆ ಇದೆ ಇದು ಚಿಕ್ಕಮಗಳೂರಲ್ಲಿ ಇದೆ ಹ್ಮ್ ಚಿಕ್ಕಮಗಳೂರಲ್ಲಿ ಶರಾವತಿ ನದಿಗೆ ಕಲ್ಲತ್ತಿ ವಾಟರ್ ಫಾಲ್ಸ್ ಇದೆ ಇಷ್ಟು ಗೊತ್ತಿದ್ರೆ ಸಾಕು ಗೊತ್ತಿಲ್ಲ ನೆಕ್ಸ್ಟ್ ಕ್ವಶನ್ ಸಂವಿಧಾನದಲ್ಲಿಯ ಪರಿಸರಾತ್ಮಕ ರಕ್ಷಣೆಯ ಉಪಬಂಧಗಳನ್ನು ಎದರಡಿ ಮಾಡಲಾಗಿದೆ ಅಂದರೆ ಸಂವಿಧ ಸಂವಿಧಾನದಲ್ಲಿ ಯಾವ್ಯಾವ ಆರ್ಟಿಕಲಲ್ಲಿ ಪರಿಸರಾತ್ಮಕ ರಕ್ಷಣೆ ಬಗ್ಗೆ ಆರ್ಟಿಕಲ್ಗಳನ್ನು ಕೊಡಲಾಗಿದೆ ಅಂತ ಕೇಳಾರೆ ಫೋರ್ಟಿ ಏಟ್ ಎ ಫೋರ್ಟಿ ಏಟ್ ಎ ಇದರಲ್ಲಿದೆ ಡಿ ಪಿ ಎಸ್ ಪಿ ಯಲ್ಲಿದೆ ಡಿ ಪಿ ಎಸ್ ಪಿ ನೀವು ರಾಜನೀತಿ ನಿರ್ದೇಶಕ ತತ್ವಗಳು ಹೌದಾ ಫೋರ್ಟಿ ಏಟ್ ಎ ಫೋರ್ಟಿ ಏಯ್ಟ್ ಎ ಯಾವ್ದ್ರ ಬಗ್ಗೆ ಹೇಳುತ್ತೆ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಸ ಪರಿಸರವನ್ನು ರಕ್ಷಣೆ ಮಾಡುವುದು ಬಗ್ಗೆ ಹೇಳುತ್ತೆ ಫಿಫ್ಟಿ ಒನ್ ಎ ಬಂತತ್ತಂದರೆ ಇದು ಫಂಡಮೆಂಟಲ್ ಡ್ಯೂಟಿ ಹ್ಞೂ ಫಿಫ್ಟಿ ಒನ್ ಎ ಬಂದರೆ ಫಂಡಮೆಂಟಲ್ ಡ್ಯೂಟಿ ಫಂಡಮೆಂಟಲ್ ಡ್ಯೂಟಿಯಲ್ಲಿ ಕ್ಲಾಸ್ ಜಿ ಏನು ಹೇಳುತ್ತೆ ಅಂತ ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪರಿಸರ ರಕ್ಷಣೆ ಮಾಡುವುದು ಅಂತ ಇದು ಕೂಡ ಐವತ್ತೊಂದು ಎ ಕ್ಲಾಸ್ ಜಿ ಹೇಳುತ್ತೆ ಹಾಗಾಗಿ ಎರಡು ಕಲಂ ಫೋರ್ಟಿ ಏಟ್ ಎ ಮತ್ತು ಫಿಫ್ಟಿ ಒನ್ ಎರಡೂ ಕೂಡ ಸರಿಯಾಗಿವೆ ಪರಿಸರದ ರಕ್ಷಣೆ ಬಗ್ಗೆ ಹ್ಞೂ ನೆಕ್ಸ್ಟ್ ಕ್ವಶನ್ ಕರ್ನಾಟಕದ ಬಂಡೀಪುರ ಸಾಗರಗಳೆಲ್ಲ ನಾಗರಹೊಳೆ ಇದು ಹೌದಾ ರಾಷ್ಟ್ರೀಯ ಉದ್ಯಾನಗಳಿಗೆ ಅರಣ್ಯ ಕಿಚ್ಚಿಗೆ ಕಾರಣವಾಗಿರುವ ಕಳೆ ಯಾವುದು ಇತ್ತೀಚೆಗೆ ಯಾವ ವೀಡದಿಂದ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಬೆಂಕಿ ಬೆಂಕಿ ಹತ್ಕೊಂಡಿತ್ತು ಅಂತ ಯಾವ ಕಳೆ ಅಂತಂದರೆ ಯಾವ ವೀಡದಿಂದ ಇದು ಎಲ್ಲಿಂದ ಇದೆ ಅಂತಂದ್ರೆ ಲಂಟಾನ್ ಲಂಟಾನ್ ಅನ್ನೋದು ಬೇಸಿಕಲಿ ಫ್ರಮ್ ಸೌತ್ ಅಮೇರಿಕಾ ಈ ಕಳೆಯಿಂದ ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಬೆಂಕಿ ಹತ್ಕೊಂಡಿತ್ತು ನ್ಯೂಸ್ ನ್ಯೂಸಲ್ಲಿ ಇರೋದ್ರಿಂದ ಕೇಳ್ಯಾರದನ್ನು ಆದರೆ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಪಾರ್ಥಿನಿಯಮ್ ಇದು ಕೂಡ ಅಮೇರಿಕನ್ ಟ್ರಾಪಿಕ್ಸ್ ಅಲ್ಲಿ ಬೇಸಿಕಲಿ ಇರೋದು ಇಂಡಿಯಾದಲ್ಲಿ ಅಲ್ಲ ಆಮೇಲೆ ಈ ಲಂಟಾನ ಬಗ್ಗೆ ಈ ವೀಡ್ ಬಗ್ಗೆ ಒಂದ್ಸಲ ಯು ಪಿ ಎಸ್ ಸಿಲಿ ಯು ಪಿ ಎಸ್ ಸಿ ಒಂದು ಸ್ಟೇಟ್ಮೆಂಟ್ ಕ್ವೆಶನ್ ಕೇಳ್ಯಾರ ಲಂಟನ ಇಸ್ ಅ ಬೇಸಿಕಲಿ ಫ್ರಮ್ ಇಂಡಿಯಾ ಅಂತ ಇಂಡಿಯಾ ಅಲ್ಲ ಇದು ಸೌತ್ ಅಮೇರಿಕಾ ಹೌದಾ ಅಲ್ಲಿಂದ ನಮಗೆ ಬಂದಿರೋದು ಇದು ಅದಾ ಅಲ್ಲಿಂದ ನಾವು ಅಲ್ಲಿಂದ ಪರ್ಚೇಸ್ ಏನಾದರೂ ಮಾಡಿದರೆ ಅಲ್ಲಿಂದ ಬಂದಿರೋ ವೀಡ್ದು ಬೆಳೆದು ನಮ್ಮಲ್ಲಿ ಹಬ್ಬಿದೆ ಅಷ್ಟೇ ಹೌದಾ ಈ ಸಾಕು ಅನ್ಕೋತೀನಿ ಇನ್ಫಾರ್ಮೇಶನ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನೀರಾವರಿ ವ್ಯವಸ್ಥೆಯು ಗರಿಷ್ಠ ನೀರು ಹರಿಯುವ ಕಾವಲಿ ಕ್ಷೇತ್ರವನ್ನು ಹೊಂದಿದೆ ಅಂದರೆ ಕರ್ನಾಟಕದ ನೀರಾವರಿ ಬಗ್ಗೆ ಕೇಳತ್ತಾರೆ ಇಲ್ಲಿ ಕರ್ನಾಟಕದ ನೀರಾವರಿ ಹೈಯೆಸ್ಟ್ ನಾವು ಇರಿಗೇಷನ್ಗೆ ಯಾವ ನದಿಯ ನೀರನ್ನು ಯೂಸ್ ಮಾಡ್ಕೊಂಡಿವೆ ಇಲ್ಲಿ ನೋಡಿ ಕನ್ಫ್ಯೂಷನ್ ಕರ್ನಾಟಕದ ಬಗ್ಗೆನೇ ಕೇಳ್ಯಾರ ಗೋದಾವರಿ ಕರ್ನಾಟಕದಲ್ಲಿ ಇಲ್ಲ ಅದ ಕರ್ನಾಟಕದಲ್ಲಿರೋದು ಕಾವೇರಿ ಮತ್ತು ಕೃಷ್ಣ ಹೈಯೆಸ್ಟ್ ನೀರಾವರಿ ಯೂಸ್ ಮಾಡ್ಕೊಂಡು ಕಾವೇರಿಯನ್ನು ಅದಾ ಸರಿಯಾದ ಉತ್ತರ ಕಾವೇರಿ ಒಂದು ಇತ್ತೀಚೆಗೆ ನ್ಯೂಸ್ ಅಲ್ಲಿರೋದು ಖಾಲೇಶ್ವರಂ ಕಾಲೇಶ್ವರಂ ಗೋದಾವರಿ ನದಿ ಖಾಲೇಶ್ವರಂ ಜಗತ್ತಿನಲ್ಲಿ ಅತಿ ದೊಡ್ಡ ಇರಿಗೇಷನ್ ಪ್ರಾಜೆಕ್ಟ್ ಈ ನದಿಗೆ ನಿರ್ಮಾಣ ಮಾಡಿರೋದು ಎಲ್ಲಿದೆ ಅಂತಂದ್ರೆ ಕಾಲೇಶ್ವರಂ ಇರೋದು ಇರೋದು ಗೋದಾವರಿ ಗೋದಾವರಿ ನದಿಗೆ ತೆಲಂಗಾಣದಲ್ಲಿದೆ ಇದು ಇತ್ತೀಚೆಗೆ ಉದ್ಘಾಟನೆ ಮಾಡ್ಯಾರ ಟೂ ತೌಸಂಡ್ ನೈನ್ಟೀನಲ್ಲಿ ಅನಿಸುತ್ತೆ ಟೂ ತೌಸಂಡ್ ನೈನ್ಟೀನಲ್ಲಿ ಉದ್ಘಾಟನೆ ಮಾಡ್ಯಾರ ಇದನ್ನು ಯಾವುದು ಕಾಲೇಶ್ವರಂ ಏತ ನೀರಾವರಿ ಪ್ರಾಜೆಕ್ಟ್ ಹ್ಞೂ ದ ವರ್ಲ್ಡಲ್ಲಿ ಅತಿ ದೊಡ್ಡ ನೀರಾವರಿ ಪ್ರಾಜೆಕ್ಟ್ ಆಗಿದೆ ಇದು ಹಾಗಾಗಿ ನೆಕ್ಸ್ಟ್ ಹೈಯೆಸ್ಟ್ ಕೆನಲ್ ಇರಿಗೇಷನ್ ಇರೋದು ಯಾವ ರಾಜ್ಯದಲ್ಲಿತ್ತಂದರೆ ಯು ಪಿ ಅಲ್ಲಿ ಯು ಅಲ್ಲಿ ಹೈಯೆಸ್ಟ್ ಕೆನಲ್ ಇರಿಗೇಷನ್ ಇರೋದು ಹೌದಾ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಬಂದರೆ ಗಂಗಾ ಹೈಯೆಸ್ಟ್ ಕೆನಲ್ ಇರಿಗೇಷನ್ ಯಾವ ನದಿ ಯಾವೆರಡು ನದಿಗಿದೆ ಅಂತಂದರೆ ಗಂಗಾ ಮತ್ತು ಯಮುನಾ ನದಿಗಿದೆ ಹೈಯೆಸ್ಟ್ ಕೆನಲ್ ಇರಿಗೇಷನ್ ಇರೋದು ಲಾಂಗೆಸ್ಟ್ ಕೆನಾಲ್ ಇನ್ ದ ವರ್ಲ್ಡ್ ಗ್ರ್ಯಾಂಡ್ ಕೆನಾಲ್ ಆಫ್ ಚೀನಾ ಲಾಂಗೆಸ್ಟ್ ಕೆನಲ್ ಆಫ್ ಇನ್ ದ ವರ್ಲ್ಡ್ ಅಂದರೆ ಗ್ರ್ಯಾಂಡ್ ಕೆನಲ್ ಆಫ್ ಚೀನಾ ಅದ ಇದು ಒಂದು ಕಡೆ ಹಾಗೆ ಮತ್ತೆ ನೆಕ್ಸ್ಟ್ ಕ್ವೆಶನ್ ಬಂದರೆ ಅತಿ ಲೋವೆಸ್ಟ್ ನೀರಾವರಿ ಕೆನಲ್ ಇರಿ ನೀರಾವರಿ ಕೆನಲ್ ಇರಿಗೇಷನ್ ಅತಿ ಲೋವೆಸ್ಟ್ ಕಂಡು ಬರುವುದು ಮಿಜೋರಾಂ ಸ್ಟೇಟಲ್ಲಿ ಮಿಜೋರಾಮಲ್ಲಿ ಕರ್ನಾಟಕದಲ್ಲಿ ಬಂದರೆ ಅತಿ ಹೆಚ್ಚಿರೋದು ಕಾವೇರಿ ನದಿಗೆ ಅಂತ ಗೊತ್ತಿದೆ ಹೌದಾ ಇಷ್ಟು ಗೊತ್ತಿದ್ದರೆ ಸಕನ್ನು ಕೊತ್ತ ನೆಕ್ಸ್ಟ್ ಕ್ವೆಶನ್ ಇದು ಕರೆಂಟ್ ಅಫೇರ್ಸ್ ಬೇಸರ್ ಕ್ವಶನ್ ಇದೆ ಅಡ್ರೆ ಅಜೋಲೆ ಇವರು ಇದರ ಮಹಾನಿರ್ದೇಶಕರಾಗಿದ್ದಾರೆ ಆವಾಗ ಇವರನ್ನ ಡೈರೆಕ್ಟರ್ ಜನರಲ್ ಆಗಿ ನೇಮಕ ಮಾಡಿತ್ತು ಯಾವುದು ಯುನೆಸ್ಕೋ ಅಡ್ರೆ ಅಜೋಲೆ ಅವರು ಯುನೆಸ್ಕೋ 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 ಸೈಟ್ಸ್ ಬಗ್ಗೆ ಗೊತ್ತಿರಬೇಕು ಹೌದಾ ನೆಕ್ಸ್ಟ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಇವ್ರನ್ನ ಎಡ್ರೆ ಸೋಲೆ ಅವ್ರನ್ನ ಯುನೆಸ್ಕೋನ ಯುನೆಸ್ಕೋನ ಡೈರೆಕ್ಟರ್ ಜನರಲ್ ಆಗಿ ಮಹಾ ನಿರ್ದೇಶಕರನ್ನಾಗಿ ನೇಮಕ ಮಾಡಿರ್ತಾರೆ ನೆಕ್ಸ್ಟ್ ಉಳಿದಿದ್ದ ಆಪ್ಷನ್ ಬಗ್ಗೆ ನೋಡೋದಾದ್ರೆ ಡಬ್ಲ್ಯೂ ಟಿ ಒ ಕೇಂದ್ರ ಕಚೇರಿಯಲ್ಲಿದೆ ಜಿನೆವಾ ಜಿನೆವಾ ಡಬ್ಲ್ಯೂ ಟಿ ಒನ ಚೇರ್ಮನ್ ಯಾರದಾರ ಈಗ ಒಕ್ಕಂಜೊ ಐವಿಲಾ ಒಕ್ಕಂಜೊ ಐವಿಲಾ ಅವರು ಡಬ್ಲ್ಯೂ ಟಿ ಡಬ್ಲ್ಯೂ ಟಿ ಒನ ಡೈರೆಕ್ಟರ್ ಜನರಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಒಕ್ಕಂಜೊ ಐವಿಲಾ ಹಾಗಾದ್ರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಆಯಲ್ಒ ಕೇಂದ್ರ ಕಚೇರಿ ಅದು ಕೂಡ ಜನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜನ ಜಿನ ಅದು ಈಗ ಇವರು ಯಾರು ಡೈರೆಕ್ಟರ್ ಜನರಲ್ ಆಯ್ತಂದ್ರೆ ಗೈ ರೈಡರ್ ಗೈ ರೈಡರ್ ಅಂದ ಸರಿ ಇಷ್ಟು ಗೊತ್ತಾಯಿತು ನೆಕ್ಸ್ಟ್ ವಿಶ್ವ ಆಹಾರ ಸಂಸ್ಥೆ ಫುಡ್ ಕೌನ್ಸಿಲ್ ಫುಡ್ ಕೌನ್ಸಿಲ್ ಎಲ್ಲಿದೆ ರೋಮ್ನಲ್ಲಿದೆ ಕೇಂದ್ರ ಕಚೇರಿ ರೋಮ್ನಲ್ಲಿದೆ ಆಯಲ್ ಓದು ಕೂಡ ಜಿನೇವಾದಲ್ಲಿದೆ ಆಮೇಲೆ ಯುನೆಸ್ಕೋದು ಕೇಂದ್ರ ಕಚೇರಿಯಲ್ಲಿದೆ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ ಪ್ಯಾರಿಸ್ನಲ್ಲಿದೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ಇದು ವಿಶ್ವ ಆರೋಗ್ಯ ಇದು ರೋಮ್ ಅಂತ ಗೊತ್ತಾಯಿತು ಇದ್ರ ಚೇರ್ಮನ್ ಇದ್ರ ಚೇರ್ಮನ್ ಆಗಿ ಕೆಲಸ ಕೆಲಸ ಮಾಡೋರು ವಿಶ್ವ ಆಹಾರ ಸಂಸ್ಥೆ ಚೇರ್ಮನ್ ಆಗಿ ಕೆಲಸ ಮಾಡೋರು ಡೇವಿಡ್ ಬಿ ಎಸ್ಲೆ ಬಿ ಎಸ್ಲೆ ಹ್ಞೂ ಇವರು ವಿಶ್ವ ಆಹಾರ ಸಂಸ್ಥೆಯ ಚೇರ್ಮನ್ ಆಗಿ ಕೆಲಸ ಮಾಡ್ತಿದ್ರು ಅದಾ ಇಷ್ಟು ಗೊತ್ತಿದ್ರೆ ಸಾಕಂದ್ಕೊತೀನಿ ನೆಕ್ಸ್ಟ್ ಕ್ವಶನ್ ಮಿ ಮಿ ರಾವುಲ್ ಕ್ಯಾಸ್ಟ್ರೋ ನಂತರ ಡ್ಯಾಶ್ ಇವರು ಕ್ಯೂಬಾ ದೇಶದ ಅಧ್ಯಕ್ಷರಾಗಿದ್ದಾರೆ ತಂದರೆ ಇದು ಕರೆಂಟ್ ಅಫೇರ್ಸ್ ಬೇಸರ ಕ್ವಶನ್ ಇದೆ ತಂದರೆ ನೆಕ್ಸ್ಟ್ ಆದವರು ಕ್ಯೂಬಾ ದೇಶದ ಅಧ್ಯಕ್ಷರಾದವರು ಮಿಗುವೆಲ್ ಡಿಯಾಜ್ ಕ್ಯಾನಲ್ ಅದ ಮಿಗುವೆಲ್ ಡಿಯಾಜ್ ಕೆನಲ್ ಅವರು ನೆಕ್ಸ್ಟ್ ಅಧ್ಯಕ್ಷರಾಗಿ ನೇಮಕ ಆಗಾರೆ ಅದ ಇಷ್ಟು ಗೊತ್ತಿದ್ರೆ ಇವಾಗೂ ಕೂಡ ಅವರೇ ಇದ್ದಾರೆ ಈ ಸ ಈ ಸದ್ಯದಲ್ಲಿ ಕೂಡ ಅವರೇ ಮಿಗುವೆಲ್ ಡಿಯಾಜ್ ಕೆನಲ್ ಇವರು ಕ್ಯೂಬಾ ದೇಶದ ಅಧ್ಯಕ್ಷರಾಗಿದ್ದಾರೆ ನೆಕ್ಸ್ಟ್ ಇಷ್ಟು ಗೊತ್ತಿದ್ರೆ ಸಾಕನ್ಕೊತೀನಿ ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ತಂಡವನ್ನು ಆಯ್ಕೆ ಮಾಡುವ ಅಧಿಕಾರ ಇವರಿಗಿದೆ ಅಂತ ಕೇಳರ್ ಹಾಗಾದ್ರೆ ಯಾರಿಗಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಎಷ್ಟು ವರ್ಷಕ್ಕೆ ಮಾಡ್ತಾರ ನೈನ್ ಇಯರ್ಸ್ ನೈನ್ ಇಯರ್ಸ್ ಹ್ಮ್ ಈಗ ಟೋಟಲ್ ಎಷ್ಟು ಜನ ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ಅಂದ್ರೆ ಹದಿನೈದು ಜನ ಹದಿನೈದು ಜನ ಇಂಟರ್ನ್ಯಾಷನಲ್ ಕೋರ್ಟ್ ಅದಾರ ಹ್ಮ್ ಹಾಗಾಗಿ ಇಲ್ಲಿ ಯಾರು ನೇಮಕ ಮಾಡ್ತಾರೆ ಅಂತ ಕೇಳರ್ ಒಟ್ಟಾಗಿ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ ಇಬ್ಬರು ಸೇರಿ ನೇಮಕ ಮಾಡ್ತಾರೆ ಒಂದು ಕಡೆ ಹಾಗಾದ್ರೆ ಕರ್ನಾಟಕದ ಸಾರಿ ಭಾರತದಿಂದ ಮೊದಲಾದ ಮೊದಲ ಅಂತಾರಾಷ್ಟ್ರೀಯ ಕೋರ್ಟ್ನ ಜಡ್ಜ್ ಆಗಿ ನೇಮಕ ಆದವರು ನಾಗೇಂದ್ರ ಸಿಂಗ್ ನಾಗೇಂದ್ರ ಸಿಂಗ್ ಅವರು ಈ ಅಂತಾರಾಷ್ಟ್ರೀಯ ಕೋರ್ಟ್ನ ಮೊದಲ ಭಾರತದಿಂದ ಮೊದಲ ನೇಮಕವಾದ ನ್ಯಾಯಾಧೀಶರು ಇವಾಗ ಹಾಗಾದರೆ ಇಂಟರ್ನ್ಯಾಷನಲ್ ಕೋರ್ಟ್ನ ಜಡ್ಜ್ ಈಗ ಸದ್ಯದಲ್ಲಿ ಪ್ರೆಸೆಂಟಲ್ಲಿ ಯಾರಿದ್ದಾರೆ ಅಂತಂದ್ರೆ ಕಿರಿಲ್ ಕಿರಿಲ್ ಗೆೋರ್ಜಿಯೋನ್ ಇವರು ಫ್ರೆಂಚ್ ಫ್ರಾನ್ಸ್ನವರು ಫ್ರೆಂಚ್ ಇವರು ಫ್ರಾನ್ಸ್ನವರು ಇವರು ಕೆರಿಲ್ ಈ ಸದ್ಯದಲ್ಲಿ ಅಂತಾರಾಷ್ಟ್ರೀಯ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗ್ಯಾರ ಅದ ಎಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ಹ್ಮ್ ಐವತ್ತೈದನೇ ಪ್ರಶ್ನೆ ಭಾರತೀಯ ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿಯು ತೊಂಬತ್ತೊಂದನೇ ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದರ ಬಗ್ಗೆ ಹೇಳ್ತದ ಅಂತ ಕೇಳಾರೆ ಆಪ್ಷನ್ ನೋಡಿ ಇತರೆ ಹಿಂದುಳಿದ ವರ್ಗಗಳಿಗೆ ನೇಮಕಾತಿಯಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮೀಸಲಾತಿಯನ್ನು ಒದಗಿಸಿದೆ ಅಲ್ಲ ನೋಡಿ ಇದನ್ನು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಬೇಕು ಇಲ್ಲಿ ನಿಮ್ಗೆ ಗೊತ್ತಿರಲೇಬೇಕು ಅಮೆಡ್ಮೆಂಟ್ಸ್ ಅಮೆಂಡ್ಮೆಂಟ್ಸ್ ಯಾವ್ಯಾವ ಆಗಿವೆ ಯಾವ ಆರ್ಟಿಕಲ್ ಪ್ರಕಾರ ಆಗಿವೆ ಆಮೇಲೆ ಎಷ್ಟನೇ ಎಷ್ಟನೇ ಅಮೆಂಡ್ಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಗೊತ್ತಿರಲೇಬೇಕು ನಿಮಗೆಲ್ಲ ಹಾಗಾಗಿ ನೆಕ್ಸ್ಟ್ ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ಆಗಿರೋದು ಇಲ್ಲಿ ಕೇಂದ್ರದಲ್ಲಿನ ಮಂತ್ರಿಮಂಡಲದ ಗಾತ್ರವನ್ನು ಲೋಕಸಭೆಯ ಹದಿನೈದು ಪರ್ಸೆಂಟ್ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಆಯಾ ರಾಜ್ಯ ವಿಧಾನಸಭೆ ಹದಿನೈದು ಹದಿನೈದು ಪರ್ಸೆಂಟ್ ಸದಸ್ಯರ ಸಂಖ್ಯೆಗೆ ಮೀರದಂತೆ ನಿರ್ಬಂಧಿಸಿರುತ್ತದೆ ಇದು ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ ಇದು ಆಗಿದ್ದು ಟೂ ತೌಸಂಡ್ ತ್ರೀ ಟೂ ತೌಸಂಡ್ ತ್ರೀ ಯಾಕಂದ್ರೆ ಸಾಕಷ್ಟು ಗೋರ್ಮೆಂಟ್ಗಳು ದೊಡ್ಡ ಅಂದರೆ ಆಣೆ ಗಾತ್ರದ ಮಂತ್ರಿಗಳನ್ನ ಹೊಂದಿರ್ತಿದ್ರು ಕೆಲಸ ಮಾತ್ರ ಮಾಡ್ತಿರಲಿಲ್ಲ ಆಣೆ ಗಾತ್ರದ ಮಂತ್ರಿಮಂಡಲ ತತ್ತಿದ್ರು ಅದ್ರ ಸಲುವಾಗಿ ಅದನ್ನು ರೆಡ್ಯೂಸ್ ಮಾಡೋ ಸಲುವಾಗಿ ಟು ತೌಸಂಡ್ ತ್ರೀಯಲ್ಲಿ ಪಾರ್ಲಿಮೆಂಟ್ ಒಂದು ತಿದ್ದುಪಡಿಯನ್ನು ತಂದು ಟೂ ತೌಸಂಡ್ ಅಲ್ಲಿ ಜಾರಿಗೊಳಿಸಿ ಒಂದು ತೊಂಬತ್ತೊಂದನೇ ತಿದ್ದುಪಡಿ ಮುಖಾಂತರ ಹದಿನೈದು ಪರ್ಸೆಂಟ್ ಅಷ್ಟೇ ಈಗ ನಮ್ಮ ರಾಜ್ಯದಲ್ಲಿ ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಜನ ಇದ್ದರೆ ಇದ್ರ ಹದಿನೈದು ಪರ್ಸೆಂಟ್ ಎಷ್ಟಾಗುತ್ತಲ್ಲ ಅಷ್ಟೇ ಜನ ಮಿನಿಸ್ಟರ್ಸ್ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಹೇಳಿ ತೊಂಬತ್ತೊಂದನೇ ತಿದ್ದು ತಿದ್ದುಪಡಿ ಮುಖಾಂತರ ಕಾನೂನನ್ನು ಕಾನೂನನ್ನು ಎನ್ಫೋರ್ಸ್ ಮಾಡಿದರು ಅದಾ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕ್ವೆಶನ್ ರಾಜಕೀಯ ಪ್ರಕ್ರಿಯೆಯಲ್ಲಿ ಹೆಚ್ಚು ಯುವ ಮತದಾರರನ್ನು ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸುವುದಕ್ಕಾಗಿ ಭಾರತ ಸರ್ಕಾರ ಎರಡ್ ಸಾವಿರದ ಹನ್ನೊಂದರಿಂದ ಯಾವ ದಿನಾಂಕದಂದು ರಾಷ್ಟ್ರೀಯ ಮತದಾರ ದಿವಸವನ್ನಾಗಿ ಆಚರಿಸಲು ನಿರ್ಧರಿಸಿದೆ ಅದಾ ಇಲ್ಲಿ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫಿಫ್ತ್ ಜನವರಿ ಟ್ವೆಂಟಿ ಫಿಫ್ತ್ ಜನವರಿ ಯಾಕೆ ಹೇಳಿ ಟ್ವೆಂಟಿ ಫಿಫ್ ಜನವರಿ ಟ್ವೆಂಟಿ ಸಿಕ್ಸ್ಗೆ ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ ಆನ್ ದ ಡೇಟ್ ಆಫ್ ಟ್ವೆಂಟಿ ಫಿಫ್ತಲ್ಲಿ ಎಲೆಕ್ಷನ್ ಕಮಿಷನನ್ನು ಸ್ಥಾಪನೆ ಮಾಡ್ತಾರೆ ಟ್ವೆಂಟಿ ಫಿಫ್ತ್ ಜನವರಿಗೆ ಇಲೆಕ್ಷನ್ ಕಮಿಷನ್ ಸ್ಥಾಪನೆ ಆಗುತ್ತೆ ಟ್ವೆಂಟಿ ಫಿಫ್ ಜನವರಿ ನೈನ್ಟೀನ್ ಫಿಫ್ಟಿ ಈ ಡೇಟಿಗೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ ಅದ ಈ ಸಲ ಕೋಟೆ ಏನಿತ್ತು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಸಮೀ ಇದು ರಾಷ್ಟ್ರೀಯ ಮತದಾರ ದಿವಸವನ್ನು ಸೆಲೆಬ್ರೇಟ್ ಮಾಡಿದಾಗ ಥೀಮ್ ಏನು ಯೂಸ್ ಮಾಡಿದ್ದೀವಿ ನಾವು ಮೇಕಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಸಾರಿ ಮೇಕಿಂಗ್ ವೋಟರ್ಸ್ ಎಂಪವರ್ಡ್ ವಿಜಿಲೆಂಟ್ ಸೇಫ್ ಅಂಡ್ ಇನ್ಫಾರ್ಮ್ಡ್ ಯಾವ ಥೀಮ್ ಪ್ರಕಾರ ಸೆಲೆಬ್ರೇಟ್ ಮಾಡಿವೆ ನಾವು ಟ್ವೆಂಟಿ ಫಿಫ್ತ್ ರಾಷ್ಟ್ರೀಯ ಮತದಾರ ದಿವಸವನ್ನು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ತಂದ್ರೆ ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್ ವಿಜಿಲೆಂಟ್ ಸೇಫ್ ಅಂಡ್ ಇನ್ಫಾರ್ಮ್ಡ್ ಅನ್ನು ಥೀಮನ್ನು ಇಟ್ಕೊಂಡು ಈ ಈ ವರ್ಷ ಸೆಲೆಬ್ರೇಟ್ ಮಾಡಿದ್ವಿ ನಾವು ಇನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತಾಯಿತು ಎಲೆಕ್ಷನ್ ಕಮಿಷನ್ ಸ್ಥಾಪನೆಯಾದ ದಿನದ ದಿನದ ನೆನಪಿನ ನೆನಪಿಗೋಸ್ಕರ ಎರಡು ಸಾವಿರ ಹನ್ನೊಂದರಿಂದ ರಾಷ್ಟ್ರೀಯ ಮತದಾರ ದಿವಸವನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀನಿ ಅದಾ ನೆಕ್ಸ್ಟ್ ಕ್ವಶನ್ ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನು ನೇರವಾಗಿ ಪ್ರವೇಶಿಸಿದ ಮೊದಲ ಮಹಿಳೆ ಯಾರು ಇದು ದೊಡ್ಡ ಕಾಂಟ್ರವರ್ಷಿ ಕೂಡ ಆಗಿತ್ತು ಆ ಟೈಮಲ್ಲಿ ಯಾರು ಅಂತಂದ್ರೆ ಶ್ರೀಮತಿ ಇಂದು ಮಲ್ಹೋತ್ರಾ ಇಂದು ಮಲ್ಹೋತ್ರಾ ಅವರ ಇಂದು ಮಲ್ಹೋತ್ರ ಅವರ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ನೇರವಾಗಿ ಮಹಿಳಾ ವಕೀಲರಾಗಿ ಜಾಯ್ನ್ ಆಗಿದ್ದರು ಹೌದಾ ಇದು ಕಂಟ್ರವರ್ಷಿ ಕೂಡ ಆಗಿತ್ತು ಅಂತ ಹೇಳ್ತಿದ್ದೀನಿ ನಾನು ಅದ ನೆಕ್ಸ್ಟ್ ಈಗ ಸುಪ್ರೀಂ ಕೋರ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅಂತ ಆದರೆ ಈ ಸದ್ಯ ಇರೋದು ಪೊಟ್ಟಿ ಏಟ್ತ್ ಇದೇ ಥರ ಕೇಳ್ತಾರೆ ಕ್ವಶನ್ ಈಗಿನ ಸೀಜೆ ಯಾರು ಅಂತ ನೇರವಾಗಿ ಕೇಳೋದಿಲ್ಲ ಸಮ್ ಟೈಮ್ ಫೋರ್ಟಿ ಸೆವೆಂತ್ ಅಂತ ಕೊಡ್ತಾರೆ ಪೊಟ್ಟಿ ಏಟ್ ಅಂತ ಕೊಡ್ತಾರೆ ಅವಾಗ ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎಷ್ಟನೇ ಸೀಜೆ ಇದ್ದಾರೆ ಇವಾಗ ಅನ್ನೋದನ್ನು ಕೂಡ ಫೋರ್ಟಿ ಏಟ್ ಸೀಸೆ ಇದ್ದಾರೆ ಈ ಸದ್ಯ ವಿ ರಮಣ ಇದರಿಂದ ಬೋಬ್ಡೆಯವರಿದ್ದರು ಬೊಬ್ಡೆಯವರು ಇದ್ರು ಅವ್ರ ಹಿಂದೆ ಗೋಯಲ್ ಅವರಿದ್ದರು ಅವರು ಫೋರ್ಟಿ ಸಿಕ್ಸ್ ಫೋರ್ಟಿ ಸೆವೆಂತ್ ಬೋಬ್ಡೆಯವರು ಫೋರ್ಟಿ ಏಟ್ತ್ ವಿ ರಮಣ ಅವರು ಅದ ಹೈಯೆಸ್ಟ್ ಸುಪ್ರೀಂ ಕೋರ್ಟಲ್ಲಿ ಸಿಜೆ ಆಗಿ ಕೆಲಸ ಮಾಡಿದವರು ಯಾರು ಅನ್ನೋ ಕ್ವಶನ್ ಕೂಡ ಇದೆ ಇದು ಚಂದ್ರಚೂಡವ್ರು ಚಂದ್ರಚೂಡವ್ರು ಸುಮಾರು ಏಳು ವರ್ಷ ಸಿಜೆ ಆಗಿದ್ರು ಹೈಯೆಸ್ಟ್ ಆಳ್ವಿಕೆ ಮಾಡಿದವರು ಇನ್ಮೇಲೆ ಲೋವೆಸ್ಟ್ ಆಳ್ವಿಕೆ ಮಾಡಿದವರು ಯಾರು ಲೋವೆಸ್ಟ್ ಸಿಜೆ ಆಗಿ ಆಳ್ವಿಕೆ ಅಂತಂದ್ರೆ ಸಿಜೆ ಸಿಜೆ ಆಗಿ ಕೆಲಸ ಮಾಡಿದವರು ಯಾರು ಅಂತಂದ್ರೆ ಕಮಲ್ ನಾರಾಯಣ್ ಸಿಂಗ್ ಕಮಲ ನಾರಾಯಣ ಸಿಂಗ್ ಅವರು ಕಮಲ್ ನಾರಾಯಣ್ ಸಿಂಗ್ ಅದ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟು ಹಾಗಾದರೆ ಫಸ್ಟ್ ಸೀಜೆ ಯಾರ್ ನಮ್ಮ ದೇಶದ್ದು ಫಸ್ಟ್ ಸೀಜೆ ಎಚ್ ಕೆ ಕಣಿಯ ಎಚ್ ಕೆ ಕಣಿಯ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ ನೆಕ್ಸ್ಟ್ ಹಾಗೆ ಮುಂದೆ ಕ್ವಶನ್ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಬಂದಾಗ ಮತ್ತೆ ಜಾಸ್ತಿ ಇನ್ಫಾರ್ಮೇಷನ್ ಯಾರು ಮಾಡ್ತಾ ಹೋಗ್ತೀನಿ ಅದ ನೆಕ್ಸ್ಟ್ ಕ್ವಶನ್ ಐವತ್ತ ಎಂಟನೇ ಪ್ರಶ್ನೆ ಅದಾ ಇಲ್ಲಿ ಏನು ಕೇಳೋರು ಕ್ವೆಶನ್ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಭಾರತಕ್ಕೆ ಭೇಟಿ ಇತ್ತ ಕರೆಂಟ್ ಅಫೇರ್ಸ್ ಬೇಸ್ಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತ ಕೇಳಿದ್ರೆ ಪ್ರಧಾನಮಂತ್ರಿ ಯಾರು ಪ್ರಧಾನಮಂತ್ರಿ ಯಾರ್ದು ಜಸ್ಟಿನ್ ಜಸ್ಟಿನ್ ಟ್ರೋಡೋ ಅವರು ಪ್ರಧಾನಮಂತ್ರಿ ಈಗ ಈಗೂ ಕೂಡ ಅವರೇ ಪ್ರಧಾನಮಂತ್ರಿ ಕೆನಡಾದ ಪ್ರಧಾನಮಂತ್ರಿ ಅದಾರ ಅಂದ ಕರೆಂಟ್ ಅಫೇರ್ಸ್ ಬೇಸ್ಡ್ ನೆಕ್ಸ್ಟ್ ಇತ್ತೀಚಿನ ವಿಸಿಟ್ಸ್ಗಳ ಬಗ್ಗೆ ನೀವು ಅವೇರ್ ಇರಬೇಕು ಅಂದರೆ ಈ ಥರ ಕ್ವಶನ್ಸ್ಗೆ ಹೇಳ್ತಾರೆ ಅಂದರೆ ಇತ್ತೀಚಿನ ಇತ್ತೀಚೆಗೆ ಭಾರತಕ್ಕೆ ವಿಸಿಟ್ ಮಾಡಿರೋ ವಿವಿಧ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಯಾರ್ಯಾರು ಅನ್ನೋದು ಅವೇರ್ನೆಸ್ ಇರಬೇಕು ಅಂದ ನೆಕ್ಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆ ಕಾವೇರಿ ಜಲವಿವಾದವು ಅಸರ್ಷನ್ ಮತ್ತು ರೀಸನಿಂಗ್ ಕ್ವಶನ್ ಇದೆ ಕಾವೇರಿ ಜಲವಿವಾದವು ಅಸರ್ಷನ್ ಏನಂತಂದ್ರೆ ಕಾವೇರಿ ಜಲವಿವಾದವು ಕರ್ನಾಟಕ ಮತ್ತು ತಮಿಳುನಾಡುಗಳ ನಡುವೆ ಇದೆ ಅದಾ ಇದು ಕರ್ನಾಟಕ ಮತ್ತು ತಮಿಳುನಾಡು ನಡುಗಳ ನಡುವೆ ಮಾತ್ರ ಇಲ್ಲ ಇದು ಅದಾ ನಮ್ಗೆ ಕಾವೇರಿದೇನು ಇಶ್ಯೂ ಇದೆ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಮಾತ್ರ ಇಲ್ಲ ಇದು ಇರೋದು ಮೂರು ರಾಜ್ಯಗಳು ಒಂದು ಒಂದು ಯೂನಿಯನ್ ಟೆರಿಟರಿ ಯಾವುದಂದ್ರೆ ಪುಡುಚೇರಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ ನಡುವೆ ನಾಲ್ಕು ಮೂರು ರಾಜ್ಯ ಒಂದು ಯೂನಿಯನ್ ಟೆರಿಟರಿ ನಡು ಕಾನ್ಫ್ಲಿಕ್ಟ್ ಇದೆ ಇದು ಅದಾ ಈ ವಿವಾದವು ಎರಡು ಸಾವಿರದ ಹನ್ನೊಂದರಲ್ಲಿ ಬಗೆಹರಿದಿದೆ ತಪ್ಪು ಇನ್ನೂ ಬಗೆ ಹರಿದಿಲ್ಲ ಇದು ಅದಾ ಇವಾಗ ಇವಾಗಲೂ ಕೂಡ ಇನ್ನೂ ಬಗೆಹರಿದಿಲ್ಲ ಅದಾ ಇದು ಒಂದು ಕಡೆ ಆದರೆ ಯಾಕಂದರೆ ಒಂದು ರಾಜ ಒಪ್ಕೊಂಡ್ರೆ ಮತ್ತೊಂದು ರಾಜ ಒಪ್ಕೊಳ್ಳೋಕೆ ತಯಾರಿಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೂಡ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಇದು ಒಂದು ಕಡೆ ಆಮೇಲೆ ಇಲ್ಲಿ ಆಪ್ಷನ್ ಕೊಟ್ಟಿರೋದ್ರ ಬಗ್ಗೆ ಇದು ಕರ್ನಾಟಕ ಮತ್ತು ತಮಿಳುನಾಡು ಮೇಜರ್ಲಿ ಇರೋದ್ರಿಂದ ಎರಡನ್ನೂ ಕೊಟ್ಟರೋದ್ರಿಂದ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ವಿಚಾರ ಮಾಡಿದ್ರೆ ಸರಿಯಾದ ಉತ್ತರ ಎ ಯು ಸರಿ ಮತ್ತು ಆರ್ ಸುಳ್ಳು ಹೌದಾ ನೆಕ್ಸ್ಟ್ ಕ್ವಶನ್ ಇಲ್ಲಿ ಮತ್ತೊಂದು ಕ್ವಶನ್ ಏನಂತಂದ್ರೆ ಮೇಕೆದಾಟು ಮೆಕೆದಾಟು ಯಾವ ರಾಜ್ಯದಲ್ಲಿದೆ ಮತ್ತೆ ಯಾವ ನದಿಗೆ ಇದೆ ಅಂದರೆ ಮೆಕ್ಕೆದಾಟು ಇರೋದು ಕಾವೇರಿ ನದಿಗೆ ಚಾಮರಾಜನಗರ ಮತ್ತು ರಾಮನಗರ ನಿಯರ್ ಇದೆ ಇದು ಹೌದಾ ಅಲ್ಲಿ ಅಲ್ಲಿ ಮೆಕೆದಾಟು ಯೋಜನೆ ಮಾಡ್ತಿದ್ದಾರೆ ಇದು ಕುಡಿಯುವ ನೀರಿಗೆ ಸಂಬಂಧಿಸಿದೆ ಯಾವುದು ಮೇಕೆದಾಟು ಮತ್ತು ಮೆಕ್ಕೆದಾಟು ಯೋಜನೆ ಹ್ಮ್ ಓಕೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಡಿಮೆ ವಕ್ರೀಭವನವನ್ನು ಹೊಂದಿದೆ ವಕ್ರೀಭವನ ವಕ್ರೀಭವನ ಸೂಚ್ಯಾಂಕೇಳ ಸಾರಿ ವಕ್ರೀಭವನ ಸೂಚ್ಯಾಂಕಂದ್ರೆ ರಿಪ್ರಾಕ್ಟಿವ್ ಇಂಡೆಕ್ಸ್ ರಿಪ್ರಾಕ್ಟಿವ್ ಇಂಡೆಕ್ಸ್ ಯಾವುದು ಅತ್ಯಂತ ಕಡಿಮೆ ಹೊಂದಿದೆ ಅಂತ ಕೇಳ್ಯಾರ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಗಾಜಿನ ರಿಪ್ರಾಕ್ಟಿವ್ ಇಂಡೆಕ್ಸ್ ರಿಪ್ರಾಕ್ಟಿವ್ ಇಂಡೆಕ್ಸ್ ಯಾವಾಗಲೂ ಒಂದು ರೇಷಿಯೋ ಅದು ರೇಷಿಯೋ ಇರೋದ್ರಿಂದ ಯೂನಿಟ್ ಇರೋದಿಲ್ಲ ಅದಕ್ಕೆ ಒನ್ ಪಾಯಿಂಟ್ ಫೈವ್ ಗಾಜಿಂದು ಅದಾ ತ್ರೀ ಬೈ ಟು ಇರುತ್ತೆ ನೀರಿಂದು ಒನ್ ಪಾಯಿಂಟ್ ತ್ರೀ ಗಾಳಿದು ಗಾಳಿದಲ್ಲ ಅತಿ ಕಡಿಮೆ ರಿಪ್ಲೇ ಇದು ರಿಪ್ರಾಕ್ಟಿವ್ ಇಂಡೆಕ್ಸನ್ನು ಕ್ಯಾರೆಕ್ಟರನ್ನ ತೋರಿಸೋದಿಲ್ಲ ಪ್ಲಾಸ್ಟಿಕ್ದು ಕೂಡ ಕಡಿಮೆ ಇದೆ ಹೌದಾ ಇಲ್ಲಿ ಡೈಮಂಡ್ಗಿರೋದೆಷ್ಟು ಹಾಗಾದರೆ ಡೈಮಂಡಿಗೆರೋದು ಟೂ ಪಾಯಿಂಟ್ ಫೋರ್ ಟು ಹೌದಾ ಆಮೇಲೆ ಓಕೆ ಒನ್ ಮೋರ್ ಇನ್ಫಾರ್ಮೇಶನ್ ಐ ವಾಂಟ್ ಟು ಆ್ಯಡ್ ಹಿಯರ್ ಈಸ್ ಹೈಯೆಸ್ಟ್ ಇರೋದು ಯಾವುದು ಇಲ್ಲಿ ಡೈಮಂಡ್ ನೋಡಿ ಡೈಮಂಡ್ ಡೈಮಂಡ್ ಟೂ ಪಾಯಿಂಟ್ ಫೋರ್ ಟು ಇದೆ ಹಾಗೆ ಅದನ್ನು ಬಿಟ್ಟರೆ ಹೈಯೆಸ್ಟ್ ಇರೋದು ಇಲ್ಲಿ ಕೊಟ್ಟಿರೋದ್ರಲ್ಲಿ ಒನ್ ಪಾಯಿಂಟ್ ಫೈವ್ ಗಾಜು ಗ್ಲಾಸ್ ನೆಕ್ಸ್ಟ್ ಅದನ್ನ ಬಿಟ್ಟರೆ ಒನ್ ಪಾಯಿಂಟ್ ತ್ರೀ ಅಂದರೆ ಇಲ್ಲಿ ನೋಡಿ ಗ್ಲಾಸಿಗಿಂತ ರಿಪ್ರೆಪ್ಟ್ ಇಂಡೆಕ್ಸ್ ಆಫ್ ವಾಟರ್ ಕಡಿಮೆ ಇದೆ ಡೈಮಂಡ್ಗಿಂತ ಗ್ಲಾಸ್ ಕಡಿಮೆ ಇದೆ ಇದು ಗೊತ್ತಿರಬೇಕು ಅದಾ ಇಷ್ಟು ಗೊತ್ತಿದ್ದರೆ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ಯಾವ ಉಷ್ಣತೆಯಲ್ಲಿ ಪ್ಯಾರನ್ ಹೀಟ್ ಮತ್ತು ಸೆಲ್ಸಿಯಸ್ ಉಷ್ಣತಾ ಮಾಪಕ ಏಕೀಕ ಏಕಿ ಅಂತಂದ್ರೆ ಅಂತಂದರೆ ಎಟ್ ವಾಟ್ ಟೆಂಪ್ರೇಚರ್ ಟೆಮ್ ಪ್ಯಾರನ್ ಹೀಟ್ ಮತ್ತು ಡಿಗ್ರಿ ಸೆಲ್ಸಿಯಸ್ನ ಸೇಮ್ ಬರ್ತಾವೆ ಅಂತ ಕೇಳಿರೋರು ಎಟ್ ವಾಟ್ ಟೆಂಪ್ರೇಚರ್ ಅಂತಂದರೆ ಇದು ಮೈನಸ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಮೈನಸ್ ಫೋರ್ಟಿ ಡಿಗ್ರಿ ಪ್ಯಾರನ್ ಹೀಟ್ ಎರಡು ಎರಡೂ ಕೂಡ ಅಷ್ಟೇ ಸೇಮ್ ಸೇಮ್ ಲೈನಲ್ಲಿ ಬರ್ತಾವೆ ಹಾಗಾದರೆ ಸರಿಯಾದ ಉತ್ತರ ಮೈನಸ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಆಮೇಲೆ ಎರಡು ಇನ್ಫಾರ್ಮೇಷನ್ ಹೋದರೆ ಹೈಯೆಸ್ಟ್ ವರ್ಲ್ಡಲ್ಲಿ ಯೂಸ್ ಮಾಡೋದು ಡಿಗ್ರಿ ಸೆಲ್ಸಿಯಸ್ ಮೆಥಡ್ ಆದರೆ ಹೈಯೆಸ್ಟ್ ಯು ಅನ್ನು ಯೂಸ್ ಮಾಡೋದು ಯು ಎಸ್ ಒನ್ ಯು ಎಸ್ ಎ ಮಾತ್ರ ಜಾಸ್ತಿ ಯೂಶುವಲ್ ಆಗಿ ನಮ್ಮ ದೇಶದಲ್ಲಿ ಯೂಸ್ ಮಾಡ್ಬೋದು ಆದರೆ ಯೂಶುವಲ್ ಆಗಿ ಜಾಸ್ತಿ ಯೂಸ್ ಮಾಡೋದು ಪ್ಯಾರನ್ ಹಿಟನ್ನು ಯು ಎಸ್ ಎಲ್ಲಿ ಹೌದಾ ಇದು ಒಂದು ಗೊತ್ತಿದ್ರೆ ಸಾಕು ಆಮೇಲೆ ಮತ್ತೊಂದು ಕ್ವಶನ್ ಎಸ್ ಎಸ್ಸಿಯಲ್ಲಿ ಬಾಸ್ ಎಲ್ಲ ಕೇಳ್ಯಾರ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆರ್ ಆರ್ ಬಿ ಅಲ್ಲಿ ಆಗಲಿ ಬಾಸ್ ಎಲ್ಲ ಕ್ವಶನ್ಸ್ ಕೇಳಿರೋದು ಡಬಲ್ ಎವಾಗಿರುತ್ತೆ ಅಂದರೆ ಪ್ಯಾರನ್ ಹಿಟ್ಟು ಮತ್ತು ಡಿಗ್ರಿ ಸೆಲ್ಸಿಯಸ್ ಡಬಲ್ ಯಾವಾಗುತ್ತೆ ಅಂತಂದರೆ ಎಟ್ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಒನ್ ಸಿಕ್ಸ್ಟಿ ಡಿಗ್ರಿ ಪ್ಯಾರಾಹೀಟ್ ಡಬಲ್ ಇರುತ್ತೆ ಹ್ಞೂ ಹೌದಾ ಅಂದರೆ ಎಟ್ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಸಾರಿ ಒನ್ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ಇದು ಡಬಲ್ ಅಂತಂದ್ರೆ ತ್ರೀ ಟ್ವೆಂಟಿ ಡಿಗ್ರಿ ಪ್ಯಾರಾನೀಟ್ ಇರುತ್ತೆ ಇದು ಐಡಿಯಾ ಗೊತ್ತಿರಬೇಕು ಇದು ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಇದ್ರೆ ಇದು ಪ್ಯಾರಾನೀಟರಲ್ಲಿ ತ್ರೀ ಟ್ವೆಂಟಿ ಡಿಗ್ರಿ ಸೆಲ್ ಡಿಗ್ರಿ ಪ್ಯಾರಹೀಟ್ ಇರುತ್ತೆ ಡಬಲ್ ಅಂತ ಅಂತಾನೋ ಕ್ವಶನಲ್ಲಿ ಹ್ಞೂ ಇದು ಗೊತ್ತಿರಬೇಕು ಅಂದರೆ ತ್ರೀ ಟ್ವೆಂಟಿ ಡಿಗ್ರಿ ಪ್ಯಾರನ್ ಇದ್ದಾಗ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಅರ್ಥ ಅದಾ ಇಷ್ಟು ಗೊತ್ತಿದ್ರೆ ಸಾಕು ಮೈ ಕನ್ವರ್ಷನ್ ಪ್ಯಾರನ್ ಹೀಟ್ ಈಕ್ವಲ್ ಟು ನೈನ್ ಬೈ ಫೈವ್ ಜೀರೋ ಡಿಗ್ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ತರ್ಟಿ ಟು ಇದು ಪ್ಯಾರನ್ ಹೀಟ್ ಡಿಗ್ರಿ ಸೆಲ್ಸಿಯಸ್ಸನ್ನು ಪ್ಯಾರನ್ ಹೀಟಿಗೆ ಕನ್ವರ್ಟ್ ಮಾಡೋದು ಹಾಗೆ ಡಿಗ್ರಿ ಸೆಲ್ಸಿಯಸ್ಸಿಂದ ಪ್ಯಾರನ್ ಹೀಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಇದನ್ನೇ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಕೋಬೋದು ಇದು ಕನ್ವರ್ಷನ್ ಫಾರ್ಮುಲಾ ಅದ ಇಷ್ಟ ಗೊತ್ತಿದ್ರೆ ಸಾಕು ಅನ್ಕೋತೀನಿ ಸಾಕು ಇಷ್ಟು ಪ್ಯಾರನ್ ಹೀಟರ್ನ ಯು ಎಸ್ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಹ್ಞೂ ಹಸಿರು ಮನೆ ನೋಡಿ ಗ್ರೀನ್ ಹೌಸ್ ಗ್ಯಾಸಸ್ ಆಗಲೇ ಒಂದು ಕ್ವಶನ್ ಬಂದಿತ್ತು ಮತ್ತೆ ಆ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಕೇಳಾರಿ ಇಲ್ಲಿ ಅದ ಏನು ಜನರಲ್ ಜನರಲ್ ಅವೇರ್ನೆಸ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಇದೆ ಕ್ವಶನ್ ಇದೆ ಇದು ಹಸಿರು ಮನೆ ಪರಿಣಾಮವನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅದ ಯಾವ ಹೇಳಿಕೆ ವಿತ್ ರೆಸ್ಪೆಕ್ಟ್ ಟು ಗ್ರೀನ್ ಹೌಸ್ ಗ್ಯಾಸ್ ವಿಚ್ ಆಫ್ ದ ಪಾಲಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತಿದೆ ನೋಡಿ ಭೂಮಿಯಲ್ಲಿನ ಅಸ್ತಿತ್ವಗಳ ಭೂಮಿಯಲ್ಲಿನ ಜೀವಿಗಳ ಅಸ್ತಿತ್ವಕ್ಕೆ ಇದು ಅವಶ್ಯಕವಾಗಿದೆ ಇಲ್ಲ ಗ್ರೀನ್ ಹೌಸ್ ಗ್ಯಾಸಸ್ನ ಕಂಟ್ರೋಲ್ ಮಾಡಕ್ಕೆ ನೋಡ್ತಿದೀವಿ ನಾವು ಅದು ನಮಗೆ ನೀಡಿಲ್ಲ ಹೌದಾ ನೀಡಿಲ್ಲ ಹೌದಾ ನೆಕ್ಸ್ಟ್ ಇದು ಭೂಮಿಯ ಮೇಲಿನ ನೂತನ ವಿದ್ಯಮಾನಕ್ಕೆ ಸಂಬಂಧಿಸಿದೆ ಇಲ್ಲ ನೂತನ ವಿದ್ಯಮಾನಕ್ಕೆ ಸಂಬಂಧಿಸಿದಿಲ್ಲ ಆದರೆ ನೂತನ ಫ್ಯಾಕ್ಟ್ರೀಸ್ ಫಾರ್ಮೇಷನ್ ಆಗಲಿ ವೆಹಿಕಲ್ಸ್ನ ಯೂಸ್ ಮಾಡೋ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿರೋದ್ರಿಂದ ಪೆಟ್ರೋಲನ್ನು ಪೆಟ್ರೋಲ್ ಡೀಸೆಲನ್ನು ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ ಅದರಿಂದ ನಮ್ಗೆ ಅಫೆಕ್ಟ್ ಆಗ್ತಿದೆ ಹೊರತು ನೂತನ ವಿದ್ಯಮಾನಕ್ಕೆ ಸಂಬಂಧಿಸಿಲ್ಲ ಅದ ನೆಕ್ಸ್ಟ್ ಇದು ಭೂಮಂಡಲದ ತಾಪ ಏರಿಕೆಗೆ ಗ್ಲೋಬಲ್ ವಾರ್ಮಿಂಗಿಗೆ ಸಂಬಂಧಿಸಿಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಗ್ಲೋಬಲ್ ವಾರ್ಮಿಂಗ್ಗೆ ಎಫೆಕ್ಟ್ ಮಾಡ್ತಿದ್ದಾವೆ ಬಿಕಾಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ನಾರ್ತ್ ಆ್ಯಂಡ್ ಸೌತ್ ಪೋಲಲ್ಲಿ ಸೆಟ್ಲ್ ಆಗ್ತಿರೋದ್ರಿಂದ ಅಲ್ಲಿ ಐಸ್ ಗ್ಲೇಸಿಯರ್ಸ್ ಕರಗ್ತಿದವ ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ದಿಂದ ಅವು ಗ್ಲೇಷಿಯರ್ಸ್ ಕರಕ್ತಾವೆ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಏನು ಗ್ರೀನ್ಹೌಸ್ ಗ್ಯಾಸಸ್ ಹಾಗಾದರೆ ಸಂಬಂಧಿಸಿಲ್ಲ ಅನ್ನೋದು ಇದು ಕೂಡ ತಪ್ಪಾಗುತ್ತೆ ಇದಕ್ಕೆ ಮಾನವನ ಚಟುವಟಿಕೆ ಕಾರಣವಾಗಿದೆ ಹೌಸ್ ಗ್ಯಾಸಸ್ ಮೇನ್ಲಿ ಮೇಯ್ನ್ಲಿ ಮೇನ್ಲಿ ಮಾನವನ ಚಟುವಟಿಕೆನೇ ಕಾರಣ ಆಗಿರೋದ್ರಿಂದ ಇದು ಸರಿಯಲ್ಲ ಉತ್ತರ ಅದಾ ನೆಕ್ಸ್ಟ್ ಕ್ವೆಶನ್ ಇಷ್ಟು ಗೊತ್ತಿದ್ರೆ ಸಾಕು ಅವೇರ್ನೆಸ್ ಕ್ವಶನ್ ಇದೆ ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ ಅದ ನೆಕ್ಸ್ಟ್ ಜಿಯ ಜಿಯ ಅಂದರೆ ಗುರುತ್ವ ಸ್ಥಿರಾಂಕ ಮೌಲ್ಯ ಗುರುತ್ವ ಸ್ಥಿರಾಂಕ ಮೌಲ್ಯವು ವಿತ್ ರಿಸ್ಟು ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಭೂಮಿಯ ಮೇಲೆ ಮಾತ್ರ ಎಲ್ಲ ಸ್ಥಳಗಳಲ್ಲಿ ಒಂದೇ ಆಗಿರುತ್ತದೆ ಅಂದರೆ ಜಿ ಅಂದರೆ ಏನು ಇದು ಅಂತಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿ ಇದ್ರ ವ್ಯಾಲ್ಯೂ ಎಷ್ಟು ಅಂತಂದರೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟೆನ್ ಟು ದ ಪವರ್ ಮೈನಸ್ ಲೆವೆನ್ ಯುನಿಟ್ ನೋಡಿ ಯೂನಿಟ್ ಮುಖ್ಯ ಆಗುತ್ತೆ ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ ಕೆ ಜಿ ಸ್ಕ್ವೇರ್ ಜಿನ ಸ್ಥಿರಾಂಕ ಮೌಲ್ಯ ಎಷ್ಟಿದೆ ಇದು ವ್ಯಾಲ್ಯೂ ಗೊತ್ತಿರಬೇಕು ಇದನ್ನು ಕೂಡ ಕ್ವಶನ್ ನೆಕ್ಸ್ಟ್ ಅರ್ಥದ 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 ಏನು ಜಿಯ ಮೌಲ್ಯ ಎಷ್ಟಿದೆ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದ ಇಷ್ಟು ಗೊತ್ತಿದೆ ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಮೂಣದ ಮೇಲೆ ಎಕ್ಸಲ್ರೇಷನ್ ಟು ಗ್ರಾವಿಟಿ ಅಂದರೆ ಜಿ ಎಸ್ ಟಿ ಮೌಲ್ಯ ಎಷ್ಟಿದೆ ಅಂದರೆ ಒನ್ ಸಿಕ್ಸ್ತಾಫ್ ಅರ್ತ್ ನೈನ್ ಪಾಯಿಂಟ್ ಏಯ್ಟ್ ಇಲ್ಲಿದ್ರೆ ನೈನ್ ಪಾಯಿಂಟ್ ಏಯ್ಟ್ ಡೈಡ್ ಬೈ ಸಿಕ್ಸ್ ಎಷ್ಟು ಬರುತ್ತಲ್ಲ ಆ ವ್ಯಾಲ್ಯೂ ಮೇಲಿದೆ ಅಂದರೆ ಭೂಮಿಗಿಂತ ಕಡಿಮೆ ಇದೆ ಅರ್ಥ ಅಂದರೆ ಇಲ್ಲಿ ಸ ಇಲ್ಲಿ ಇದು ಗ್ಲೋಬಲ್ ಅದಾ ಇದು ಇಕ್ವೇಟರ್ ನಾರ್ತ್ ಈ ಇಕ್ವೇಟರ್ದಿಂದ ಸೌತ್ಗೆ ಹೋದರು ಸಾರಿ ನಾರ್ತ್ಗೆ ಹೋದರು ಸೌತ್ಗೆ ಹೋದರೂ ಕೂಡ ಯಾವ ಥರ ನೀವು ಡಿಸ್ಟೆನ್ಸ್ ಇಕ್ವೇಟರ್ದಿಂದ ಜಾಸ್ತಿ ಆಗುತ್ತಲ್ಲ ಆ ಥರ ನಿಮ್ಮದು ಎಕ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಗೊತ್ತಿರಬೇಕು ಇದು ಕೂಡ ಕಾನ್ಸೆಪ್ಟ್ ಸಲ ಕೇಳ್ಯಾರ ಅದಾ ಇಷ್ಟು ಗೊತ್ತು ಇದು ಗೊತ್ತಿರಬೇಕು ನಾರ್ತ್ಗೆ ಹೋದ್ರಷ್ಟೇ ಸೌತ್ಗೆ ಹೋದ್ರಷ್ಟೇ ನೀವು ಇಕ್ವೇಟರ್ದಿಂದ ದೂರ ಹೋದಷ್ಟು ಜಿಯೋ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗುತ್ತೆ ನಾವು ಆಗಿ ಯೂಸ್ ಮಾಡೋದು ನೈನ್ ಪಾಯಿಂಟ್ ಏಟ್ ಅದಾ ಇದು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಆಗಿರುತ್ತದೆ ಸರಿಯಾದ ಉತ್ತರ ಅದಾ ವೀಸ್ ಯಾಕಂದರೆ ಇದು ಹೇಳಿದ್ನಲ್ಲ ಕಾನ್ಸೆಪ್ಟ್ ಗ್ಲೋಬ್ದಿಂದ ನೀವು ನಾರ್ತಿಗೆ ಹೋದರೆ ಸೌತ್ಗೆ ಹೋದರೆ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ಹೌದಾ ಇತ್ತರೆ ಇದು ಸ್ಥಿರ ಸ್ಥಿರಾಂಕ ಮೌಲ್ಯ ಯಾವಾಗಲೂ ಎಮ್ ಒನ್ ಎಮ್ ಟು ಹ್ಞೂ ಎರಡು ಮಾಸನ ಕನ್ಸಿಡರ್ ಮಾಡಿ ಹೇಳ್ತಾರೆ ಹೌದಾ ನೆಕ್ಸ್ಟ್ ಕ್ವೆಶನ್ ಅರವತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ಭೌತಶಾಸ್ತ್ರ ನೋಬೆಲ್ ಪುರಸ್ಕಾರವು ನೋಬೆಲ್ ಪುರಸ್ಕಾರವು ಇದಕ್ಕಾಗಿ ದೊರೆತದೆ ಏನು ಇನ್ವೆಂಟ್ ಮಾಡಿರೋದ್ರಿಂದ ಎರಡು ಸಾವಿರದ ಹದಿನೇಳರಲ್ಲಿ ನೋಬೆಲ್ ಪ್ರೈಸ್ ಕೊಟ್ಟರು ಅಂತ ಕೇಳರ್ ಅದ ಇದಕ್ಕೆ ಸರಿಯಾದ ಉತ್ತರ ಗುರುತ್ವ ಅಲ್ಲಿ ಗ್ರಾವಿಟೇಷನಲ್ ವೇವ್ಸ್ ಬಗ್ಗೆ ಸ್ಟಡಿ ಮಾಡಿರೋದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಫಿಸಿಕ್ಸ್ ನೋಬೆಲ್ ಅವಾರ್ಡನ್ನು ಕೊಟ್ಟರು ಹೌದಾ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫಿಸಿಕ್ಸ್ಗೆ ಯಾರಿಗೆ ಸಿಕ್ತು ಯಾರಿಗೆ ಸಿಕ್ತಂದರೆ ಹೆಸಲ್ಮನ್ ಹೆಸಲ್ಮನ್ ಒಬ್ಬರು ಅವ್ರನ್ನ ಬಿಟ್ಟರೆ ಜಾರ್ಜಿಯಾ ಪರಿಶಿ ಜಾರ್ಜಿಯ ಪರಿಸಿ ಅವರು ಒಬ್ಬರು ಮಣಾಬೆಂತಿನ್ನು ಮೂರು ಜನಕ್ಕೆ ಮೂರು ಜನಕ್ಕೆ ಎರಡು ಸಾವಿರದ ಇಪ್ಪತ್ತದರ ಫಿಸಿಕ್ಸ್ ಅವಾರ್ಡನ್ನು ಕೊಟ್ಟರು ಫಿಸಿಕ್ಸ್ ನೋಬೆಲ್ ಅವಾರ್ಡನ್ನು ಫಿಸಿಕ್ಸಲ್ಲಿ ಹ್ಞೂ ಕೆಮಿಸ್ಟ್ರಿ ನೆಕ್ಸ್ಟ್ ಕೆಮಿಸ್ಟ್ರಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಯಾರಿಗುತ್ತಂದರೆ ಬೆಂಜಮಿನ್ ಮತ್ತು ಮ್ಯಾಕ್ಮಿಲನ್ ಇವರಿಬ್ಬರಿಗೂ ಕೊಟ್ಟರು ಬೆಂಜಮಿನ್ ಮತ್ತು ಮ್ಯಾಕ್ಮಿಲನ್ ಇವರಿಬ್ಬರಿಗೆ ಸಿಕ್ಕಿದೆ ಹಾಗಾದರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಪೀಸ್ ಸಿಕ್ಕಿರೋ ಶಾಂತಿ ನೋಬೆಲ್ ಯಾರಿಗೆ ಸಿಕ್ಕತ್ತೆ ಅಂತಂದರೆ ಡಿಮಿಟ್ರಿ ಮುರುತ್ತೋವಾ ಡಿಮಿಟ್ರಿ ಮುರುತ್ತೋವ ಅದ ಇವರೊಬ್ಬರು ಆಮೇಲೆ ನೆಕ್ಸ್ಟ್ ಮ್ಯಾರಿಡ್ ರೆಸ್ಸಾ ಇವ್ರಿಗೂ ಕೂಡ ಮ್ಯಾರಿಡ್ ರೆಸ್ಸಾ ಇವ್ರಿಗೂ ಕೂಡ ಶಾಂತಿಯಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಶಾಂತಿ ನೋಬೆಲ್ ದೊರೆತದೆ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೊತೀನಿ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಚಂದ್ರನ ಮೇಲೆ ಲೋಲಕದ ಕಾಲಾವಧಿಯು ಚಂದ್ರನ ಮೇಲೆ ಲೋಲಕದ ಕಾಲಾವಧಿಯು ಏನಾಗುತ್ತೆ ಅಂತ ಕೇಳೋಣ ಭೂಮಿಯ ಮೇಲೆ ಇಡೋದಕ್ಕಿಂತ ಕಡಿಮೆ ಭೂಮಿಯ ಮೇಲೆಕ್ಕಿಂತ ಅಧಿಕ ಭೂಮಿಯ ಮೇಲಿನ ಮೇಲಿನದರಷ್ಟೇ ವೇಳಾವಧಿಯು ಆಯಾ ಸ್ಥಳಗಳಲ್ಲಿ ಸ್ವತಂತ್ರವಾಗಿದೆ ಅದ ಹೆಂಗತ್ತಂದ್ರೆ ಭೂಮಿಯ ಮೇಲಿಗಿಂತ ಅಧಿಕ ಅದ ಈ ಕಾನ್ಸೆಪ್ಟ್ ಅನ್ನ ನೆಟ್ಬಿಟ್ಕೊಬೇಡಿ ಡಿಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ನಿಮ್ಗೆ ಬಹಳಷ್ಟು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ ನಾನು ಹಾಗಾಗಿ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ ಅರ್ಥಲ್ಲಿ ಫೋರ್ ಸೆಕೆಂಡ್ಸ್ ಅಂತಂದ್ರೆ ಮೂನ್ ಅಲ್ಲಿ ಟೆನ್ ಸೆಕೆಂಡ್ಸ್ಗೆ ಸಮ ಹಾಗಾಗಿ ಲೋಲಕದ ಅವಧಿಯು ಭೂಮಿಯ ಮೇಲೆ ಲೋಲಕದ ಒಂದು ಕಾಲಾವಧಿ ಫೋರ್ ಸೆಕೆಂಡ್ಸನ್ನು ತಗೊಂಡಿದ್ರೆ ಇಲ್ಲಿ ಟೆನ್ ಸೆಕೆಂಡ್ಸನ್ನು ತಗೊಳುತ್ತೆ ಅಂದರೆ ಜಾಸ್ತಿ ಇದೆ ಹಾಗಾಗಿ ಭೂಮಿ ಮೇಲೋದಕ್ಕಿಂತ ಅಧಿಕ ಟೈಮನ್ನು ಅಲ್ಲಿ ಲೋಲಕದ ಕಾಲಾವಧಿ ತಗೊಳ್ತೆ ಇಷ್ಟು ಗೊತ್ತಿದ್ರೆ ಸಾಕು ಇಷ್ಟು ಇದು ಕಾನ್ಸೆಪ್ಟನ್ನು ಕ್ಲಿಯರಾಗಿ ನಾನು ಬಿಟ್ಕೊಂಡ್ಬಿಡಿ ಇದು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಯಾಕಂದರೆ ಗ್ರಾವಿಟಿ ಗ್ರಾವಿಟಿ ಆಗಲೇ ನಿಮ್ಗೆ ಹೇಳಿದ್ ನಾನು ಎಷ್ಟು ಒನ್ ಸಿಕ್ಸ್ ತಾಪ್ ಇರ್ತದೆ ಅಂತ ಹಾಗಾಗಿ ಇದು ಎಲ್ಲ ಕಾನ್ಸೆಪ್ಟನ್ನು ಕನ್ಸಿಡರ್ ಮಾಡಿಕೊಂಡು ಫೋರ್ ಸೆಕೆಂಡ್ ಈಕ್ವಲ್ ಟು ಟೆನ್ ಸೆಕೆಂಡ್ಸ್ ಆನ್ ದ ಮೂನ್ ಇಷ್ಟು ಗೊತ್ತಿದೆ ಸಾಕು ನನ್ಕೊತೀನಿ ನೆಕ್ಸ್ಟ್ ಕ್ವಶನ್ ಏನಿದೆ ಮಳೆಯ ಹನಿಗಳು ಏಕೆ ಗೋಳಾಕಾರವಾಗಿರುತ್ತವೆ ಇದು ಸಾಕಷ್ಟು ಸಲ ರಿಪೀಟೆಡ್ ಕ್ವಶನ್ ಇದು ಸಾಕಷ್ಟು ಸಲ ಇಲ್ಲಿ ಆಪ್ಷನ್ ಡಿಫರೆಂಟ್ ಆಗಿ ಕೊಟ್ಟರು ಅಷ್ಟೇ ಆದರೆ ಸಾಕಷ್ಟು ಸಲ ರಿಪೀಟೆಡ್ ಕ್ವಶನ್ ಇದು ಇದಕ್ಕೆ ರೀಸನ್ ಏನು ಭೂಮಿಯ ಮಳೆಯ ಹನಿಗಳು ಏಕೆ ಗೋಳಾಕಾರವಾಗಿರುತ್ತವೆ ಬಿಕಾಸ್ ಆಫ್ ಸರ್ಪೇಸ್ ಟೆನ್ಷನ್ ಸರ್ಫೇಸ್ ಟೆನ್ಷನ್ ದಿಂದ ಭೂಮಿಯ ಹನಿಗಳು ಗೋಳಾಕಾರವಾಗಿರುತ್ತವೆ ಸಾರಿ ಮಳೆಯ ಹನಿಗಳು ಗೋಳಾಕಾರವಾಗಿರುತ್ತವೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಜಾಮ್ ಜಾಮಿತಿ ಜಾಮ್ ಇದರ ಈ ಥರ ಆಕಾರಕ್ಕಿಂತ ಇದು ಅದು ಕನಿಷ್ಠ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ ಮೇಲ್ಮೈ ವಿಸ್ತೀರ್ಣ ಮಳೆ ಇದು ಮೇಲ್ಮೈ ವಿಸ್ತೀರ್ಣ ಆಗಿರೋದ್ರಿಂದ ಕನಿಷ್ಠ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿ ಜಸ್ಟ್ ಈ ಥರ ಈ ಥರ ಈ ಥರ ಈ ಥರ ಒಂದು ಫಾರ್ಮ್ ಆಗುತ್ತೆ ಹೌದಾ ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್ ಈ ಥರ ಏರಿಯಾ ರಿಡ್ಯೂಸ್ ಆಗ್ತಾ ಈ ರಿಡ್ಯೂಸ್ ಏನು ಟಿಪ್ಪಲ್ಲಿ ಆಗ್ತದೆ ಅಲ್ಲ ಈ ಥರ ಮೇಲ್ಮೈ ವಿಸ್ತೀರ್ಣವನ್ನು ರಿಡಕ್ಷನ್ ಮಾಡ್ಕೊಳ್ಳೋದ್ರಿಂದ ಅದು ಸರ್ಪೇಸ್ ಟೆನ್ಷನ್ ಅದರಿಂದ ರಿಡಕ್ಷನ್ ಮಾಡ್ಕೊಂಡು ಗೋಳಾಕಾರವಾಗಿರುತ್ತೆ ಅದಾ ಸರಿ ಇಷ್ಟು ಗೊತ್ತಿದ್ರೆ ಸಾಕನ್ಕೊತೀನಿ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ಮಾತ್ರೆಗಳು ಅಥವಾ ಪುಡಿ ರೂಪದ ಔಷಧಗಳನ್ನಿಟ್ಟಿರುವ ಬಾಟಲಿಗಳಲ್ಲಿ ಶಿಲಿಕಾ ಜೆಲ್ ಶಿಲಿಕಾ ಜೆಲ್ ಅಂತ ನೀವು ನೋಡಿರ್ತೀರ ಬಾಟಲಲ್ಲಿ ಪ್ಯಾಕ್ ಮಾಡಿರೋದು ಟ್ಯಾ ಇದನ್ನಾಗಲಿ ಟ್ಯಾಬ್ಲೆಟ್ಸ್ ಆಗಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿರ್ತಾರೆ ಆ ಬಾಕ್ಸಲ್ಲಿ ಒಂದು ಒಂದು ಸಿಪ್ ಸಿಪ್ ಥರ ಇರುತ್ತೆ ಆ ಥರ ಸಿಲಿಕಾ ಜೆಲ್ ಇರುತ್ತದೆ ಅದರಲ್ಲಿ ಅದರನ್ನು ಸಣ್ಣ ಜೆಲ್ ಉಳ್ಳ ಸಣ್ಣ ಚೀಲವೊಂದನ್ನು ಇಟ್ಟಿರುವುದು ಕಂಡುಬರುವುದು ಏಕೆಂದರೆ ಸಿಲಿಕಾ ಜೆಲ್ ಸಿಲಿಕಾ ಜೆಲ್ ಯಾವ ಯಾವ ಏನು ಮಾಡೋದ್ರ ಸಲುವಾಗಿ ಅದರ ಫಂಕ್ಷನ್ ಏನು ಅದನ್ನು ಸಿಪ್ ಟೈಪ್ ಸಿಲಿಕಾ ಜೆಲ್ಲನ್ನು ಪ್ಯಾಕ್ ಮಾಡಿ ಯಾಕೆ ಹಾಕಿರ್ತಾರ ಅಂತ ಕೇಳಿದ್ರೆ ಅದು ತೇವಾಂಶವನ್ನು ವೆಟ್ ಆಗಿಬಿಡೋದಿಲ್ಲ ವೆಟ್ಟಾಗ ಬಿಡೋದಿಲ್ಲ ವೆಟ್ ಆದರೆ ಅದು ಟ್ಯಾಬ್ಲೆಟ್ ಕರಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ವೆಟ್ ಏನು ಫಾರ್ಮ್ ಆಗ್ತಾ ಇರ್ತೈತಲ್ಲ ಮೋಚರ್ ಕಂಟೆಂಟನ್ನು ಅದನ್ನ ಅಬ್ಸಾರ್ವ್ ಮಾಡ್ಕೊಳ್ಳೋ ಸಲುವಾಗಿ ಸಿಲಿಕಾ ಆ ಬಾಟಲ್ ಅಲ್ಲಿ ಹಾಕಿರ್ತಾರೆ ಇರುವೆಯು ಇರುವೆಯು ಕಚ್ಚಿದಾಗ ಅವು ಕೆಳಗಿನ ಯಾವುದನ್ನು ಇಂಜೆಕ್ಟ್ ಮಾಡ್ತವ ಯಾವ ಎಸಿಡ್ ಅನ್ನ ಇರು ರಿಲೀಸ್ ಮಾಡ್ತದ ಅಂತ ಕೇಳ ಫಾರ್ಮಿಕ್ ಎಸಿಡ್ ಅನ್ನು ಬಿ ರಿಲೀಸ್ ಮಾಡ್ತದೆ ಇದು ಕೂಡ ರಿಪೀಟೆಡ್ ಕ್ವಶನ್ ಎಷ್ಟೋ ಸಲ ಕ್ವೆಶನ್ ಕೇಳ್ಯಾರ ಮತ್ತೆ ಈಗ ರೀಸೆಂಟ್ ಆಗಿ ನಡೆದ ಏಯ್ಟೀನ್ ಕ್ವಶನ್ ಪೇಪರ್ ಆದ್ರೂ ಈಗ ಮತ್ತೆ ಎಷ್ಟೋ ಎಕ್ಸಾಮ್ಸ್ ಅಲ್ಲಿ ಕೇಳ್ಯಾರ ಅದಾದ್ಮೇಲೆ ಹೌದಾ ಹಾಗಾಗಿ ನೀವು ಇದು ಗೊತ್ತಿರಲೇಬೇಕು ಸ್ಟಿರಿಕ್ ಎಸಿಡ್ ಸ್ಟಿರಿಕ್ ಆಸಿಡ್ ಇಲ್ಲಿ ಎಲ್ಲಿ ಕಂಡು ಬರುತ್ತೆ ಪ್ಯಾಟಿ ಎಸಿಡ್ ಸಿಂಥೆಸಿಸ್ ಮಾಡೋಕ್ಕೆ ಸ್ಟಿರಿಕ್ ಎಸಿಡ್ ಯೂಸ್ ಮಾಡ್ತಾರೆ ಪ್ಯಾಟಿ ಎಸಿಡ್ ಸಿಂಥ ಸಿಂಥೆಸೈಸ್ ಮಾಡೋಕ್ಕೆ ಸ್ಟಿರಿಕ್ ಎಸಿಡ್ ಯೂಸ್ ಮಾಡ್ತಾರೆ ಹೌದಾ ನೆಕ್ಸ್ಟ್ ಸರ್ದಾರ ಸರೋವರ ಯೋಜನೆ ಸರ್ದಾರ್ ಸರೋವರ ಯೋಜನೆ ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಸರ್ದಾರ ಸರೋವರ ಯೋಜನೆ ಇರೋದು ನರ್ಮದಾ ನದಿಗೆ ನರ್ಮದಾ ನದಿಗೆ ಇದು ಗೊತ್ತಿರಬೇಕು ಹೌದಾ ಇದನ್ನ ಯೋಜನೆಯನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಹ್ಞೂ ಇದು ಕೂಡ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ನಾಲ್ಕು ರಾಜ್ಯಗಳ ನಡುವೆ ಕಾನ್ಫ್ಲಿಕ್ಟ್ ಕೂಡ ಇದೆ ಈ ಸ್ಕೀಮ್ ಹ್ಞೂ ಕಾನ್ಫ್ಲಿಕ್ಟ್ ಕೂಡ ಇದೆ ಅಂದ ಇದು ಇಲ್ಲಿವರೆಗೂ ರಿಸಾಲ್ವ್ ಆಗಿಲ್ಲ ನಮ್ಮಲ್ಲಿ ಕಾವೇರಿ ಕಾವೇರಿ ಹೇಗೆ ಕಾನ್ಫ್ಲಿಕ್ಟ್ ಇದೆ ಹಾಗೆ ಅವರಲ್ಲಿ ಇವು ನಾಲ್ಕು ರಾಜ್ಯಗಳ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಇದೆ ನರ್ಮದಾ ನದಿಯ ಬಗ್ಗೆ ಸರದಾರ್ ಸರೋರ್ ಯೋಜನೆ ಬಗ್ಗೆ ಹ್ಞೂ ಇಷ್ಟು ಗೊತ್ತಿದ್ದರು ಸಾಕೊಂಡು ಕೋತೀನಿ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದರೆ ವಿಶ್ವಸಂಸ್ಥೆಯ ಹಿಂದಿನ ಮಹಾನ್ ಮಹಾ ಕಾರ್ಯದರ್ಶಿ ಮತ್ತು ಗಾಣದ ರಾಯಭಾರಿ ರಾಯಭಾರಿಯಾದ ಕೋಪಿ ಅಣ್ಣಾನ್ ಇವರು ಸ್ವಿಟ್ಜರ್ಲೆಂಡ್ನಲ್ಲಿ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ನಿರಂತರಾದರು ಅವರನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಸರಿಯಾಗಿವೆ ಅಂತ ಕೇಳರು ಕೋಪಿ ಅಣ್ಣಾನ್ ಅವರ ಬಗ್ಗೆ ಇದು ಕರೆಂಟ್ ಅಫೇರ್ಸ್ ಬೇಸರ್ ಕ್ವಶನ್ ಇರೋದ್ರಿಂದ ಅವರು ಎರಡು ಸಾವಿರ ಹದಿನೆಂಟರಲ್ಲಿ ತೀರ್ಕೊಂಡರು ಅದರ ಸಲುವಾಗಿ ಈ ಕ್ವೆಶನನ್ನು ಪ್ರೇ ಮಾಡ್ಯಾರ ಹೌದಾ ಹೌದು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಏನಂತಂದರೆ ಅವರಿಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರೆ ಅವರಿಗೆ ನೋಬೆಲ್ ಶಾಂತಿ ಪುರಸ್ ಪುರಸ್ಕಾರ ದೊರೆಯಿತು ಅವರಿಗೆ ನೋಬೆಲ್ ಶಾಂತಿ ಪುರಸ್ಕಾರ ಎರಡು ಸಾವಿರ ಒಂದರಲ್ಲಿ ಎರಡು ಸಾವಿರ ಒಂದರಲ್ಲಿ ಇವ್ ಇವರು ಯಾರು ಕೊಪ್ಪಿ ಅಣ್ಣನವ್ರಿಗೆ ಕೊಟ್ಟಿದ್ದು ಮತ್ತೊಬ್ಬರಿಗೆ ಯಾರಿಗೆ ಕೊಟ್ಟಿರ್ತಂದ್ರೆ ವಿಶ್ವಸಂಸ್ಥೆಗೆ ಕೂಡ ಎರಡು ಸಾವಿರದ ಒಂದರಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿತ್ತು ವಿಶ್ವಸಂಸ್ಥೆಗೆ ಇಷ್ಟು ಗೊತ್ತಿರಬೇಕು ನೆಕ್ಸ್ಟ್ ಅವರು ಎರಡು ಬಾರಿಗೆ ವಿಶ್ವಸಂಸ್ಥೆಯ ಮಹಾನ್ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ ಹೌದು ಇವ್ರು ಎರಡು ಬಾರಿ ಸೇವೆಯನ್ನು ಸಲ್ಲಿಸ್ ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದ್ರೆ ಎ ಮತ್ತು ಬಿ ಎರಡು ಇದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಹ್ಞೂ ಇಲ್ಲಿ ಏನು ಕ್ವಶನ್ ಈ ಹೇಳಿಕೆಗಳನ್ನ ಪರಿಗಣಿಸಿ ಈ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುವುದು ಅದ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿ ಮೇಜರ್ ಧ್ಯ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅದಾ ಇಷ್ಟು ಗೊತ್ತಿರಬೇಕು ಆಮೇಲೆ ನೆಕ್ಸ್ಟ್ ಬಿ ಸ್ಟೇಟ್ಮೆಂಟ್ ಏನಿದೆ ಮೇಜರ್ ಧ್ಯಾನ್ಚಂದ್ ಚಂದ್ ಹಕ್ಕಿಯ ಮಾಂತ್ರಿಕ ಎಂದು ಪ್ರಸಿದ್ಧರಾದವರು ಅವರ ಹುಟ್ಟುಹಬ್ಬದ ವಾರ್ಷಿಕೋತ್ಸವದ ಗುರುಕಿ ಗುರುತಿಗಾಗಿ ಅದೇ ಸ್ಟೇಟ್ಮೆಂಟ್ ನಾನು ಎರಡನೇ ಹೇಳಿದ್ನಲ್ಲ ಅದನ್ನೇ ಎರಡನೇ ಸ್ಟೇಟ್ಮೆಂಟ್ಲಿ ಕೊಟ್ಟರೆ ಹಾಗಾಗಿ ಎರಡು ಕರೆಕ್ಟ್ ಇವಾಗ ನೆಕ್ಸ್ಟ್ ಇದಕ್ಕೆ ಇವರಿಗೆ ಇನ್ಫಾರ್ಮೇಷನ್ ಯಾಡ್ ಮಾಡೋದಾದರೆ ಇತ್ತೀಚೆಗೆ ಇತ್ತೀಚೆಗೆ ರಾಜೀವ್ ಗಾಂಧಿ ಖೇಲ್ ರತ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯಾಗಿ ಕನ್ವರ್ಟ್ ಮಾಡ್ಯಾರ ಇದು ಗೊತ್ತಿರಬೇಕು ರೀಸೆಂಟ್ ಆಗಿ ನಡೆದಿರೋದು ಇದು ಹೌದಾ ರಾಜೀವ್ ಗಾಂಧಿ ಕೇಲ್ ರತ್ನ ಪ್ರಶಸ್ತಿಯನ್ನು ಧ್ಯಾನ್ ಚಂದ್ ಆಗಿ ಕನ್ವರ್ಟ್ ಮಾಡ್ಯಾರ ಹಾಗಾದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು ವಿಶ್ವನಾಥನ್ ಆನಂದ್ ವಿಶ್ವನಾಥ್ ಆನಂದ್ ಇವರು ಚೆಸ್ಗೆ ಪ್ರಸಿದ್ಧರು ಗೊತ್ತಿದೆ ಹ್ಮ್ ಚದುರಂಗಾಟಕ್ಕೆ ಪ್ರಸಿದ್ಧರಾಗಿದ್ದರು ಇವರಿಗೆ ಸಿಕ್ಕಿದ್ದು ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಹಾಗಾದ್ರೆ ರಾಜೀವ್ ಗಾಂಧಿ ಪ್ರಶಸ್ತಿ ಸ್ಥಾಪನೆ ಆಗಿದ್ದು ಅದು ಕೂಡ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಹೌದಾ ಸ್ಥಾಪನೆ ಆದ ತಕ್ಷಣ ಇವ್ರಿಗೆ ವಿಶ್ವನಾಥನ ಆನಂದ ಅವ್ರಿಗೆ ಮೊದಲಿಗೆ ಸಿಕ್ಕಿದೆ ಅದ ಆಮೇಲೆ ನೆಕ್ಸ್ಟ್ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಕ್ಕಿ ಸಿಕ್ಕಿದೆ ರೋಹಿತ್ ಶರ್ಮಾ ಅವರಿಗೆ ರೋಹಿತ್ ಶರ್ಮಾ ಅವ್ರಿಗೆ ಕ್ರಿಕೆಟಲ್ಲಿ ಅದಾ ಮರಿಯಪ್ಪನವರಿಗೆ ಮಣಿಕಾ ಬಾತ್ರಾ ಅವರಿಗೆ ವಿನೇಶ್ ಪೊಗಟ್ ಅವ್ರಿಗೆ ವಿನೇಶ್ ಪೊಗಟ್ ಅವರು ಕುಸ್ತಿಯಲ್ಲಿ ಪ್ರಸಿದ್ಧರು ಇದು ಗೊತ್ತಿರಬೇಕು ಇವ್ರ ನಾಲ್ಕು ಜನಕ್ಕೆ ರೋಹಿತ್ ಮರಿಯಪ್ಪನ ಮತ್ತು ಮನೀಶ್ ಬಾ ಮಣಿಕಾ ಬಾತ್ರಾ ವಿನೇಶ್ ಪೊಗಟ್ ಇವ್ರು ನಾಲ್ಕು ಜನಕ್ಕೆ ಎರಡು ಸಾವಿರ ಇಪ್ಪತ್ತರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅಂದರೆ ಇವತ್ತಿನ ಮೇಜರ್ ಧ್ಯಾನ್ಚಂದ್ ಚಂದ್ ಕೇಲ್ ರತ್ನ ಪ್ರಶಸ್ತಿಯನ್ನು ಕೊಟ್ರೆ ಅದ ಎಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ ನೆಕ್ಸ್ಟ್ ಹ್ಮ್ ಇಲ್ಲೇನು ಕೇಳಾರ ಭಾರತಕ್ಕೆ ಆಗಮಿಸಿದ ಯುರೋಪಿಯನರ ಅನುಕ್ರಮ ಯಾವುದು ಅನುಕ್ರಮ ಕ್ರೋನೊಲಾಜಿಕಲ್ ಆರ್ಡರ್ ಕೇಳಾರ ಅನುಕ್ರಮ ಹಾಗಾದ್ರೆ ಫಸ್ಟ್ ಬಂದವರು ಯಾರು ಪೋರ್ಚುಗೀಸ್ ಪೋರ್ಚುಗೀಸ್ ಬಂದಿದ್ದು ಹದಿನಾಕನೂರ ತೊಂಬತ್ ಎಂಟು ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಸಾರಿ ನೂರ ತೊಂಬತ್ತೆಂಟು ಹದಿನಾರು ನೂರಲ್ಲ ನೂರ ತೊಂಬತ್ತೆಂಟು ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪ್ನಿ ಹದಿನಾಲ್ಕು ನೂರ ಇಪ್ಪತ್ತ ಎಂಟು ಹೌದಾ ಯಾರು ಬಂದರು ವಾಸ್ಕೋಡ್ ಗಾಮ ಬಂದಿದ್ದ ಹದಿನಾಲ್ಕುನೂರ ತೊಂಬತ್ತೆಂಟು ಕೇರಳದ ಕಾಲಿಕಟ್ಟ ಹಾಗಾದರೆ ಪೋರ್ಚುಗೀಸ ಫಸ್ಟ್ ಇಲ್ಲಿ ಮೆಥಡ್ ಯೂಸ್ ಮಾಡ್ಕೊಳ್ಳಿ ಹೌದಾ ಈ ಮೆಥಡನ್ನು ಯೂಸ್ ಮಾಡ್ಕೊಂಡ್ರೆ ಬೇಗ ಆನ್ಸರ್ ಸಿಗುತ್ತೆ ನಿಮಗೆ ಸಿ ಆಪ್ಷನ್ ಸ್ಟಾರ್ಟಿಂಗ್ ಯಾವುದಿದೆ ಸಿ ಇದೊಂದಿದೆ ಇದೊಂದಿದೆ ಹಾಗಾದರೆ ಇವೆರಡು ಎಲಿಮಿನೇಟ್ ಅಲ್ಲ ಯಾವಾಗಾದರೆ ನೆಕ್ಸ್ಟ್ ಪೋರ್ಚುಗೀಸ್ರಾದ ಮೇಲೆ ಯಾರು ಬಂದರು ಪೋರ್ಚುಗೀಸ್ ಆದಮೇಲೆ ಬಂದವರು ಬಂದವರೇ ಪೋರ್ಚುಗೀಸ್ ಆದಮೇಲೆ ಬಂದವರು ಯಾರತ್ತಂದ್ರೆ ಡಚ್ರು ಹದಿನಾರುನೂರ ಎರಡರಲ್ಲಿ ಬರ್ತಾರೆ ಹದಿನಾರುನೂರ ಎರಡರಲ್ಲಿ ಡಚರು ಬರ್ತಾರೆ ಹಾಗಾದ್ರೆ ಇವರು ಹದಿನ ಡಚರ್ ಹದಿನಾರುನೂರ ಎರಡರಲ್ಲಿ ಬಂದರೆ ನೆಕ್ಸ್ಟ್ ಬರೋರು ಫ್ರೆಂಚರು ಹದಿನಾರುನೂರ ಐದರಲ್ಲಿ ಬರ್ತಾರೆ ಹದಿನಾರುನೂರ ಐದರಲ್ಲಿ ಫ್ರೆಂಚರ್ ಬರ್ತಾರೆ ಹಾಗಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ಬರೋರೆ ಹದಿನಾರುನೂರ ಎಂಟರಲ್ಲಿ ಬ್ರಿಟಿಷರು ಇವರು ಫಾರ್ಮ್ ಮಾಡಿದ್ದು ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಕೇಳ್ಯಾರ ಎಷ್ಟೋ ಸಲ ಕ್ವೆಶನ್ ಭಾಳ ಸಲ ರಿಪೀಟ್ ಆಗಿದೆ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಯಾ ಯಾ ಯಾವ ಯಾರ ಯಾರ್ಯಾರು ಅಂದರೆ ಪೋರ್ಚುಗೀಸರು ಫ್ರೆಂಚರು ಬ್ರಿಟಿಷರು ಎಷ್ಟು ಯಾವಾಗ ಫಾರ್ಮ್ ಮಾಡಿದ್ರು ಅಂತ ಕೇಳ್ಯಾರ ಪೋರ್ಚುಗೀಸರು ಫಾರ್ಮ್ ಮಾಡಿದ್ದು ಈಸ್ಟ್ ಇಂಡಿಯಾ ಕಂಪ್ನಿ ಹದಿನಾಲ್ಕುನೂರ ಇಪ್ಪತ್ತು ಸಾರಿ ಹದಿನಾರುನೂರ ಇಪ್ಪತ್ತೆಂಟರಲ್ಲಿ ಹದಿನೈದುನೂರ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಇವ್ರು ಬಂದರು ಕೂಡ ಇವ್ರು ಫಾರ್ಮ್ ಮಾಡಿದ್ದು ಹದಿನಾರುನೂರ ಇಪ್ಪತ್ತೆಂಟರಲ್ಲಿ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪ್ನಿ ಅದ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಬಂದಿದೆ ಇವಾಗ ಹದಿನಾರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಬಂದಿದ್ದೆ ಇವಾಗ ಹದಿನಾಲ್ಕು ಹದಿನಾರುನೂರ ಅರವತ್ನಾಲ್ಕರಲ್ಲಿ ಬೆಸ್ಟ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಹಾಗಾದರೆ ನೆಕ್ಸ್ಟ್ ಇವರು ಮೊದಲು ಸ್ಥಾಪಿಸಿದ ಮೊದಲು ಸ್ಥಾಪಿಸಿದ ವ್ಯಾಪಾರ ಕೇಂದ್ರ ಯಾವುದು ಹಾಗಾದರೆ ಫ್ರೆಂಚ್ ಸ್ಥಾಪಿಸಿದ್ದು ಸೂರತ್ತಲ್ಲಿ ಮೊದಲ ವ್ಯಾಪಾರ ಕೇಂದ್ರ ಸೂರತ್ತಲ್ಲಿ ಹದಿನಾರುನೂರ ಅರವತ್ತೆಂಟರಲ್ಲಿ ಅದ ಬ್ರಿಟಿಷರು ಸ್ಥಾಪನೆ ಮಾಡಿದ್ದ ವ್ಯಾಪಾರ ಕೇಂದ್ರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಸೂರತ್ ಇದು ಕೂಡ ಸೂರತ್ ಹದಿನಾರುನೂರ ಹದಿಮೂರರಲ್ಲಿ ಅದಾ ಇಷ್ಟು ಆಮೇಲೆ ಪೂರ್ಚು ಪೋರ್ಚುಗೀಸ್ರ ಮೊದಲ ಮೊದಲು ಸ್ಥಾಪನೆ ಮಾಡಿದ ವ್ಯಾಪಾರ ಕೇಂದ್ರ ಯಾವುದು ಕ್ಯಾಲಿಕಟ್ಟ ಹದಿನೈದುನೂರಲ್ಲಿ ಮೊದಲ ವ್ಯಾಪಾರ ಕೇಂದ್ರ ಹಾಗಾದರೆ ಡಚ್ ಸ್ಥಾಪನೆ ಮಾಡಿದ್ದು ಮಸೂಲಿ ಪಟ್ಟಣ ಮಸೂಲಿ ಪಟ್ಟಣ ನೂರ ಎರಡರಲ್ಲಿ ಅದಾ ಎಷ್ಟು ಗೊತ್ತಿದ್ರೆ ಸಾಕನ್ಕೊತೀನಿ ಹಾಗಾದ್ರೆ ಬ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಫಾರ್ಮ್ ಆಗಿದ್ದು ನೂರಲ್ಲಿ ಡಿಸೆಂಬರ್ ಮೂವತ್ತೊಂದು ನೂರು ಡಿಸೆಂಬರ್ ಮೂವತ್ತ ಒಂದರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಫಾರ್ಮ್ ಆಗುತ್ತೆ ಅದಾ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೊತೀನಿ ಹಾಗಾದರೆ ಸರಿಯಾದ ಉತ್ತರ ಏನು ಡೇನ್ರು ಬಂದಿದ್ದೆ ಯಾವಾಗ ಇದೊಂದು ಗೊತ್ತಿರಬೇಕು ಡೇನ್ರು ಡೇನ್ರು ನೂರ ಹದಿನಾರರಲ್ಲಿ ಬರ್ತಾರ ಇವರು ಫಸ್ಟ್ ವ್ಯಾಪಾರ ಕೇಂದ್ರ ಅದು ಟ್ರಾವಂ ಟ್ರಾವಂಕೂರ್ ನಿಯರ್ ತಂಜ ನಿಯರ್ ತಂಜಾವೂರ್ ಟ್ರಾಂಕೋಬಾರ್ ಅಂತ ಕೂಡ ಕರೀತಾರೆ ಅದಕ್ಕೆ ಟ್ರಾವಂಕೂರ್ ಅಥವಾ ಟ್ರಾಂಕೋಬಾರ್ ನಿಯರ್ ತಂಜಾವೂರ್ ಡೇನ್ರು ಬಂದಿದ್ದು ಹ್ಞೂ ಹದಿನಾರುನೂರ ಹದಿನಾರರಲ್ಲಿ ಹಾಗಾದರೆ ಸರಿಯಾದ ಉತ್ತರ ಸಿ ಡಿ ಬಿ ಎ ಲಾಸ್ಟ್ ಬಂದವರೇ ಫ್ರೆಂಚ್ ಹದಿನಾರುನೂರ ಅರವತ್ನಾಕರಲ್ಲಿ ಅಂದ್ರೆ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಎಪ್ಪತ್ತ ಮೂರನೇ ಪ್ರಶ್ನೆ ಏನಿದೆ ನೋಡಿ ಎಂಟನೆಯ ಅಂದರೆ ಬಹುರಾಷ್ಟ್ರೀಯ ವ್ಯಾಪ್ ವ್ಯಾಪಾರಿ ಸಂಧಾನ ಸಭೆಯು ಕೊನೆಯ ಸುತ್ತಿನಲ್ಲಿ ಗ್ಯಾಟ್ ನೇತೃತ್ವದಲ್ಲಿ ವಿಶ್ವ ವ್ಯಾಪಾರಿ ಸಂಘಟನೆಯನ್ನು ಅಂತರ್ಗತಗೊಳಿಸಲಿಕ್ಕಾಗಿ ಸೃಷ್ಟಿಯಾದದ್ದು ಈ ಕೆಳಗಿನ ಯಾವ ವರ್ಷಗಳಲ್ಲಿ ಗ್ಯಾಟ್ ರಿಪ್ಲೇಸ್ಡ್ ಬಾಯ್ ಡಬ್ಲ್ಯೂ ಟಿ ಒ ಗ್ಯಾಟನ್ನು ರಿಪ್ಲೇಸ್ ಮಾಡಿ ಡಬ್ಲ್ಯೂ ಟಿ ಒನ್ನ ಡಬ್ಲ್ಯೂ ಟಿ ಒನ್ನ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳಿ ಫಾರ್ಮ್ ಮಾಡೋದು ಯಾಕಂತಂದರೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಫ್ ಮನಿ ಏನಿದೆ ನಮ್ಮಲ್ಲಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಮನಿಯನ್ನು ಯೂಸ್ ಮಾಡ್ತೀವಿ ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ವ್ಯಾಲ್ಯೂ ವ್ಯಾಲ್ಯೂವನ್ನು ಡಿಸೈಡ್ ಮಾಡೋದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಮತ್ತು ಐಮೆಪ್ ಕೂಡ ಅದು ಕೂಡ ಫಂಕ್ಷನ್ ಮಾಡುತ್ತೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಫಾರ್ಮ್ ಆಗಿದ್ದು ಗ್ಯಾಟನ್ನು ರಿಪ್ಲೇಸ್ ಮಾಡಿ ಯಾವಾಗ ಅಂತ ಕೇಳಾರೆ ಇದು ನ ನೈನ್ಟೀನ್ ಫೈವ್ ಫಸ್ಟ್ ಜನವರಿಗೆ ನೈನ್ಟೀನ್ ನೈಂಟಿ ಫೈವಲ್ಲಿ ಇದು ಆಗುತ್ತೆ ಹೌದಾ ಇಷ್ಟು ಗೊತ್ತಿದ್ದರೆ ಸಾಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ವಿರುದ್ಧವಾಗಿ ಅವಿಶ್ವಾಸ ಸೂಚನೆಯನ್ನು ಮಂಡಿಸಲಾದಂಥವರಲ್ಲಿ ಮೊದಲನೇ ಸಭಾಧ್ಯಕ್ಷರಂದರೆ ಇದು ನೋಡಿ ಟ್ರೀಕೆ ಕ್ವಶನ್ ಇದೆ ಐಡಿಯಾ ಕೂಡ ಮಾಡೋಕ್ಕಾಗೋದಿಲ್ಲ ಏನಂತಂದರೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮತ ಯಾಚನೆಯನ್ನು ಅವಿಶ್ವಾಸ ಸೂಚನೆಯನ್ನು ಮಂಡಿಸಲಾ ದಂತವರಲ್ಲಿ ಮೊದಲನೇ ಸಭಾಧ್ಯಕ್ಷರು ಯಾರತ್ತಂದ್ರೆ ಜಿ ವಿ ಮಾವಲಂಕರ್ ಜಿ ವಿ ಮಾವಲಂಕರ್ ಅವರು ಹೌದಾ ಒಂದು ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಏನ್ ಗೊತ್ತಿರಬೇಕಂದ್ರೆ ಇಲ್ಲಿವರೆಗೆ ಇಲ್ಲಿವರೆಗೆ ಇಪ್ಪತ್ತೇಳು ಸಲ ಇಪ್ಪತ್ತೇಳು ಸಲ ಯಾವ ಎಲ್ಲಾ ವಿಷಯಕ್ಕೂ ಸಪೋರ್ಟ್ ಅಂದ್ರೆ ಬಹುಮತದ ಸರ್ಕಾರ ಇಲ್ಲಾರದ್ದು ಮತ್ತೆ ಸಭಾಧ್ಯಕ್ಷರ ವಿರುದ್ಧ ಆಗ್ಲಿ ಎಲ್ಲವನ್ನು ಸೇರಿಸಿದ್ರೆ ಇಪ್ಪತ್ತೇಳು ಸಲ ಇಪ್ಪತ್ತೇಳು ಸಲ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮೂವ್ ಆಗಿದೆ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಮೂವ್ ಮಾಡಲಾಗಿದೆ ಅದ ಇಷ್ಟು ಗೊತ್ತಿದ್ರೆ ಸಾಕು ಗೊತ್ತಿದೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಇಪ್ಪತ್ತೈದನೇ ಕ್ವಶನ್ ಎಪ್ಪತ್ತೈದನೇ ಕ್ವೆಶನ್ ಪ್ರಪಂಚದ ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ ಪ್ರಪಂಚದ ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ ಅದ ಅತಿ ಉದ್ದವಾದ ಉದ್ದ ಉದ್ದದ ಸರಿಯಾದ ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂತ ಕೇಳೋರು ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂತಂದರೆ ಫಸ್ಟ್ ಉದ್ದವಾದ ನದಿಯನ್ನು ಬರಿಬೇಕು ಉದ್ದವಾದ ನದಿ ಯಾವುದು ನಮ್ಗೆ ಗೊತ್ತಿದೆ ನೈಲ್ ನೈಲ್ ಎಷ್ಟು ಉದ್ದಿದೆ ಸಿಕ್ಸ್ ಸಿಕ್ಸ್ ನೈನ್ ತ್ರೀ ಕಿಲೋಮೀಟ್ರ್ ಆರು ಸಾವಿರದ ಆರುನೂರ ತೊಂಬತ್ತ್ಮೂರು ಕಿಲೋಮೀಟ್ರ್ ಉದ್ದವಾಗಿದೆ ಹಾಗಾದರೆ ಗಂಗಾ ನದಿ ಎಷ್ಟು ಉದ್ದಿದೆ ಟೂ ಫೈವ್ ಒನ್ ಜೀರೋ ದ ಟೂ ಫೈವ್ ಒನ್ ಜೀರೋ ಇಷ್ಟು ಕಿಲೋಮೀಟರ್ ಉದ್ದವಾಗಿದೆ ಕಾಂಗೋ ನದಿ ಫೋರ್ ಸೆವೆನ್ ಡಬಲ್ ಜೀರೋ ಕಾಂಗೋ ನದಿಯಲ್ಲಿರೋದು ಆಫ್ರಿಕಾ ಖಂಡದಲ್ಲಿದೆ ಇದು ಗೊತ್ತಿರಬೇಕು ನೈಲ್ ನದಿ ಇರೋದು ನೈಲ್ ನದಿ ಇರೋದು ಕೂಡ ಆಫ್ರಿಕಾ ಖಂಡದಲ್ಲಿ ವೈಟ್ ಆ್ಯಂಡ್ ಬ್ಲೂ ನೈಲ್ ಅಂತ ಎರಡು ಫಾರ್ಮ್ ಆಗ್ತಾವ ಇದು ಗೊತ್ತಿರಬೇಕು ಅದ ಆಮೇಲೆ ಅಮೆಜಾನ್ ನದಿ ಇರೋದು ಸೌತ್ ಅಮೆರಿಕಾದಲ್ಲಿ ಸೌತ್ ಅಮೇರಿಕಾದಲ್ಲಿ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಅಮೇಜಾನ್ ಫಾರೆಸ್ಟ್ ಅಂತ ಕರಿತೀವಿ ನಾವು ಅದೆಲ್ಲ ಅಮೆಜಾನ್ ನದಿಯಲ್ಲಿ ಅಲ್ಲೇ ಇರೋದು ಸೌತ್ ಅಮೆರಿಕಾದ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಕಿಲೋಮೀಟರ್ ಹಾಗಾದ್ರೆ ಅತಿ ಉದ್ದವಾದ ನದಿ ನೈಲ ಎರಡನೇ ಉದ್ದವಾದ ನದಿ ಅಮೆಜಾನ ಮೂರನೇ ಉದ್ದವಾದ ನದಿ ಕಾಂಗೋ ನಾಲ್ಕನೇ ಉದ್ದವಾದ ನದಿ ಗಂಗಾ ಕೊಟ್ಟರು ಆಪ್ಷನ್ ಸರ್ ಹೌದಾ ಹಾಗಾದ್ರೆ ನೆಕ್ಸ್ಟ್ ಹೀಗೆ ಕಾಂಗೋ ನದಿಗೆ ಇನ್ನೊಂದು ಹೆಸರು ಇದೆ ಜೈರೆ ಜೈರೆ ಹ್ಮ್ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಕಾಂಗೋ ನದಿದು ಇಕ್ವೇಟರ್ನ ಇಕ್ವೇಟರ್ ನ ಎರಡು ಸಲ ಕ್ರಾಸ್ ಮಾಡಿದೆ ಇಕ್ವೇಟರ್ ನ ಕಾಂಗೋ ನದಿ ಎರಡು ಸಲ ಎರಡು ಸಲ ಇದು ಇಕ್ವೇಟರ್ ಇದೆ ಎರಡು ಸಲ ಈ ತರ ಕ್ರಾಸ್ ಆಗಿದೆ ಇದು ಇಕ್ವೇಟರ್ ಇದೆ ಇದು ಜೈರೆ ಅಂತ ಕೂಡ ಕರಿತಾರೆ ಅಂತ ಹೇಳಿದೆ ನಾನು ಆಗ್ಲೇ ಅದು ಬರ್ಕೊಳ್ತಾ ಹೋಗಿ ನಿಮಗೆ ಉಳಿಯೋದಿಲ್ಲ ನಾನು ಹೇಳಿದ್ದು ಕ್ವಶನ್ ಪೇಪರ್ ಪ್ರಿಂಟ್ ತಗೊಂಬಂದು ಅದರಲ್ಲಿ ಬರಿತಾ ಹೋಗಿ ಅದರಲ್ಲಿ ಬರೆದ್ರೆ ನಿಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಾ ಇಷ್ಟು ಇದು ಗೊತ್ತಾದರೆ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಸಾರಿ ಭಾರತದಲ್ಲಿ ಭಾರತದಲ್ಲಿ ಮಾಹಿ ರಿವರ್ ಮಾಹಿ ರಿವರ್ ಏನಿದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನು ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಕರ್ಕಾಟಕ ಸಂಕ್ರಾಂತಿ ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಏನಿದೆ ಅದನ್ನು ಎರಡು ಸಲ ಕ್ರಾಸ್ ಮಾಡುತ್ತೆ ಮಾಹಿ ರಿವರ್ ಅದಾ ಇದು ಗೊತ್ತಿರಬೇಕು ಇದು ಒಂದು ಇನ್ಫಾರ್ಮೇಷನು ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ಸರಿಯಾದ ಉತ್ತರ ಏನು ಫಸ್ಟ್ ಡಿ ಇದೆ ನೆಕ್ಸ್ಟ್ ನೆಕ್ಸ್ಟ್ ಉದ್ದವಾದಿರೋದು ಡಿ ಎ ಇದೆ ಆಮೇಲೆ ಬಿ ಇದೆ ಡಿ ಎ ಬಿ ಸಿ ಡಿ ಎ ಬಿ ಸಿ ಆಪ್ಷನ್ ಇಲ್ಲ ಸರಿಯಾದ ಉತ್ತರ ಸರಿಯಾದ ಉತ್ತರ ಏನಾಗತ್ತಂದರೆ ಮೇಲಿನ ಯಾವುದು ಅಲ್ಲ ಹೌದಾ ಆಮೇಲೆ ಇನ್ನೊಂದು ಇಂಪಾರ್ಟೆನ್ಸ್ ಏನು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನನ್ನು ಅಂದರೆ ಮಕರ ಸಂಕ್ರಾಂತಿ ವೃತ್ತವನ್ನು ಟಾಯ್ಸ್ ಟಾಯ್ಸ್ ಕ್ರಾಸ್ ಮಾಡೋದು ಟಾಯ್ಸ್ ಕ್ರಾಸ್ ಮಾಡೋದು ಯಾವ್ದು ಲಿಂಪೋಪೋ ರಿವರ್ ಲಿಂಪೋಪೋ ರಿವರ್ ಏನಿದೆ ಅದು ಟಾಯ್ಸ್ ಆಗಿ ಕಟ್ ಮಾಡತ್ತ ಆಮೇಲೆ ಇದು ಮೊನ್ನೆ ಕ್ವಶನ್ ಕಾಂಗೋ ನದಿ ಏನಿದೆ ಇದನ್ನ ಪಿ ಎಸ್ ಐಗೆ ಕೆಳ ಪಿ ಎಸ್ ಐಗೆ ಟ್ವೆಂಟಿ ಒನ್ ಅಲ್ಲಿ ಪಿ ಎಸ್ ಐಗೆ ಇಕ್ವೇಟರ್ನ ಟಾಯ್ಸ್ ಕಟ್ ಮಾಡೋದು ಯಾವ ನದಿ ಅಂತ ಕೆಳಗಿನ ಆಪ್ಷನ್ಗಳಲ್ಲಿ ಯಾವ್ದು ಅಂತ ಕೇಳ್ಯಾರ ಇದು ಗೊತ್ತಿರಬೇಕು ಕಾಂಗೋ ನದಿ ಹ್ಮ್ ಆಮೇಲೆ ಲಿಂಪೋಪೋ ನದಿ ಟ್ರಾಪಿಕ್ ಆಫ್ ಕ್ಯಾಫ್ರಿಕಾ ಲಿಂಪೋಪೋ ನದಿ ಏನಿದೆ ಅದು ಬಾರ್ಡರ್ ಕೂಡ ಫಾರ್ಮ್ ಯಾವ ಯಾವ್ಯಾವ ದೇಶಗಳಿರುತ್ತೆ ಕೆಳಗೆ ಸೌತ್ ಆಫ್ರಿಕಾ ಇದೆ ಈ ಕಡೆ ಬೋಟ್ಸ್ವಾನ್ ಇದೆ ಆಮೇಲೆ ಆ ಮೇಲೆ ಜಿಂಬಾಂಬೆ ಇದೆ ಈ ಮೂರು ದೇಶಗಳ ನಡುವೆ ಬಾರ್ಡರ್ ಅನ್ನ ಫಾರ್ಮ್ ಮಾಡೋದು ಲಿಂಪೋ ಪರಿವರ್ ಇದು ಮಕರ ಸಂಕ್ರಾಂತಿ ವೃತ್ತವನ್ನು ಎರಡು ಸಲ ಎರಡು ಸಲ ಕ್ರಾಸ್ ಮಾಡಿದೆ ಅದಾ ಇಷ್ಟು ಸಾಕು ಸಾಕಾಣ್ಕೋ ಇನ್ಫಾರ್ಮೇಶನ್ ನೆಕ್ಸ್ಟ್ ಎಪ್ಪತ್ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಒಳನಾಡು ಜಲಮಾರ್ಗ ಸಾಗಣೆಯು ಅತ್ಯಂತ ಸೀಮಿತವಾಗಿರುವುದರ ಕಾರಣವೇನೆಂದ್ರೆ ಅಂದ್ರೆ ಇಂಟರ್ನಲ್ ವಾಟರ್ ಇಂಟರ್ನಲ್ ವಾಟರ್ ವೇ ಏನಿದೆ ನಾವು ಅತಿ ಕಡಿಮೆ ಯೂಸ್ ಮಾಡ್ತಿದ್ವಿ ಕರ್ನಾಟಕದಲ್ಲಿ ಮೇನ್ ರೀಸನ್ ಏನು ಮೇನ್ ರೀಸನ್ ಏನು ಅಂತಂದರೆ ಕೊಟ್ಟರೆ ಆಪ್ಷನ್ಸ್ ಓದಿ ಕರ್ನಾಟಕದ ಬಹುತೇಕ ನದಿಗಳು ಬಂಡೆಗಲ್ಲು ಪ್ರದೇಶಗಳಲ್ಲಿ ಮತ್ತು ಆಳವಿಲ್ಲದ ತಳಹಾಸಿಗೆಗಳಲ್ಲಿ ಅಂದರೆ ನಮ್ಮಲ್ಲಿ ಬಂಡೆಗಲ್ಲು ಪ್ರದೇಶಗಳಂತರೂ ಕಂಡು ಬರ್ತಾವ ಗುಡ್ಡಗಾಡು ಪ್ರದೇಶಗಳು ಬಂಡೆಗಲ್ಲು ಪ್ರದೇಶಗಳು ಬರೋದ್ರಿಂದ ಇಲ್ಲಿ ಆಳವಿಲ್ಲದ ತಳಹಾಸಿಗೆಗಳ ತಳಹಾಸಿಗೆಗಳಲ್ಲಿ ಹರಿಯುತ್ತವೆ ಇಲ್ಲ ಇದು ಕಂಡುಬರೋದು ಹಿಮಾಲಯದಲ್ಲಿ ಹಿಮಾಲಯಕ್ಕೆ ನಿಯರ್ ದೇವಲ್ಲ ಇಲ್ಲಿ ಯು ಪಿ ಆಗಲಿ ಆಮೇಲೆ ಉತ್ತರಾಖಂಡಾಗಲಿ ಆ ಆ ಪ್ರದೇಶದಲ್ಲಿ ಬರುತ್ತೆ ಇದು ರೀಸನ್ ಅಲ್ಲ ಅದಾ ಕ್ರಮೇಣ ನದಿಗಳಲ್ಲಿ ಹೂಳು ಹೆಚ್ಚಾಗುತ್ತಿದೆ ಹೂಳು ಹೆಚ್ಚಾಗುತ್ತಿದೆ ಅಂದ್ರೆ ಅಲ್ಲಿ ಮಡ್ ಏನ್ ಬರುತ್ತಲ್ಲ ಹರಿದು ಅದು ತುಂಬುತ್ತಿದೆ ಅಂತ ಹೇಳ್ತಿದಾರೆ ಅವರು ಅದ ಇದು ರೀಸನ್ ಅಲ್ಲ ಅದ ಸರಿಯಾದ ಉತ್ತರ ಏನಾಗುತ್ತೆ ಇಲ್ಲಿ ಎ ಮತ್ತು ಬಿ ಆಗಲಿ ಇಲ್ಲ ಎ ಮತ್ತು ಬಿ ಎರಡು ಆಗೋದಿಲ್ಲ ಅಂತ ಮಡ್ ತುಂಬೋದಿಲ್ಲ ಮಡ್ 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 ಯಾವಾಗ ಫಿಲ್ ಆಗುತ್ತಂದ್ರೆ ಇಲ್ಲಿ ಬೋಲ್ ಬೋಲ್ಡರ್ಸ್ ಅಂತ ಕಲ್ಲು ಅಂತೇಳಿ ಮೆಕ್ಕಲು ಮಣ್ಣು ಪ್ರದೇಶ ಮೆಕ್ಕಲು ಮಣ್ಣು ಏನು ಗಂಗಾ ನದಿಯಲ್ಲಿ ಜಾಸ್ತಿ ಇದೆ ಅಲ್ಲ ಅದು ಹೂಳು ತುಂಬಿಕೊಳ್ತಾರತ ಅದ ಇದೆಲ್ಲ ಇಲ್ಲಿ ಕಂಡು ಬರೋದಿಲ್ಲ ಹ್ಮ್ ಫೆರಿನಿಯಲ್ ರಿವರ್ಸ್ ಅಲ್ಲಿ ಕಂಡು ಬರೋದಿಲ್ಲ ಹಾಗಾಗಿ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಅಲ್ಲ ಹ್ಮ್ ನೆಕ್ಸ್ಟ್ ಕ್ವಶನ್ ಅದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೇಂದ್ರ ಪಟ್ಟಿಯಲ್ಲಿ ನಮೂದಿಸಲಾಗಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ನಿಯಮಗಳನ್ನು ರಚಿಸುವ ಅಧಿಕಾರ ಸಂಸತ್ತಿಗಿದೆ ಹೇಗಾದರೂ ಈ ಅಧಿಕಾರವು ಹೇಗಾದರೂ ಈ ಅಧಿಕಾರವು ಏಕೈಕ ಎಂದಲ್ಲ ಹೌದಾ ನೋಡಿ ನಾವು ಇಲ್ಲಿ ಆರ್ಟಿಕಲ್ ಸಾರಿ ಹಾಂ ಶೆಡ್ಯೂಲ್ ಸೆವೆನ್ ಶೆಡ್ಯೂಲ್ ಸೆವೆನ್ ಏನಿದೆ ಇದರಲ್ಲಿ ನಿನ್ನೆ ನಿನ್ನೆ ವಿಡಿಯೋ ಮಾಡುವಾಗ ಹೇಳಿದ್ದೆ ನಾನು ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಕಾಂಕ್ರಂಟ್ ಲಿಸ್ಟ್ ಅಂತ ಮೂರು ಲಿಸ್ಟ್ ಇವೆ ಹೌದಾ ಈ ಮೂರು ಲಿಸ್ಟಲ್ಲಿ ಕೇಂದ್ರ ಪಟ್ಟಿಯಲ್ಲಿ ನಮೂದಿಸಲಾಗಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ನಿಯಮಗಳನ್ನು ರಚಿಸುವ ಅಧಿಕಾರ ಸಂಸತ್ತಿಗಿದೆ ಹೌದು ಸೆಂಟ್ರಲ್ ಲಿಸ್ಟ್ ಲಿಸ್ಟಲ್ಲಿ ಏನು ಲಾಸ್ ಇದೆಯಲ್ಲ ಅವೆಲ್ಲವನ್ನು ಅದರಲ್ಲಿ ಇರದೇ ಇರೋ ವಿಷಯವನ್ನು ಕೂಡ ಸಂಸತ್ತಿಗೆ ಮಂಡನೆ ಮಾಡಿ ಸೆಂಟ್ರಲ್ ಲಿಸ್ಟಿಗೆ ಅದನ್ನು ಕೆಲಸ ಮಾಡುವವನ್ನು ಸೆಂಟ್ರಲ್ ಲಿಸ್ಟಿಗೆ ವಹಿಸಿಕೊಂಡಿದೆ ಅಂದರೆ ಸಂಸತ್ತಿಗಿದೆ ಅಂತ ಅರ್ಥ ಅದು ಸರಿಯಾಗಿದೆ ಅದಾ ನೆಕ್ಸ್ಟ್ ಉಳಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಥವಾ ಶೇಷ ವಿಷಯಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ರಚಿಸುವ ಅಧಿಕಾರ ಸಂಸತ್ತಿಗೆ ವ ವಿವಾಹಿತವಾಗಿರುತ್ತದೆ ವಿಹಿತವಾಗಿರುತ್ತದೆ ಸಾರಿ ವಿಹಿತವಾಗಿರುತ್ತದೆ ಅಂದರೆ ಸ್ಟೇಟ್ ಲಿಸ್ಟಲ್ಲಿಯೂ ಇಲ್ಲ ಸೆಂಟ್ರಲ್ ಲಿಸ್ಟಲ್ಲಿಯೂ ಇಲ್ಲ ಕಾಂಕ್ರೆಂಟ್ ಲಿಸ್ಟಲ್ಲಿಯೂ ಇಲ್ಲ ಆ ವಿಷಯವನ್ನು ಅಮೆಂಡ್ ಮಾಡೋದು ಅಥವಾ ಆ ವಿಷಯದ ಮೇಲೆ ಕೆಲಸ ಮಾಡೋದು ಪಾರ್ಲಿಮೆಂಟ್ಗೆ ಮಾತ್ರ ವಹಿಸಲಾಗಿದೆ ಪಾರ್ಲಿಮೆಂಟೇ ಅದನ್ನು ಮಾಡತಕ್ಕದ್ದು ಅಂದರೆ ಎರಡೂ ಕೂಡ ಸರಿಯಾಗಿ ಎ ಮತ್ತು ಬಿ ಎರಡು ಸರಿ ಹಾಗಾದರೆ ಸ್ಟೇಟ್ ಲಿಸ್ಟಲ್ಲಿ ಎಷ್ಟು ವಿಷಯಗಳಿವೆ ಸ್ಟೇಟ್ ಲಿಸ್ಟಲ್ಲಿ ಅರವತ್ತ ಒಂದು ಅದಾ ಸೆಂಟ್ರಲ್ ಲಿಸ್ಟಲ್ಲಿ ಎಷ್ಟು ವಿಷಯಗಳಿವೆ ಸೆಂಟ್ರಲ್ ಲಿಸ್ಟಲ್ಲಿ ನೂರು ವಿಷಯಗಳಿವೆ ನೂರು ವಿಷಯದ ಬಗ್ಗೆ ಪಾರ್ಲಿಮೆಂಟ್ ಕಾನೂನನ್ನು ಕೆಲಸವನ್ನು ಮಾಡುತ್ತೆ ಕಾಂಕ್ರೆಂಟ್ ಲಿಸ್ಟಲ್ಲಿ ಐವತ್ತೆರಡು ವಿಷಯಗಳಿವೆ ಕೇಂದ್ರ ಕೂಡ ರಾಜ್ಯ ಕೂಡ ಎರಡೂ ಸೇರಿ ಕೆಲಸ ಮಾಡೋದನ್ನು ಕಾಂಕ್ರೆಂಟ್ ಲಿಸ್ಟ್ ಅಥವಾ ಸಮವೃತ್ತಿ ಪಟ್ಟಿ ಅಂತ ಕರೀತಾರೆ ಹೌದಾ ಇಷ್ಟು ಗೊತ್ತಿದ್ರೆ ಸಾಕೊಂಡು ಕೂತೀನಿ ಆಮೇಲೆ ಸೆವೆಂತ್ ಅಲ್ಲಿ ಇದೆ ಅಂತ ಹೇಳಿದೆ ಈ ಸೇಟ್ ಲಿಸ್ಟ್ ಕಾಂಕ್ರೆಂಟ್ ಲಿಸ್ಟ್ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸೆವೆಂತ್ ಅಲ್ಲಿ ಡಿಟೇಲ್ ಆಗಿ ಮೆನ್ಷನ್ ಮಾಡ್ಯಾರೆ ನಮ್ಮ ಸಂವಿಧಾನದಲ್ಲಿ ಅದಾ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಅಂತ ಹೇಳಿದೆ ನಾನು ಎ ಮತ್ತು ಬಿ ಎರಡು ಸರಿಯಾಗಿವೆ ಹೌದಾ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ನೋಡಿ ಒಂದು ರಾಜ್ಯದ ರಾಜ್ಯಪಾಲರ ಪ್ರಮಾಣ ವಚನವನ್ನು ಇವರ ಕೈಗೊಳ್ಳುತ್ತಾರೆ ರಾಜ್ಯದ ರಾಜ್ಯಪಾಲರ ಪ್ರಮಾಣ ರಾಜ್ಯ ರಾಜ್ಯಕ್ಕೆ ರಾಜ್ಯಪಾಲರ ವಚನವನ್ನು ಯಾರು ಮಾಡ್ತಾರ ರಾಜ್ಯಪಾಲರನ್ನ ನೇಮಕ ಮಾಡೋರು ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಹ್ಮ್ ಪ್ರೆಸಿಡೆಂಟ್ ನೇಮಕ ಮಾಡಿದ್ರೆ ಇವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡೋರು ಯಾರು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರೆಸ್ಪೆಕ್ಟಿವ್ ಕೋರ್ಟ್ ರೆಸ್ಪೆಕ್ಟಿವ್ ಸ್ಟೇಟ್ ಹೈಕೋರ್ಟ್ ಸಿಜಿಐ ಏನಿರ್ತಾರಲ್ಲ ಅವರು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ಅದ ಇಷ್ಟು ಗೊತ್ತಿದ್ರೆ ಸಾಕು ಯಾಕಂದರೆ ಇದು ಆರ್ಟಿಕಲ್ ಯಾವ ಆರ್ಟಿಕಲ್ ಪ್ರಕಾರ ಬೋಧನೆ ಮಾಡ್ತಾರೆ ಇದನ್ನೆಲ್ಲ ಹೇಳೋ ನೀಡಿಲ್ಲ ಅನ್ಸುತ್ತೆ ಯಾಕಂದ್ರೆ ಬೇಸಿಕ್ ನಿಮಗೆ ಗೊತ್ತಿದೆ ಇದು 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 ಆಗಿ ಗೊತ್ತಿದ್ದೇ ಇರುತ್ತೆ ಎಲ್ಲರಿಗೂ ಅದನ್ನೆಲ್ಲ ಹೇಳ್ತಾ ಕೂತ್ರೆ ಸ್ವಲ್ಪ ಲೆಂಗ್ದೇ ಆಗೋದು ನಾನು 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 ಅನ್ಕೋತೇನೆ ಸೊ ಹಾಗಾಗಿ ಇದನ್ನೆಲ್ಲ ಹೇಳು ನೀಡಿಲ್ಲ ಆರ್ಟಿಕಲ್ ಯಾವುದು ಎಷ್ಟು ಅವರಿಗೆ ಏಜ್ ಇರಬೇಕು ತರ್ಟಿ ಫೈವ್ ಏಜ್ ಇರಬೇಕು ಇದೆಲ್ಲರಿಗೂ ಜನರಲ್ ಆಗಿ ಗೊತ್ತಿರುವಂಥ ವಿಷಯ ರಾಜ್ಯಪಾಲರಾಗಿ ನೇಮಕ ಆಗ ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಅದ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎಪ್ಪತ್ತ ಒಂಬತ್ತನೇ ಪ್ರಶ್ನೆ ಭಾರತದ ಅಧ್ಯಕ್ಷರನ್ನು ಚುನಾಯಿಸುವ ಮತದಾರರ ಗಣವು ಇವರನ್ನು ಒಳಗೊಂಡಿರುತ್ತದೆ ಅಂದರೆ ಇಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ ಪ್ರೆಸಿಡೆಂಟನ್ನು ಹೆಂಗೆ ಎಲೆಕ್ಟ್ ಮಾಡ್ತೀವಿ ಎಲೆಕ್ಟ್ರಲ್ ಕಾಲೇಜ್ ಏನೇನು ಒಳಗೊಂಡಿದೆ ಅಂತ ಕೇಳ್ತಿದ್ದಾರೆ ಅದ ಇತ್ತೀಚೆಗೆ ಈಗ ಸಂಸತ್ತಿನ ಎರಡು ಸದನಗಳ ಚುನಾಯಿತ ಚುನಾಯಿತ ಅನ್ನೋದಿದೆ ಸರಿ ಇದೆ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸರಿ ಇದೆ ಚು ಪುಡುಚೇರಿ ಮತ್ತು ದೆಹಲಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಆಗಿನ ಟೂ ತೌಸಂಡ್ ಏಯ್ಟೀನಿಗೆ ಇದು ಕ್ವಶನ್ ಸರಿಯಾಗಿದೆ ಹೌದಾ ಇವು ಮೂರು ಸ್ಟೇಟ್ಮೆಂಟ್ ಸರಿಯಾದ ಇತ್ತೀಚೆಗೆ ಏನೊಂದು ಎರಡಾಗಿದೆ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಚುನಾಯಿತ ಸದಸ್ಯರು ಕೂಡ ಬರ್ತಾರೆ ಜನ್ನು ಜಮ್ಮು ಆ್ಯಂಡ್ ಅಸೆಂಬ್ಲಿ ಗೌರ್ಮೆಂಟ್ ಏನಿದೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಯೂನಿಯನ್ ಟೆರಿಟರಿ ಇದ್ದರೂ ಕೂಡ ದೆಹಲಿ ಹೇಗಿದೆವು ನ್ಯಾಷನಲ್ ಕ್ಯಾಪಿಟಲ್ ಡೆಹಲಿ ಹೇಗಿದೆವು ಹಾಗೆ ಈ ಜಮ್ಮು ಕಾಶ್ಮೀರಿಗೂ ಕೂಡ ಅಲ್ಲಿ ಮುಖ್ಯಮಂತ್ರಿ ಇರೋದಕ್ಕೆ ಅವಕಾಶವನ್ನು ಪಾರ್ಲಿಮೆಂಟ್ ಮಾಡಿಕೊಟ್ಟಿದೆ ಹಾಗಾಗಿ ಇಲ್ಲಿಯ ಚುನಾಯಿತ ಸದಸ್ಯರು ಕೂಡ ಎಲೆಕ್ಟ್ರಲ್ ಕಾಲೇಜಲ್ಲಿ ಪಾಲ್ಗೊ ಪಾಲ್ಗೊಳ್ತಾರೆ ಈಗ ಸ್ಟೇಟ್ಮೆಂಟ್ ಈ ದೆಹಲಿ ಮತ್ತು ಪುಡುಚೇರಿ ಅಷ್ಟೇ ಎಲ್ಲ ಜಮ್ಮು ಕಾಶ್ಮೀರನ್ನು ಕೂಡ ಚುನಾಯಿತ ಸದಸ್ಯರನ್ನು ಕೂಡ ಕೊಡಬೇಕಾಗುತ್ತೆ ಅದಾ ಸರಿಯಾದ ಉತ್ತರ ಟೂ ತೌಸಂಡ್ ಏಯ್ಟಿನ್ಗೆ ಏಯ್ಟೀನ್ಗೆ ಇರೋದ್ರಿಂದ ಎ ಬಿ ಸಿ ಮೂರು ಮೂರು ಕೂಡ ಸರಿಯಾಗಿವೆ ಹ್ಞೂ ಎಲೆಕ್ಟ್ರಿಕಲ್ ಕಾಲೇಜ್ ಬಗ್ಗೆ ಗೊತ್ತಿರಬೇಕು ಅಂದು ವ್ಯಾಲ್ಯೂ ಆಫ್ ಫೋಟೋ ಹೆಂಗೆ ಕನ್ಸಿಡರ್ ಮಾಡ್ತಾರ ಅದು ಎಲ್ಲ ಗೊತ್ತಿರಬೇಕು ಅದಾ ನೆಕ್ಸ್ಟ್ ಅಲ್ಲಿ ನಾವು ವ್ಯಾಲ್ಯೂ ಆಫ್ ಪೋರ್ಟ್ ಬಗ್ಗೆ ನೆಕ್ಸ್ಟ್ ಕ್ವಶನ್ ಬಂದಾಗ ಡೀಟೇಲ್ ಆಗಿ ಎಕ್ಸ್ಪೇನ್ ಮಾಡ್ತೀನಿ ಅದ ಓಕೆ ದೆನ್ ಎಂಬತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ಐದರಲ್ಲಿ ಮಾಡಲಾದ ಬಂಗಾಳದ ವಿಭಜನೆಯು ಬಂಗಾಳದ ವಿಭಜನೆ ಬಂಗಾಳದ ವಿಭಜನೆಯನ್ನು ಯಾರು ಮಾಡ್ತಾರೆ ಕರ್ಜನ್ ಲಾರ್ಡ್ ಕರ್ಜನ್ ಲಾರ್ಡ್ ಕರ್ಜನ್ ಏನು ಯಾವ ಕಾರಣವನ್ನು ಸಾಧಿಸುವ ಸಲುವಾಗಿ ಮಾಡ್ತಾರೆ ಮುಸ್ಲಿಂ ಮತ್ತು ಹಿಂದೂ ಜನರ ಮಧ್ಯೆ ಏನು ಯುನಿಟಿ ಇರ್ತದಲ್ಲ ಸ್ವತಂತ್ರವನ್ನು ಅನ್ನೋ ಯುನಿಟಿಯನ್ನು ಬ್ರೇಕ್ ಮಾಡೋ ಸಲುವಾಗಿ ಬಂಗಾಳದ ವಿಭಜನೆಯನ್ನು ಲಾರ್ಡ್ ಕರ್ಜನ್ ಎಷ್ಟು ಹಲವಾರು ಜನದ ವಿರೋಧ ಮಧ್ಯೆಯು ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳ ವಿಭಜನೆಯನ್ನು ಮಾಡ್ತಾನೆ ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟರು ಸ್ಟೇಟ್ಮೆಂಟ್ಸಲ್ಲಿ ಭಾರತ ಸ್ವತಂತ್ರ ಬರುವವರೆಗೂ ಬಂಗಾಳ ವಿಭಜನೆ ಮುಂದುವರೆಯಲಿಲ್ಲ ಇಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬಂಗಾಳ ವಿಭಜನೆ ರದ್ದುಗೊಳಿಸ್ತಾನೆ ಯಾರು ಹಾಡಿಂಜ್ 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 ಹಾಡ್ ಇಂಜ್ ಫಸ್ಟ್ ಅಲ್ಲ ಸೆಕೆಂಡ್ ಹಾಡ್ ಇದು ನೆನ್ಪಿಡಬೇಕು ಕನ್ಫ್ಯೂಸ್ ಮಾಡ್ತಾರೆ ಹಾಡಿಂಜ್ ಅಂತ ಅಷ್ಟೇ ಕೊಟ್ಟು ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನಲ್ಲಿ ಹಾಡಿಂಜ್ ಟು ಅಂತ ಕೊಟ್ಟರೆ ಅಲ್ಲಿ ಹಾಡಿಂಚಿ ಟೂನ ಹಾಕಬೇಕು ಅದಾ ಹಾಡಿನ ಅನ್ನೇ ಸರಿಯಾದ ಉತ್ತರ ಆಗಿರುತ್ತೆ ಹಾಗಾಗಿ ಹಾಡಂಚ್ ಟೂ ಅನ್ನು ಚೂಸ್ ಮಾಡಬೇಕಾಗುತ್ತೆ ನೀವು ಅದಾ ಇಲ್ಲಿ ಎಷ್ಟು ಸಾಕು ಅನ್ಕೊತೀನಿ ನೆಕ್ಸ್ಟ್ ಸ್ವದೇಶಿ ಚಳವಳಿ ಇವೆಲ್ಲ ಎಲ್ಲ ಎಲ್ಲನೂ ತಪ್ಪಾಗಿ ಏನು ಅನ್ನು ಮೆನ್ಷನ್ ಮಾಡ್ಯಾರ ಅವರಲ್ಲಿ ನೋಡಿ ಸ್ವತಂತ್ರ ಬರುವವರೆಗೂ ಮುಂದುವರಿತು ಇಲ್ಲ ಮಾರ್ಲಿಮೆಂಟು ಸುಧಾರಣೆಗಳ ಫಲಿತಾಂಶದಿಂದಾಗಿ ಅನುರ್ಜಿತವಾಯಿತು ಮಾರ್ಲಿಮೆಂಟು ರಿಪಾಂಸ್ ಆಗಿದ್ದೆ ಇವಾಗ ಇದು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಹಾಂ ಮಾಂಟೆಕೋ ಚಮ್ಸ್ಪರ್ ರಿಪಾಂಸ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು

ಅದಾ ನೆಕ್ಸ್ಟ್ ಆಮೇಲೆ ಲಾಹೋರ್ ಸೆಷನ್ ಬಗ್ಗೆ ಗೊತ್ತಿರಬೇಕು ಸೆಷನ್ ಅಲ್ಲಿ ಒಂದು ಪೂರ್ಣ ಸ್ವರಾಜ್ಯದ ಬಗ್ಗೆ ಪೂರ್ಣ ಸ್ವತಂತ್ರವನ್ನು ಪಡೆಯೋದ್ರ ಬಗ್ಗೆ ಫಸ್ಟ್ ಟೈಮ್ ನೆಹರು ಅವರು ನೆಹರೂ ಅವ್ರ ಲೀಡರ್ಶಿಪ್ಪಲ್ಲಿ ಎಲ್ಲ ಪಕ್ಷಗಳು ಒಟ್ಟು ಕೊಡ್ತಾವೆ ಎಲ್ಲ ಪಕ್ಷಗಳು ಸ್ವರಾಜ್ ಪಾರ್ಟಿ ಆಗಲಿ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಗಿರ್ತಾರಲ್ಲ ಕಾಂಗ್ರೆಸ್ ಮಂದಗಾಮಿಗಳು ಅವರು ಡಿಸ್ಟ್ರಿಬ್ಯೂಟ್ ಆದರು ಎಲ್ಲರಿಗೂ ಒಂದೇ ಗುರಿ ಬರುತ್ತೆ ಲಾಹೋರ್ ಸೆಷನಲ್ಲಿ ನಾವು ಎಲ್ಲರೂ ಕೂಡ ಸ್ವತಂತ್ರವನ್ನೇ ಪಡೆಯಬೇಕು ಅನ್ನೋ ಗುರಿ ಲಾಹೋರ್ ಅಲ್ಲಿ ಬರ್ತಾ ಇದು ನೈನ್ಟೀನ್ ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಲಾಹೋರ್ ಸೆಷನ್ ನಡೆದರೆ ನೈನ್ಟೀನ್ ತರ್ಟಿಯಲ್ಲಿ ಇದರಲ್ಲಿ ಪೂರ್ಣ ಸ್ವರಾಜ್ಯವೇ ನಮ್ಮ ಜನ್ಮಿಸಿದ ಹಕ್ಕು ಅನ್ನೋದನ್ನ ಬಹಳ ತಿಲಕ್ ಅವರು ಹೇಳ್ತಾರೆ ಅದು ಒಂದು ಕಡೆ ಆದರೆ ಪೂರ್ವ ಸ್ವರಾಜ್ಯವನ್ನು ಪಡಿತೀವಿ ಅಂತ ಅನ್ನೋದನ್ನ ಲಾವರ್ ಸೆಷನ್ ಮುಖಾಂತರ ಜವಾಹರ್ಲಾಲ್ ನೆಹರು ಅವರು ಅನೌನ್ಸ್ ಮಾಡ್ತಾರೆ ಅದ ಪೂರ್ಣ ಸ್ವರಾಜ್ಯವನ್ನು ಪೂರ್ವ ಸ್ವತಂತ್ರವನ್ನು ಪಡೆಯೋದು ನಮ್ಮ ಗುರಿ ಎಲ್ಲರೂ ಕೆಲವೊಬ್ಬರು ಅಹ್ ಸ್ಟೇಟಸ್ ಬಗ್ಗೆ ಮಾತಾಡ್ತಿರ್ತಾರೆ ಭಾರತಕ್ಕೆ ಕೆಲವು ಆಡಳಿತಗಳನ್ನ ಭಾರತಕ್ಕೆ ವಹಿಸಿಕೊಟ್ಟರೆ ಸಾಕು ಅನ್ನೋ ವಿಚಾರದಲ್ಲಿ ಇದ್ದಾಗ ಅದನ್ನೆಲ್ಲ ತಿರಸ್ಕರಿಸಿ ಎಲ್ಲರೂ ಒಟ್ಟಾಗಿ ಪೂರ್ವ ಸ್ವತಂತ್ರದ ಬೇಡಿಕೆಯನ್ನು ಇಟ್ಟಿರೋದು ಹವರ್ ಸೆಷನ್ ಮುಖಾಂತರ ಅದ ಇಷ್ಟು ಗೊತ್ತಿದ್ರೆ ಸಾಕು ಆಮೇಲೆ ಗಾಂಧಿಯವರು ಹತ್ತೊಂಬತ್ತರ ಹದಿನೈದರಲ್ಲಿ ಭಾರತಕ್ಕೆ ಬಂದರು ಇದು ಗೊತ್ತಿರಬೇಕು ಚೌರಿ ಚೌ ಸೊ ಇದು ಅಹಮದಾಬಾದ್ ಅಹಮದಾಬಾದ್ ಇಶ್ಯೂ ಬಗ್ಗೆ ಚಂಪಾರನ್ ಸತ್ಯಾಗ್ರಹ ಬಗ್ಗೆ ಅದು ಅದು ಕೂಡ ಗೊತ್ತಿರಬೇಕು ಹಾಂ ಚಂಪಾರನ್ ಇರೋದು ಬಿಹಾರದಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೊತೆ ಅದೆಲ್ಲ ಹೇಳ್ತಾ ಹೋದರೆ ಇನ್ಫಾರ್ಮೇಷನ್ ಜಾಸ್ತಿ ಆಗುತ್ತೆ ವಿಡಿಯೋ ಲೆಂಗ್ ಸಾರಿ ನಾ ಹೇಳೋ ಕ್ಲಾಸಸ್ ಲೆಂಗ್ ಆಗ್ತಾ ಹೋಗುತ್ತೆ ಅದರ ಸಲುವಾಗಿ ನಾನು ಹೇಳ್ತಿದ್ದೀನಿ ಅದೆಲ್ಲ ನಿಮ್ಗೆ ಗೊತ್ತಿದ್ದು ಗೊತ್ತಿರುತ್ತೆ ತಂದ್ಕೋತೀನಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಏನಿದೆ ಆರ್ ಬಿ ಐನ ಲೆಕ್ಕದ ಅಥವಾ ಲೆಕ್ಕಾಚಾರದ ವರ್ಷ ಯಾವುದು ಫೈನಾನ್ಷಿಯಲ್ ಇಯರ್ ಯಾವ ಮಂತಿಂದ ಯಾವ ಮಂತಿನವರೆಗೆ ಇರುತ್ತೆ ಅಂತ ಇಂದ ಏಪ್ರಿಲಿಂದ ಮಾರ್ಚ್ವರೆಗೆ ಇರುತ್ತೆ ಈಗ ಪ್ರೆಸೆಂಟ್ಲಿ ಹಲವಾರು ಕಮಿಟಿಗಳನ್ನ ಫಾರ್ಮ್ ಕೂಡ ಮಾಡ್ಯಾರ ಜನವರಿಯಿಂದ ಜನವರಿಯಿಂದ ಡಿಸೆಂಬರ್ ವರೆಗೆ ಮಾಡಬೇಕು ಅಂತ ಹೇಳಿ ಫೈನಾನ್ಷಿಯಲ್ ಇಯರನ್ನು ಹಲವಾರು ಕಮಿಟೀಸ್ ಫಾರ್ಮ್ ಮಾಡುವೆ ಅದು ಬಟ್ಟಿ ಯೂಸ್ ಮಾಡ್ತಿರೋದು ಏಪ್ರಿಲ್ ಇಂದ ಮಾರ್ಚ್ ಹೌದಾ ಅಂದರೆ ಇಲ್ಲಿ ಆರ್ ಬಿ ಐ ರಿಲೀಸ್ ಮಾಡುವ ಮನಿಟರಿ ಪಾಲಿಸಿ ಎವ್ರಿ ಸಿಕ್ಸ್ ಮಂತ್ಸ್ಗೆ ಒಮ್ಮೆ ಇದು ಕೂಡ ಗೊತ್ತಿರಬೇಕು ಕ್ವಶನ್ ಕೇಳ್ಯಾರ ಮೊನಿಟರಿ ಪಾಲಿಸಿಯನ್ನು ಎಷ್ಟು ದಿನಕ್ಕೊಮ್ಮೆ ಆರ್ ಬಿ ಐ ರಿಲೀಸ್ ಮಾಡುತ್ತೆ ಅಂತ ಕೇಳಿದಾರೆ ಎವ್ರಿ ಸಿಕ್ಸ್ ಮಂತ್ಸ್ ಒಮ್ಮೆ ಹ್ಞೂ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನಿದೆ ಆರ್ಥಿಕ ಬೆಳವಣಿಗೆ ಎಲ್ ಪಿ ಜಿ ಮಾದರಿಯನ್ನು ಅಂಗೀಕರಿಸಿದ ನಂತರ ಜಿ ಡಿ ಪಿ ಕೊಡುಗೆಯಲ್ಲಿ ಅಧಿಕ ಬೆಳವಣಿಗೆಯನ್ನು ಭಾರತೀಯ ಆರ್ಥಿಕತೆಯಲ್ಲಿ ಈ ಕೆಳಗಿನ ಯಾವ ವಲಯಗಳು ಪಡೆದಿವೆ ಯಾವ ವಲಯಗಳು ಪಡೆದಿವೆ ಅದ ಎಲ್ ಪಿ ಜಿ ಮಾದರಿ ಅಂಗೀಕರಿಸಿದ ಜಿ ಡಿ ಪಿ ಕೊಡುಗೆಯಲ್ಲಿ ಅದಕ್ಕೆ ಬೆಳವಣಿಗೆಯನ್ನು ಭಾರತ ಆರ್ಥಿಕತೆಯಲ್ಲಿ ಯಾವ್ದು ಪಡೆದದ ಜಿ ಡಿ ಪಿ ಜಿ ಸಾರಿ ಎಲ್ ಎಲ್ ಪಿ ಜಿಯನ್ನು ಎಲ್ ಪಿ ಜಿ ಲಿಕ್ವಲೈಜೇಷನ್ ಲಿಕ್ ಲೋಕಲೈಜೇಷನ್ ಪ್ರೈವೆಟೈಜೇಷನ್ ಗ್ಲೋಬಲೈಜೇಷನ್ ಎಲ್ ಪಿ ಜಿ ಅಂದರೆ ಇದನ್ನು ಪಿ ವಿ ನರಸಿಂಹರಾವ್ ಅವರು ಪಿ ವ ನರಸಿಂಗರಾವ್ ಪ್ರಧಾನಮಂತ್ರಿಯಾಗಿ ಜಾರಿಗೆ ತರ್ತಾರೆ ಇಕಾನಮಿ ಕೊಲ್ಯಾಕ್ಸ್ ಆಗೋ ಸಾಧ್ಯತೆ ಇರುತ್ತೆ ಒಂದು ಪೂರ್ತಿ ಕುಸಿತ ಆಗಿರುವಾಗ ದೇಶಕ್ಕೆ ಅತಿ ದೊಡ್ಡ ತಂದು ತಂದುಕೊಟ್ರು ಪಿ ವಿ ನರಸಿವರಾವ್ ಗೌರ್ಮೆಂಟ್ ಎಲ್ ಪಿ ಜಿಯನ್ನು ಅಡಾಪ್ಟ್ ಮಾಡ್ಕೋತಾರೆ ಆರ್ಥಿಕ ಬೆಳವಣಿಗೆಯನ್ನು ರಿಫಾರ್ಮ್ ಮಾಡೋ ಸಲುವಾಗಿ ಈ ಎಲ್ ಪಿ ಜಿ ಹೈಯೆಸ್ಟ್ ಎಲ್ ಪಿ ಜಿ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಸರ್ವಿಸಸ್ ಸೆಕ್ಟರ್ ಏನಿದೆ ಅಲ್ಲ ಜಿ ಡಿ ಪಿ ಗ್ರೋತ್ ಜಿ ಡಿ ಪಿಗೆ ಕೊಡುಗೆ ಏನಿದೆ ಅಲ್ಲ ಹೈಯೆಸ್ಟ್ ಆಗುತ್ತೆ ಎಲ್ ಪಿ ಜಿ ಲಿಕ್ ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಆದಮೇಲೆ ಹೈಯೆಸ್ಟ್ ಸೆಕ್ಟರ್ ಬರ್ತಿರೋದು ಸರ್ವಿಸಸ್ ಸೆಕ್ಟರ್ದಿಂದ ಅದ ಎಷ್ಟು ಪರ್ಸೆಂಟ್ ಬರುತ್ತೆ ಹಾಗಾದರೆ ಸರ್ವಿಸಸ್ಸಿಂದ ಫಿಫ್ಟಿ ತ್ರೀ ಪಾಯಿಂಟ್ ಏಟ್ ನೈನ್ ಈ ಸದ್ಯ ದೇಶಕ್ಕೆ ಕೊಡುಗೆ ಜಿ ಡಿ ಪಿಯ ಕೊಡುಗೆ ಫಿಫ್ಟಿ ತ್ರೀ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಸರ್ವಿಸ್ ಸೆಕ್ಟರ್ದಿಂದ ಬರ್ತಿದೆ ಹ್ಞೂ ಹಾಗಾದರೆ ಪ್ರೈಮರಿ ಸೆಕ್ಟರ್ದಿಂದ ಪ್ರೈಮರಿ ಪ್ರೈಮರಿ ಸೆಕ್ಟರ್ದಿಂದ ಬರ್ತಿರೋದು ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಟು ಟ್ವೆಂಟಿ ಒನ್ ಪಾಯಿಂಟ್ ಏಯ್ಟು ಇದರಲ್ಲಿ ಪ್ರೈಮರಿ ಸೆಕ್ಟರ್ಸ್ ಅಂದರೆ ಗೊತ್ತಾಗುತ್ತಲ್ಲ ಅಗ್ರಿಕಲ್ಚರ್ ಫಾರೆಸ್ಟ್ರಿ ಮೈನಿಂಗ್ ಇವೆಲ್ಲ ಪ್ರೈಮರಿ ಸೆಕ್ಟರ್ ಹಾಗಾದರೆ ಸೆಕೆಂಡರಿ ಸೆಕ್ಟರ್ಸ್ ಸೆಕೆಂಡರಿ ಸೆಕ್ಟರ್ಸಿಂದ ಬರ್ತದೇನು ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ನೈನ್ ಟ್ವೆಂಟಿ ಒನ್ ಪಾಯಿಂಟ್ ಟು ಪ್ರೈಮರಿ ಸೆಕ್ಟರ್ದೇ ಟ್ವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ನೈನ್ ಸೆಕೆಂಡರಿ ಸೆಕ್ಟರ್ ಸೆಕೆಂಡರಿ ಸೆಕ್ಟರ್ಸಲ್ಲಿ ಏನು ಬರ್ತಾವೆ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಸಿಟಿ ಗ್ಯಾಸ್ ಇವೆಲ್ಲ ಟ್ವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟ್ ಸೆಕೆಂಡರಿ ಸೆಕ್ಟರ್ಸಲ್ಲಿ ಬರ್ತವೆ ಅದ ನೆಕ್ಸ್ಟ್ ಇಲ್ಲ ಮೈನಿಂಗ್ ಆಗಲಿ ಫಾರೆಸ್ಟ್ರಿ ಆಗಲಿ ಅಗ್ರಿಕಲ್ಚರ್ ಆಗಲಿ ಎಲ್ಲವೂ ಪ್ರೈಮರಿ ಸೆಕ್ಟರಲ್ಲಿ ಬರೋದು ಅದಾ ಇಷ್ಟು ಗೊತ್ತಿದ್ರೆ ಸಬ್ ನೆಕ್ಸ್ಟ್ ಹೂಬ ಯಾರು ಬಾದಾಮಿಯ ಕೋಟೆಯನ್ನು ಕೋಟೆಯನ್ನು ನಿರ್ಮಿಸಿದರು ಈ ಕೆಳಗಿನ ಊರಲ್ಲಿ ಯಾರು ಬಾದಾಮಿಯ ಕೋಟೆಯನ್ನು ನಿರ್ಮಿಸಿದರು ಅದಾ ಹಾಗಾದ್ರೆ ಈ ಕೋಟೆಯನ್ನು ನಿರ್ಮಿಸಿದರು ಒಂದನೇ ಪುಲಕೇಶಿ ಒಂದನೇ ಪುಲಕೇಶಿ ಅದ ಬಾದಾಮಿ ಚಾಲುಕ್ಯರಲ್ಲಿ ಒಂದನೇ ಪುಲಕೇಶಿ ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ ಇವನ್ ಕಾಲ್ಮಾನ ಎಷ್ಟು ಒಂದನೇ ಪುಲಕೇಶಿ ಕ್ರೋನಾಲಜಿಕಲ್ ಆರ್ಡರ್ ಬಗ್ಗೆ ಕೇಳ್ತಾರೆ ಹಾಗಾಗಿನೇ ಕಾಲ್ಮಾನವನ್ನು ಮೆನ್ಷನ್ ಮಾಡ್ತಿದ್ದೀನಿ ಐದುನೂರ ನಲವತ್ತ್ಮೂರಿಂದ ಐದುನೂರ ನಲವತ್ತಾರು ಅದಾ ಇಷ್ಟು ಗೊತ್ತಿರಬೇಕು ಐದುನೂರ ಅರವತ್ತಾರು ಸಾರಿ ಐದುನೂರ ನಲ್ವತ್ ಮೂರರಿಂದ ಐದನೂರ ಅರವತ್ ಇಷ್ಟು ಗೊತ್ತಿರಬೇಕು ಹಾಗಾದ್ರೆ ನೆಕ್ಸ್ಟ್ ಮಂಗಳೇಶನ ಎಷ್ಟು ಮಂಗಳೇಶ್ ಕೂಡ ಒಬ್ಬ ಎಫೆಕ್ಟಿವ್ ಎಫೆಕ್ಟಿವ್ ಅಂದ್ರೆ ಎಫೆಕ್ಟಿವ್ ಅನ್ನೋದಕ್ಕಿಂತ ಎಫೆಕ್ಟಿವ್ ಅಂದ್ರೆ ನಂದ ಫೇಮಸ್ ಕಿಂಗ್ ಪ್ರಸಿದ್ಧ ಪ್ರಸಿದ್ಧ ರಾಜ ಇವನು ಕೂಡ ಮಂಗಳೇಶ್ ಕೂಡ ಇಮ್ಮಡಿ ಪುಲಿಕೇಶಿ ಇವರಲ್ಲಿ ಅತ್ಯಂತ ಫೇಮಸ್ ಆಗ್ತಾನೆ ಬಾದಾಮಿ ಚಾಳುಕ್ಯರಲ್ಲಿ ಹೌದಾ ಇಷ್ಟು ಗೊತ್ತಿರಬೇಕು ಒಂದೇ ಕೀರ್ತಿವರ್ಮನ ಮಂಗಳೇಶನ ಕಾಲ ಐದುನೂರ ತೊಂಬತ್ತೇಳರಿಂದ ಐದುನೂರ ತೊಂಬತ್ತೇಳರಿಂದ ಆರುನೂರದ ಒಂಬತ್ತು ಇಲ್ಲಿ ನೋಡಿ ಯಾರ ಸಮಕಾಲೀನೋ ಆರುನೂರ ಒಂಬತ್ತು ಅಂದ್ರೆ ಆರುನೂರ ಒಂಬತ್ತರಿಂದ ಇಲ್ಲಿ ಆರುನೂರ ಇಪ್ಪತ್ತೊಂಬತ್ತರವರೆಗೆ ಆಳ್ವಿಕೆ ಮಾಡಿದವ ಯಾರು ಕೃಷ್ಣದೇವರಾಯ ಅದು ಆ ಥರ ಮ್ಯಾಚ್ ಮಾಡ್ತಾ ಹೋಗ್ಬೇಕು ಅಂದರೆ ನಿಮಗೆ ಸಮಕಾಲೀನ ಪ್ರಶ್ನೆಗಳು ಬಹಳ ಸಲ ಬರ್ತಿರ್ತಿ ಬರ್ತಿವೆ ಈಗಿನ ರೀಸೆಂಟ್ ಆಗಿ ಪೇಪರ್ ನಡೀತಿರೋದ್ರಲ್ಲಿ ಹಾಂ ಹಾಗಾಗಿ ಗೊತ್ತಿರಬೇಕು ಇದು ಕಂಟೆಂಪ್ರರಿ ಮಂಗಳೇಶ ಶ್ರೀಕೃಷ್ಣ ದೇವರಾಯನ ಕಂಟೆಂಪ್ರರಿ ಅದನ್ನು ಅದ ಒಂದು ನೆಕ್ಸ್ಟ್ ಒಂದೇ ಕೀರ್ತಿ ವರ್ಮ ಒಂದೇ ಕೀರ್ತಿ ವರ್ಮನ ಕಾಲ್ ಮಾಡೋ ಐದುನೂರ ಅರವತ್ತಾರರಿಂದ ಐದುನೂರ ತೊಂಬತ್ತ ಏಳು ಒಂದೇ ಕೀರ್ತಿ ವರ್ಮ ಆದಮೇಲೆ ಮಂಗಳೇಶ್ ಆಯ್ತಕ್ಕೆ ಬರ್ತಾನೆ ಮಂಗಳೇಶ ಆದಮೇಲೆ ಎರಡನೇ ಇಮ್ಮಡಿ ಪುಲಕೇಶ್ ಬರ್ತಾನೆ ಎರಡನೇ ಪುಲ್ಕೇಶ್ ಹ್ಞೂ ಎರಡನೇ ಪುಲ್ಕೇಶಿ ಬರ್ತಾನೆ ಅದ ಇಷ್ಟು ಗೊತ್ತಿದ್ರೆ ಅನ್ಕೋತೀನಿ ಆಮೇಲೆ ಬಾದಾಮಿ ಎರಡನೇ ಪುಲಕೇಶಿಯ ಟೈಮಲ್ಲಿ ಇಮ್ಮಡಿ ಪುಲಿಕೇಶಿಯ ಟೈಮಲ್ಲಿ ಹುಯೇನ್ಸ್ ಸ್ಟ್ಯಾಂಗ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಪುಲಕೇಶಿ ಟು ಆಸ್ಥಾನಕ್ಕೆ ಹರ್ಷವರ್ಧನ್ ಆಸ್ಥಾನಕ್ಕೆ ಮತ್ತು ಇಮ್ಮಡಿ ಪುಲಿಕೇಶಿ ಇಬ್ಬರು ಆಸ್ಥಾನಕ್ಕೆ ಭೇಟಿಯನ್ನು ನೀಡಿರ್ತಾನೆ ಪುಲಕೇಶಿ ಎರಡನೇ ಪುಲಿಕೇಶಿ ಮತ್ತು ಮತ್ತು ಹರ್ಷವರ್ಧನ್ ಮಧ್ಯೆ ನರ್ಮದ ಕಾಳಗ ನಡೀತದೆ ನರ್ಮದ ಕಾಳಗವನ್ನು ನಡೀತದೆ ನರ್ಮದ ಕಾಳಗದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನ ಸೋಲಿಸಿ ದಕ್ಷಿಣ ಪತೇಶ್ವರ ಅನ್ನೋದನ್ನು ಬಿರೋಧವನ್ನು ಪಡ್ಕೋತಾನೆ ಅವನು ಉತ್ತರ ಪ್ರತಿ ಪತೇಶ್ವರನಾಗಿ ಹರ್ಷವರ್ಧನ ಕೆಲ ಇದ್ದ ರಾಜನಾದರೆ ದಕ್ಷಿಣ ಪಥೇಶ್ವರನಾಗಿ ಮಡಿಪುಲಿಕೇಶಿ ಯುದ್ಧ ಸಾಮ್ರಾಟನಾಗಿ ಮೆರಿತಾನೆ ಅದ ಎಷ್ಟು ಗೊತ್ತಿದ್ರೆ ಸಾಕೊಂಡು ಗೊತ್ತಿಲ್ಲ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಮಕ್ಕಳ ಪರವಾದ ಅಭಿವೃದ್ಧಿ ಸೇವೆಗಳ ದಕ್ಷತೆಯನ್ನು ಸುಧಾರಿಸುವ ಮತ್ತು ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಹೊಂದಿರುವ ಭಾರತ ಸರ್ಕಾರದ ಸಾಮಾಜಿಕ ಆಂದೋಲನವಾಗಿದೆ ಸಾಮಾಜಿಕ ಆಂದೋಲನವಾಗಿದೆ ಮಹಿಳೆಯರ ಹೆಣ್ಣು ಮಕ್ಕಳ ಪರವಾದ ಅಭಿವೃದ್ಧಿ ದಕ್ಷತೆಗಳನ್ನು ಸುಧಾರಿಸುವ ಜಾಗೃತಿ ಅಂದ್ರೆ ನೇರವಾಗಿ ಪ್ರಶ್ನೆ ಇದೆ ನೇರವಾಗಿ ಪ್ರಶ್ನೆ ಇರೋದ್ರಿಂದ ಇಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ ಬೇಟಿ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಸ್ಕೀಮ್ ಅದಾ ಹಾಗಾದರೆ ನೆಕ್ಸ್ಟ್ ಈ ಆಪ್ಷನ್ ಯಾವ್ದ್ರ ಬಗ್ಗೆ ಹೇಳುತ್ತೆ ಲಿಂಗ ಸಂವೇದನ ಪಟುತ್ವ ಲಿಂಗ ಸಂವೇದನ ಪಟುತ್ವ ಅಂತಂದರೆ ಜೆಂಡರ್ ಇಕ್ವಾಲಿಟಿ ಬಗ್ಗೆ ಜೆಂಡರ್ ಇಕ್ವಾಲಿಟಿ ಬಗ್ಗೆ ಈ ಮೇಜರ್ ಪ್ರಾಬ್ಲಮ್ ನಮ್ಮ ದೇಶ ಕೂಡ ಕಾಡು ಜನಸಂಖ್ಯೆ ಒಂದು ಕಡೆ ಆದರೆ ಜೆಂಡರ್ ಇಕ್ವಾಲಿಟಿ ಕೂಡ ಒಂದು ಮೇಜರ್ ಪ್ರಾಬ್ಲಮ್ ನಮ್ಮ ದೇಶಕ್ಕಿದೆ ಅದಾ ಇಷ್ಟು ಗೊತ್ತಿದ್ರೆ ಸಾಕಂದ್ಕೊತೀನಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡೋಣ ಎಂಬತ್ತ ಐದನೇ ಪ್ರಶ್ನೆ ಹ್ಞೂ ಇದು ಇಂಟ್ರೆಸ್ಟಿಂಗ್ ಹಾಂ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ಇದು ಇದ್ರ ಬಗ್ಗೆ ಡಿಟೇಲ್ ಆಗಿ ನಿಮ್ಗೆ ಗೊತ್ತಿರಲೇಬೇಕು ಒಂದ್ಸಲ ಐಡಿಯಾ ತಿಳ್ಕೊಂಡ್ರೆ ಇದು ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ ನಮ್ಗೆ ಹಾಗಾದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯ ಯಾವಾಗಿರ್ತಾನೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯ ಯಾವತ್ತಿರತ ಅನ್ನೋದು ಜೂನ್ ಇಪ್ಪತ್ತೊಂದಕ್ಕೇನೆ ಜೂನ್ ಇಪ್ಪತ್ತೊಂದಕ್ಕೇನೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಇರ್ತಾನೆ ಹಾಗಾದ್ರೆ ಇದು ಸಣ್ಣ ಇದು ಒಂದು ಅರ್ಥು ಇದು ಅರ್ಥು ಇದು ಅರ್ಥು ಇದು ಅರ್ಥ ಅದ ಈ ಥರ ಆಗ್ತದೆ ಹೌದಾ ಈ ಐಡಿಯಾ ಇರಬೇಕು ಇದು ಡಿ ಇದು ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳೇಬೇಕು ಅದನ್ನು ಅಂದರೆ ಅರ್ಥ ಗೊತ್ತಾಗುತ್ತೆ ಜೂನ್ ಇಪ್ಪತ್ತೊಂದಕ್ಕೆ ಇಲ್ಲಿರ್ತಾನೆ ಸರ್ ಹಾಗಾದರೆ ಎಕ್ಸಾಕ್ಟ್ ಸಿಕ್ಸ್ ಮಂತ್ಸ್ಗೆ ಎಕ್ಸಾಕ್ಟ್ ಸಿಕ್ಸ್ ಮಂತ್ ಈ ಗ್ಯಾಪಲ್ಲಿ ಇಲ್ಲಿ ಡಿ ಇಲ್ಲಿರ್ತಾನೆ ಡಿಸೆಂಬರ್ ಟ್ವೆಂಟಿ ಟು ಇಲ್ಲಿರ್ತಾನೆ ಹೌದಾ ಹಾಗಾದರೆ ಇಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ತ್ರೀಗೆ ಸೆಪ್ಟೆಂಬರ್ ಟ್ವೆಂಟಿ ತ್ರೀಗೆ ಇಲ್ಲಿದ್ರೆ ಇಲ್ಲಿ ಎಕ್ಸಾಕ್ಟ್ ಸಿಕ್ಸ್ ಮಂತ್ಸ್ ಬಿಟ್ಟು ಮಾರ್ಚ್ ಮಾರ್ಚ್ ಟ್ವೆಂಟಿ ಒನ್ನಲ್ಲಿ ಇಲ್ಲಿರ್ತಾನೆ ಮಾರ್ಚ್ ಟ್ವೆಂಟಿ ಒನ್ ಇದು ಸನ್ ಈ ಥರ ಪ್ರೊಟೆಕ್ಟ್ ಆಗ್ತದೆ ಅರ್ಥ ಅದ ಇದು ಗೊತ್ತಿರಬೇಕು ಅದ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ಬರುತ್ತಾ ಇದ್ದಾಗ ಇಲ್ಲಿರುತ್ತೆ ಅರ್ಥ ಮೇಗಿನ ನಾರ್ತನ್ ಹೆಮಿಸ್ಪಿಯರ್ ಏನಿರುತ್ತಲ್ಲ ಸೂರ್ಯನ ಕಡೆ ಟಿಲ್ಟ್ ಆಗಿರುತ್ತೆ ನಾರ್ಥನ್ ಹೆಮಿಸ್ಪಿಯರ್ ಇಲ್ಲಿ ಸೌದರ್ನ್ ಹೆಮಿಸ್ಪಿಯರ್ ಸೌದರ್ನ್ ಹೆಮಿಸ್ಪಿಯರ್ ಸೂರ್ಯನ ಕಡೆ ಟಿಲ್ಟ್ ಆಗಿರುತ್ತೆ ಇದು ಇವೆರಡು ಇಕ್ವಿನಾಕ್ಸ್ ಇಕ್ವಿನಾಕ್ಸ್ ಹ್ಞೂ ಇಕ್ವಿನಾಕ್ಸ್ ಇರ್ತಾವೆ ಹೌದಾ ಇಲ್ಲಿಂದ ಜೂನ್ ಟ್ವೆಂಟಿ ಒನ್ನಿಂದ ಸೆಪ್ಟೆಂಬರ್ ಟ್ವೆಂಟಿ ತ್ರೀವರೆಗೆ ನಾರ್ದನ್ ಹೆಮಿಸ್ಪಿಯರ್ ಸೂರ್ಯನ ಕಡೆ ಸೂರ್ಯನ ಕಡೆ ಟಿಲ್ಟ್ ಆಗಿರೋದ್ರಿಂದ ದೀರ್ಘ ಹಗಲುವನ್ನು ದೀರ್ಘ ಹಗಲು ಕಂಡು ನಿಂದ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಾವು ದೀರ್ಘ ಹಗಲನ್ನು ಅನುಭವಿಸ್ತೀವಿ ಭಾರತೀಯರು ಯಾಕಂದ್ರೆ ನಮ್ಮ ಭಾರತ ದೇಶ ನಾರ್ದನ್ ಹೆಮಿಸ್ಪಿಯರ್ ಇದೆ ಅದಾ ದೀರ್ಘ ರಾತ್ರಿ ಏನಿದೆ ನಮ್ಗೆ ನಾರ್ದನ್ ಹೆಮಿಸ್ಪಿಯರ್ಗೆ ನಮಗೆ ಕಾಣಿಸೋದು ಇಲ್ಲಿಂದ ಇಲ್ಲಿ ಡಿಸೆಂಬರ್ ಟ್ವೆಂಟಿ ಟೂ ಇಂದ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ವರೆಗೆ ನಾವು ದೀರ್ಘ ರಾತ್ರಿಯನ್ನು ಅನುಭವಿಸ್ತೀವಿ ಹೌದಾ ಇಲ್ಲಿ ಕರ್ಕ ಕರ್ಕ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಇರೋದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಜೂನ್ ಟ್ವೆಂಟಿ ಒನ್ ಇದ್ರೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಡಿಸೆಂಬರ್ ಟ್ವೆಂಟಿ ಟೂ ಇರುತ್ತೆ ಅದನ್ನೇ ಇಲ್ಲಿ ಕೇಳಿರೋದು ಡೇಟ್ ಹ್ಮ್ ಅದೇ ಡೇಟನ್ನು ಇಲ್ಲಿ ಕೊಟ್ಟಿರೋದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಡಿಸೆಂಬರ್ ಟ್ವೆಂಟಿ ಸಾರಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಡಿಸೆಂಬರ್ ಟ್ವೆಂಟಿ ಟೂ ಇರುತ್ತೆ ಹೌದಾ ಮೇಷ ಸಂಕ್ರಾಂತಿ ವೃತ್ತ ಮಾರ್ಚ್ ಅಲ್ಲಿ ಏನಿದೆ ಅದು ಮೇಷ ಸಂಕ್ರಾಂತಿ ವೃತ್ತ ಆಗಿರುತ್ತೆ ಸೆಪ್ಟೆಂಬರ್ ಇರೋದು ತುಲಾ ಸಂಕ್ರಾಂತಿ ವೃತ್ತವಾಗಿರುತ್ತೆ ಇದು ದೀರ್ಘ ದೀರ್ಘ ರಾತ್ರಿ ದೀರ್ಘ ಹಗಲು ಜೂನ್ ನಿಂದ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ದೀರ್ಘ ಆಗಲ್ಲಾದರೆ ಡಿಸೆಂಬರ್ದಿಂದ ಮಾರ್ಚ್ವರೆಗೆ ದೀರ್ಘ ರಾತ್ರಿಯನ್ನು ನಾವು ಫೀಲ್ ಮಾಡ್ತೀವಿ ಹೌದಾ ಇದು ಗೊತ್ತಿದ್ರೆ ಸಾಕು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಕರೆಕ್ಟಾಗಿ ಬರ್ಕೊಳ್ತಾ ಒಂದೊಂದು ಹೇಳಿದ್ದನ್ನು ಬರ್ಕೊಳ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ ಅರ್ಥ ಆಗುತ್ತೆ ಅನ್ ಅನ್ಕೋತೀನಿ ಅದಾ ಇವು ಈ ಸೈಡ್ ಈ ಸೈಡ್ ಇರೋದು ಎರಡು ಈಕ್ವೆನಾಕ್ಸ್ ಹೌದಾ ಮೇಷ ಸಂಕ್ರಾಂತಿ ವೃತ್ತ ಮತ್ತು ತುಲಾ ಸಂಕ್ರಾಂತಿ ಮೇಷೆ ಮೇಲೆ ಇರೋದು ಮಾರ್ಚ್ ಮಾರ್ಚ್ ಟ್ವೆಂಟಿ ಒನ್ಗೆ ಮೇಷ ಸಂಕ್ರಾಂತಿ ವೃತ್ತ ಆದರೆ ಸೆಪ್ಟೆಂಬರ್ ಟ್ವೆಂಟಿ ತ್ರೀಗೆ ತುಲಾ ಸಂಕ್ರಾಂತಿ ಫಾರ್ಮ್ ಆಗುತ್ತೆ ಅದಿನಾಕ್ಸಿಸ್ ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಸಣ್ಣ ಈ ಕಡೆ ಆದರೆ ಸಣ್ಣ ಅರ್ಥ ಇಂದ ಫಾರ್ ಅವೇ ಇದ್ರೆ ಫಾರ್ ಅವೇ ಇದ್ರೆ ಅಪೀಲಿಯನ್ ಅಂತ ಅಪೀಲ್ ಮಾಡ್ತೀವಿ ಅಪೀಲಿಯನ್ ಅಪೀಲಿಯನ್ ಅಂತ ಕರಿತೀವಿ ಇದು ಯಾವಾಗುತ್ತೆ ಅಪೀಲಿಯನ್ ಜುಲೈ ನಾಲ್ಕು ಜುಲೈ ನಾಲ್ಕನೇ ತಾರೀಕು ಅಪೀಲಿಯನ್ ಆದರೆ ಪೆರಿಲಿಯನ್ ಅಂದ್ರೆ ಸೂರ್ಯ ಮತ್ತು ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವಿನ ಡಿಸ್ಟೆನ್ಸ್ ಕಡಿಮೆ ಇತ್ತು ಕಡಿಮೆ ಇರುತ್ತೆ ಅದು ಪೆರಿಲಿಯನ್ 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 ಇದು ಫಾರ್ಮ್ ಆಗೋದು ಜನವರಿ ಮೂರು ಇದು ಕೂಡ ಗೊತ್ತಿರಬೇಕು ಅಪೀಲಿಯನ್ ಯಾವಾಗ ಮತ್ತೆ ಪೆರಿಲಿಯನ್ ಯಾವಾಗ ಅಪೀಲಿಯನ್ ಜುಲೈ ನಾಲ್ಕನೇ ತಾರೀಕು ಆದರೆ ಇದು ಲಾ ಲಾ ಲಾಂಗೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ಥ್ ಭೂಮಿ ಮತ್ತು ಸೂರ್ಯನ ನಡುವಿನ ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಅಪೀಲಿಯನ್ ಆಗುತ್ತೆ ಅದು ಜುಲೈ ನಾಲ್ಕಕ್ಕೆ ಆಗುತ್ತೆ ಪೆರಿಲಿಯನ್ ಅಂತಂದ್ರೆ ಡಿಸ್ಟೆನ್ಸ್ ಮಿನಿಮಮ್ ಇರುತ್ತೆ ಸೂರ್ಯನ ಮತ್ತು ಕಡಿಮೆ ಇರುತ್ತೆ ಸೂರ್ಯ ಮತ್ತು ಭೂಮಿಯ ನಡುವಿನ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಅದು ಆಗೋದು ಜನವರಿ ಮೂರಕ್ಕೆ ಅದ ಇದು ಗೊತ್ತಿರಬೇಕು ಇಷ್ಟು ಕಾನ್ಸೆಪ್ಟು ನೆಕ್ಸ್ಟ್ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ ನೆಕ್ಸ್ಟ್ ಇದು ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಎ ನೋಡ್ಕೋಬೇಕು ನೀವು ಅಲ್ಲಿ ಹೇಳಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡೋ ಅದಾ ನೆಕ್ಸ್ಟ್ ಎಂಬತ್ತಾರನೇ ಪ್ರಶ್ನೆ ಸದ್ಯದಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಕೃಷಿ ವಲಯದ ಪಾಲು ಎಷ್ಟಿದೆ ಭಾರತದ ಆರ್ಥಿಕತೆ ಅಂದರೆ ಇಲ್ಲಿ ಕೂಡ ಜಿ ಡಿ ಪಿ ಬಗ್ಗೆ ಜಿ ಡಿ ಪಿಗೆ ಭಾರತ ಅಗ್ರಿಕಲ್ಚರ್ ಕೊಡುಗೆ ಎಷ್ಟಿದೆ ಅಂತ ಕೇಳಲ್ಲ ಆಗಲೇ ಹೇಳಿದ್ದೀನಿ ನಾನು ನಿಮಗೆ ಪ್ರೈಮರಿ ಸೆಕ್ಟರ್ ಸೆಕೆಂಡರಿ ಸೆಕ್ಟರ್ ಪ್ರೈಮರಿ ಸೆಕ್ಟರ್ದು ಎಷ್ಟಿದೆ ಅಂತಂದರೆ ಪ್ರೈಮರಿ ಸೆಕ್ಟರ್ದು ಎಷ್ಟಿದೆ ಅಂತಂದರೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಪಾಯಿಂಟ್ ಏಯ್ಟು ಅಂತ ಅಂತೇಳಿ ಹೌದಾ ಇಲ್ಲಿ ನೇರವಾಗಿ ಕೃಷಿ ವಲಯದಷ್ಟೇ ಕೇಳದಿರೋದ್ರಿಂದ ಇದಕ್ಕಿಂತ ಕಡಿಮೆನೇ ಇರಬೇಕು ಅದಾ ಇದಕ್ಕಿಂತ ಕಡಿಮೆ ಅಂತಂದಾಗ ಫಿಫ್ಟಿ ತ್ರೀ ಹೋಯಿತು ಟ್ವೆಂಟಿ ಫೈವ್ ಹೋಯಿತು ತರ್ಟಿ ತ್ರೀನೂ ಹೋಯಿತು ಅದಾ ಯಾಕಂದರೆ ಕೃಷಿ ಬರೋದು ಪ್ರೈಮರಿ ಸೆಕ್ಟ್ರಲ್ಲಿ ಉಳಿದಿದ್ದು ಸೆವೆಂಟೀನ್ ಪರ್ಸೆಂಟ್ ಎಷ್ಟಿದೆ ಅಂತಂದರೆ ಎಕ್ಸಾಕ್ಟಾಗಿ ಹೇಳೋದಾದ್ರೆ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಇದೆ ಅದ ಸೆಕೆಂಡ್ರಿ ಸೆಕ್ಟರ್ ಎಷ್ಟಿದೆ ಟ್ವೆಂಟಿ ನೈನ್ ಪಾಯಿಂಟ್ ತ್ರೀ ಫೋರ್ ಅಂತ ಹೇಳಿದೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡುವಾಗ ಟರ್ಸರಿ ಸೆಕ್ಟರ್ ಅಂದರೆ ಸರ್ವಿಸ್ ಸೆಕ್ಟರ್ ಫಿಫ್ಟಿ ಫೋರ್ ಪಾಯಿಂಟ್ ಟು ಸೆವೆನ್ ಅದ ಇಷ್ಟು ಗೊತ್ತಿದ್ರೆ ಸಾಕು ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಟು ಬೇಸಿಕಲಿ ಅದ ಪ್ರೈಮರಿ ಸೆಕ್ಟರ್ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಇದು ಕರೆಂಟ್ ಅಫೇರ್ಸ್ ಬೇಸರಿದೆ ಐ ರೋ ಟೂನಾ ಐ ರೋ ಟೂನಾ ಎಂದರೇನು ಐ ರೋ ಟೋನಾ ಎಂದರೇನು ಇದು ಆವಾಗ ನ್ಯೂಸ್ ಇರೋದ್ರಿಂದ ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್ ಇದೆ ಇದು ಇದು ಭಾರತೀಯ ಮೊದಲ ನೀರೊಳಗಿನ ರೋಬೋಟಿಕ್ ಡ್ರೋನ್ ಭಾರತೀಯರು ಡೆವಲಪ್ ಮಾಡಿದಂಥ ಈ ರೋ ಐ ರೋ ಟೋನಾ ಅನ್ನೋದು ಮೊದಲ ನೀರೊಳಗಿನ ರೋಬೋಟಿಕ್ ಡ್ರೋನ್ ಆಗಿತ್ತು ಅದ ಐ ರೋ ಐ ರೋ ಟೋನಾ ಅಂತಂದರೆ ರಿಯಲ್ ಟೈಮ್ ರಿಯಲ್ ಟೈಮಲ್ಲಿ ರಿಯಲ್ ಟೈಮಲ್ಲಿ ಲೈವ್ ವಿಡಿಯೋನ ರಿಯಲ್ ಟೈಮಲ್ಲಿ ಲೈವ್ ವಿಡಿಯೋನ ಸಿಪ್ಸ್ಗೆ ಅವು ಮೇಂಟೆನೆನ್ಸ್ ಸಿಪ್ಪನ್ನು ಹೇಗೆ ಮೇಂಟೈನ್ ಮಾಡಬೇಕು ರಿಪೇರಿ ಕೆಟ್ಟ ನಿಂತಾಗ ಐರೋ ಟೋನಾ ಏನಿದೆ ಇದು ಟಬ್ ಅಂದ್ರೆ ಈ ರೋಬೋಟಿಕ್ ಡ್ರೋನ್ ಟಬ್ ತರ ಕೆಲಸ ಮಾಡುತ್ತಿತ್ತು ಅದನ್ನ ವಿಡಿಯೋನ ಲೈವ್ ವಿಡಿಯೋ ಕೆಡವಿ ಕೆಟ್ಟ ನಿಂತಾಗ ರಿಪೇರಿ ಮತ್ತು ಮೇಂಟೆನೆನ್ಸ್ಗೆ ಹೆಲ್ಪ್ ಮಾಡೋದಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತಿದ್ರು ಫಸ್ಟ್ ಅಂಡರ್ ವಾಟರ್ ರೋಬೋಟ್ ಆಫ್ ಇಂಡಿಯಾ ಇದು ಯಾವುದು ಐರೋ ಟೋನಾ ಇಷ್ಟು ಗೊತ್ತಿದ್ರೆ ಸಾಕಂಡು ಗೊತ್ತಿದೆ ಅದ ನೆಕ್ಸ್ಟ್ ಕ್ವಶನ್ ಎಂಬತ್ತ ಎಂಟನೇ ಪ್ರಶ್ನೆ ಅದ ಎಂಬತ್ತೆಂಟನೇ ಪ್ರಶ್ನೆ ಏನಂತಂದ್ರೆ ಜಿ ಎಸ್ ಟಿಯ ಅನುಷ್ಠಾನದ ನಂತರ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸಸ್ ಅಂಡ್ ಕಸ್ಟಮ್ಸ್ ಗೆ ಎಂದು ಪರಿಣಾಮಕರಣವಾಯಿತು ಅದ ಜಿ ಎಸ್ ಟಿ ಅನುಷ್ಠಾನ ಜಿ ಎಸ್ ಟಿ ಜಾರಿಗೆ ತಂದಿದ್ದು ಟೂ ತೌಸಂಡ್ ಸೆವೆಂಟೀನ್ ಜುಲೈ ಒನ್ ಅಂತ ಗೊತ್ತಿದೆ ಅದ ಜುಲೈ ಒನ್ ಅನ್ನ ಜಿ ಎಸ್ಬ್ರೇಟ್ ಮಾಡ್ತೀವಿ ಅದ ಜಿ ಎಸ್ ಟಿ ಅನುಷ್ಠಾನ ನಂತರ ಸೆಂಟ್ರಲ್ ಬೋರ್ಡ್ ಆಫ್ ಕಸ್ಟಮ್ಸ್ ಅಂಡ್ ಎಕ್ಸೈಸ್ ಸಾರಿ ಹಾಂ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅನ್ನು ಏನಂತ ಮರುನಾಮಕರಣ ಮಾಡಿದ್ದರೆ ಸೆಂಟ್ರಲ್ ಬೋರ್ಡ್ ಆಫ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಜಿ ಎಸ್ ಟಿ ಅಂದರೆ ಇದು ಇನ್ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಎರಡು ಸೆಪೇಟ್ ಮಾಡಬೇಕು ಇದನ್ನು ಕೂಡ ಕೇಳ್ಯಾರ ಅದು ಗೊತ್ತಿರಬೇಕು ಸೆಂಟ್ರಲ್ ಬೋರ್ಡ್ ಆಫ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ಅದ ಇದು ಸರಿಯಾದ ಉತ್ತರ ಯಾವ ಯಾಕ್ಟನ್ನು ಯಾವ ಆ್ಯಕ್ಟ್ ಪ್ರಕಾರ ಇದನ್ನು ಜಾರಿಗೆ ತಂದಾರತ್ತಂದ್ರೆ ಫೈನಾನ್ಸ್ ಆ್ಯಕ್ಟ್ ಟೂ ತೌಸಂಡ್ ಏಯ್ಟೀನ್ ಅದನ್ನು ಚೇಂಜ್ ಮಾಡಿ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ಸ್ ಆ ಆ್ಯಕ್ಟ್ ಪ್ರಕಾರ ಮರುನಾಮಕರಣ ಮಾಡ್ಯಾರ ಸರಿನಾ ಇಷ್ಟು ಗೊತ್ತಿದ್ರೆ ಅನ್ಕೋತೀನಿ ನೆಕ್ಸ್ಟ್ ವಿಶ್ವ ಆರ್ಥಿಕ ವೇದಿಕೆ ಟು ತೌಸಂಡ್ ಏಯ್ಟೀನರ ನಲವತ್ತೆಂಟನೇ ವಾರ್ಷಿಕ ಸಭೆಯ ಆಶಯವೇನು ಟೂ ತೌಸಂಡ್ ಏಯ್ಟೀನರ ನಲವತ್ತೆಂಟನೇ ವಾರ್ಷಿಕ ಸಭೆಯ ಆಶಯ ಏನು ಅಂದರೆ ಥೀಮ್ ಏನು ಅಂತ ಕೆಲರು ಎರಡು ಸಾವಿರದ ಹದಿನೆಂಟರ ಏನು ಹಾಗಾದರೆ ಥೀಮ್ ಏನು ಡೈರೆಕ್ಟ್ ಇಲ್ಲಿ ಕೊಟ್ಟಾರ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಉಗ್ರ ಉತ್ತಮ ನಾಳೆಗೆ ಸಾರಿ ಉತ್ತಮ ನಾಳೆಗೆ ಸಮಗ್ರ ವಿಶ್ವದ ಸೃಷ್ಟಿ ಅನ್ನೋದು ಹೌದಾ ಹಾಗಾದರೆ ನಲ್ವತ್ತೆಂಟನೇ ಟೂ ತೌಸಂಡ್ ಏಯ್ಟೀನ್ ನಡೆದ್ರೆ ಎವ್ರಿ ಇಯರ್ ನಡೆಯುತ್ತೆ ಫಿಫ್ಟಿ ಒನ್ ಇವಾಗ ರೀಸೆಂಟ್ ಆಗಿ ನಡೆದಿರೋದು ಇದರ ಇದರ ಥೀಮ್ ಏನು ಇದ್ರ ಐವತ್ತೊಂದನೇ ನಡೆದ ಐವತ್ತೊಂದನೇ ವಾರ್ಷಿಕ ಥೀಮ್ ಏನಂತಂದ್ರೆ ದಿ ಗ್ರೇಟ್ ರಿಷಟ್ ದಿ ಗ್ರೇಟ್ ರಿಷಟ್ ಅದ ಇದು ಗೊತ್ತಿರಬೇಕು ನಲವತ್ತೆಂಟನೇ ಟೂ ತೌಸಂಡ್ ಏಯ್ಟೀನಲ್ಲಿ ಎಕ್ಸಾಮ್ ಮಾಡೋದ್ರಿಂದ ಆ ವರ್ಷದ ಕೇಳಾರೆ ನಲವತ್ತೆಂಟನೇ ವಾರ್ಷಿಕ ಸಭೆಯ ಆಶಯವೇನು ಅಂತ ಇದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಐವತ್ತೊಂದನೇ ನಡೆದಿದ್ರೆ ಇದ್ರದ ದಿ ಗ್ರೇಟ್ ರಿಸೆಟ್ ಅನ್ನೋದು ಥೀಮ್ ಆಗ್ಯದ ವರ್ಲ್ಡ್ ಎಕನಾಮಿಕ್ ಫಾರಮ್ ವರ್ಲ್ಡ್ ಎಕನಾಮಿಕ್ ಫಾರಮ್ ವೇದಿಕೆ ಯಾವ ಯಾವ್ದಲ್ಲಿ ನಡೀತದಂದರೆ ಯಾವ ಪ್ಲೇಸಲ್ಲಿ ನಡೀತದೆ ಅಂದ್ರೆ ದಾವೋಸ್ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ ಹಾಗಾದರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಮ್ಮ ರಾಜ್ಯದಿಂದ ಇಲ್ಲಿ ವರ್ಲ್ಡ್ ಎಕನಾಮಿಕ್ ಅಲ್ಲಿ ಪಾಲ್ಗೊಂಡಿದ್ದರು ಇದು ಗೊತ್ತಿರಬೇಕು ಅದ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅವರೇ ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯದಿಂದ ತೊಂಬತ್ತನೇ ಪ್ರಶ್ನೆ ಎಸ್ ಡಿ ಜಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಸ್ ಡಿ ಜಿ ಅಂದರೆ ಡೆವಲಪ್ಮೆಂಟ್ ಗೋಲ್ಸ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಯಾರು ಲಾಂಚ್ ಮಾಡಿದ್ರು ಹದಿನೇಳು ಇಂಟರ್ಲಿಂಕ್ಡ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅದ ಎಷ್ಟು ಟೋಟಲ್ ಆಗಿ ಸಸ್ಟೇನೇಬಲ್ ಗೋಲ್ಸ್ ಇರೋದು ಹದಿನೇಳು ಯು ಎನ್ ಜನರಲ್ ಅಸೆಂಬ್ಲಿ ಯು ಯು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ ಸಾಮಾನ್ಯ ಸಭೆ ಟ್ವೆಂಟಿ ತರ್ಟಿ ಅನ್ನುವಷ್ಟರಲ್ಲಿ ಗೋಲ್ ಇಟ್ಕೊಂಡಿರೋದು ಟ್ವೆಂಟಿ ತರ್ಟಿ ಅನ್ನೋಷ್ಟರಲ್ಲಿ ಹದಿನೇಳು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಗೋಲ್ಸ್ ಇವೆಲ್ಲ ಏನು ಹಾಕೊಂಡಿದೆ ಯು ಎನ್ ಅವು ಎಲ್ಲವನ್ನು ಅಚೀವ್ ಮಾಡಬೇಕು ಅನ್ನೋ ಟಾರ್ಗೆಟ್ ಯು ಎನ್ ಇಟ್ಕೊಂಡಿದೆ ಟ್ವೆಂಟಿ ತರ್ಟಿ ಬಿಫೋರ್ ಟ್ವೆಂಟಿ ತರ್ಟಿ ಹದಿನೇಳು ಸಸ್ಟೇನಬಲ್ ಗೋಲ್ಸ್ ಫಾರ್ಮ್ ಮಾಡಬೇಕು ಅಂತ ಹೌದಾ ನೋಡಿ ಇಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಹೆಸರ ಮೂವತ್ತರೊಳಗೆ ಅವುಗಳ ಗುರಿಯನ್ನು ಸಾಧಿಸಬೇಕು ಹೌದಾ ಇದು ಕರೆಕ್ಟ್ ಇದೆ ಸರಿಯಾಗಿದೆ ಕಾನೂನು ಬದ್ಧತೆ ಅವಕ್ಕಿದೆ ಕಾನೂನು ಬದ್ಧತೆ ಇಲ್ಲ ಹೌದಾ ಕಾನೂನು ಬದ್ಧತೆಯನ್ನ ಕೊಟ್ಟಿಲ್ಲ ಯಾ ಯಾವ ದೇಶ ಕೊಡೋಕೆ ಸಾಧ್ಯ ಈ ಎಲ್ಲ ದೇಶಕ್ಕೂ ಇವೆನ್ ಮಾಡ್ಕೊಂಡಿರೋದು ಹದಿನೇಳು ನ ಅಚೀವ್ ಮಾಡಬೇಕಂದ್ರೆ ಟ್ವೆಂಟಿ ತರ್ಟಿಯಲ್ಲಿ ಕಾನೂನು ಬದ್ಧತೆ ಇಲ್ಲ ಅದಕ್ಕೆ ಹೌದಾ ಹಾಗಾಗಿ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿದರೆ ಬಿ ಬಿ ಕೂಡ ತಪ್ಪಾಗಿದೆ ಅಂತ ಹೇಳಿದೆ ನಾನು ಕಾನೂನು ಬದ್ಧತೆ ಯಾವಕ್ಕಿಲ್ಲ ಬಿ ಇದು ಕೂಡ ಹೋಯ್ತು ಇದು ಹೋಯ್ತು ಉಳಿದಿರೋದು ಎ ಮತ್ತು ಸಿ ಮತ್ತು ಎಸ್ ಡಿ ಜಿ ಅನುಷ್ಠಾನಕ್ಕಾಗಿ ನೀತಿ ಆಯೋಗವು ನೋಡಲ್ ಏಜೆನ್ಸಿ ಆಗಿದೆ ಹೌದಾ ಇದು ನೋಡಲ್ ಏಜೆನ್ಸಿಯಾಗಿ ಅವು ಹದಿನೇಳು ಡೆವಲಪ್ಮೆಂಟ್ ಗೋಲ್ಸನ್ನು ಅಚೀವ್ ಮಾಡಬೇಕು ಅನ್ನೋದರಲ್ಲಿ ಮುಂಚೂಣಿಯಲ್ಲಿರೋದು ನೀತಿ ಆಯೋಗ ಹೌದಾ ಇಷ್ಟು ಗೊತ್ತಿದೆ ಸಾಕು ನೆಕ್ಸ್ಟ್ ಕ್ವಶನ್ ತೊಂಬತ್ತ ಒಂದನೇ ಪ್ರಶ್ನೆ ತೊಂಬತ್ತೊಂದನೇ ಪ್ರಶ್ನೆ ಏನಿದೆ ಅಂತಂದರೆ ಈ ಕೆಳಗಿನವುಗಳಲ್ಲಿ ಐನ್ಸ್ಟೀನ್ನ ಸಂಶೋಧನೆಗಳು ಐನ್ಸ್ಟೀನ್ ಯಾವ ಯಾವ್ದನ್ನು ಕಂಡಿಡಿದ್ರು ಈ ಕೆಳಗಿನವಲ್ಲಿ ಯಾವ ಅಂತ ಕೇಳಿದರೆ ದ್ವಿತೀಯ ವಿದ್ಯುತ್ ಪರಿಣಾಮ ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ಕಂಡುಹಿಡಿದವರು ಐನ್ಸ್ಟೀನ್ ಅವರೇ ಇದು ಗೊತ್ತಿದೆ ಇದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಾರೆ ಕನ್ನ ಇಂಗ್ಲೀಷಲ್ಲಿ ಹಾಂ ಕನ್ನಡದಲ್ಲಿ ದ್ವಿತೀಯ ವಿದ್ಯುತ್ ಪರಿಣಾಮ ಇದನ್ನು ಕಂಡು ಐನ್ಸ್ಟೀನ್ ಅವರೇ ಅವರೇ ಹಾಗಾದರೆ ಕಿರಣಗಳನ್ನು ಕಂಡುಹಿಡಿದವರು ಯಾರು ವಿಲಿಯಂ ರಾಣ್ಸನ್ ವಿಲಿಯಂ ರಾಣ್ಸನ್ ರಾಂಟ್ಸನ್ ಇವರು ಕ್ಷೇಕಗಳನ್ನ ಕಂಡು ಹಿಡಿತಾರೆ ಹಾಗಾದ್ರೆ ಒಂದೇ ಉತ್ತರ ತಪ್ಪಾಗಿದೆ ಅದ ವಿಕಿರಣಶೀಲತೆ ಅಂದ್ರೆ ವಿಕಿರಣಶೀಲತೆ ರೇಡಿಯೋ ಆಕ್ಟಿವಿಟಿ ರೇಡಿಯೋ ಆಕ್ಟಿವಿಟಿ ಕಂಡು ಹಿಡಿದವರು ಬೆಕರಲ್ ಹೆನ್ರಿ ಬೆಕರಲ್ ಬೆಕೆರಲ್ ಅವರು ಹಿಡಿತಾರೆ ಹಾಗಾದ್ರೆ ಇದು ಕೂಡ ತಪ್ಪಾಗಿದೆ ಹೌದಾ ಸಾಪೇಕ್ಷ ಸಿದ್ಧಾಂತವನ್ನ ಸಾಪೇಕ್ಷ ಸಿದ್ಧಾಂತವನ್ನ ಹೇಳಿದವರು ಕೂಡ ಐನ್ಸ್ಟೀನ್ ಅವರೇ ಹ್ಮ್ ಹ್ಮ್ ಐನ್ಸ್ಟೀನ್ ಅವರೇ ಹಾಗಾದ್ರೆ ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ಅವರೇ ಹಿಡಿದಾರೆ ಅಂತ ಹೇಳಿದೆ ಸಾಪೇಕ್ಷ ಸಿದ್ಧಾಂತವನ್ನು ಅವ್ರೆ ತಂದ್ರೆ ಸರಿಯಾದ ಉತ್ತರ ಮೂರು ಹೌದಾ ಕ್ಷೇಕರಣಗಳನ್ನು ವಿಲಿಯಂ ರಾಣಜನ್ ಅವರು ವಿಕಿರಣಶೀಲತೆಯನ್ನು ಹೆನ್ರಿ ಬೆಕ್ಕರಲ್ ಅವರು ವಿದ್ಯುತ್ ಪರಿಣಾಮ ಮತ್ತು ಸಾಪೇಕ್ಷ ಸಿದ್ಧಾಂತವನ್ನು ಐನ್ಸ್ಟೀನ್ ಅವರು ಹೌದಾ ಇಲ್ಲಿ ಕೊಟ್ಟಿರೋ ಇಷ್ಟ ಇಷ್ಟಾದರೆ ಸಾಕು ಹಾಂ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಹೌದಾ ಇಂಡಿಯನ್ ಫಸ್ಟ್ ಏನಿದೆ ಫಸ್ಟ್ ಮ್ಯಾಚ್ ದ ಅಲ್ಲಿ ಇಂಡಿಯನ್ ಆಸ್ಟ್ರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರೋಫಿಸಿಕ್ಸ್ ಖಗೋಳ ವಿಜ್ಞಾನ ಖಗೋಳ ವಿಜ್ಞಾನದ ಬಗ್ಗೆ ಇದು ನೆನಪಿಟ್ಕೊಳ್ಬೇಕು ಹೌದಾ ಖಗೋಳ ವಿಜ್ಞಾನ ಇರೋದು ಬೆಂಗಳೂರಲ್ಲಿ ಅದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರೋಫಿಸಿಕ್ಸ್ ಹಾಗಾಗಿ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಇರೋದು ಕಾನ್ಪುರದಲ್ಲಿ ಕಾನ್ಪುರ್ ಗೊತ್ತಿದೆ ಇಲ್ಲದೆ ಯು ಪಿ ಎಲ್ಲಿ ಕಾನ್ಪುರ್ ಅದ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದು ಅಲ್ಲಿ ಅದ ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದು ಅಡ್ಯಾರ್ ಅಡ್ಯಾರ್ ಇರೋದು ತಮಿಳ್ನಾಡಿನಲ್ಲಿ ಇದು ಗೊತ್ತಿರಬೇಕು ತಮಿಳ್ನಾಡಿನಲ್ಲಿ ಇದೆ ಹಾಗಾದರೆ ಐ ಸಿ ಎಮ್ ಆರ್ ಹೆಡ್ ಕ್ವಾರ್ಟರ್ ಇರೋದು ಕೂಡ ಡೆಲ್ಲಿ ಐ ಸಿ ಎಂ ಹೆಡ್ ಅದು ಡೆಲ್ಲಿ ಅದ ಇಷ್ಟು ಗೊತ್ತಿದ್ರೆ ಸಾಕು ಸಾಕೊಂಡ್ಕೋತೀನಿ ನೆಕ್ಸ್ಟ್ ಹ್ಮ್ ಇಂಟೆಲಿಜೆನ್ಸ್ ಏಜೆನ್ಸಿ ಇಂಟೆಲಿಜೆನ್ಸ್ ಏಜೆನ್ಸಿ ಬಗ್ಗೆ ಕೇಳೋರ್ ಇದು ಕೂಡ ಸಾಕಷ್ಟು ಸಾಕಷ್ಟು ಸಲ ರಿಪೀಟೆಡ್ ಆಗಿರೋ ಕ್ವೆಶನ್ ಇದು ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ಸ್ಗೆ ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ಸ್ ಏನಿದೆ ಇದು ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ಸ್ ಇಲ್ಲ ಹಳೆ ಕ್ವೆಶನ್ ಪೇಪರ್ಸ್ ಅನ್ನು ನೋಡಿ ನೀವು ಆ ಕ್ವೆಶನ್ ಪೇಪರ್ಸ್ ಅಲ್ಲಿ ಫಿಕ್ಸ್ ಫಿಕ್ಸ್ಡ್ ಕ್ವೆಶನ್ ಒಂಥರ ಇಂಟೆಲಿಜೆನ್ಸ್ ಏಜೆನ್ಸಿ ಯಾವುದಾದ್ರೂ ಒಂದು ದೇಶದ್ದು ಮತ್ತು ಪಂಚಾಯತಿ ಅಂದರೆ ಪಂಚಾಯತಿ ಅಂತ ಅಲ್ಲ ಪಾರ್ಲಿಮೆಂಟ್ ಹೆಸರು ಏನು ಪಾರ್ಲಿಮೆಂಟ್ ಹೆಸರು ಏನು ಅಂತ ರಿಪೀಟೆಡ್ ಭಾಳ ಸಲ ಕೇಳ್ಯಾರ ಅದ ಸಿ ಐ ಎ ಸಿ ಐ ಐ ಇದು ಅಮೇರಿಕ ಸಂಯುಕ್ತ ಅಮೇರಿಕದು ಅಮೇರಿಕ ಸಂಯುಕ್ತ ಸಂಸ್ಥಾನ ಯು ಎಸ್ ಐ ಸಿ ಐ ಐ ಐ ಸಿ ಐ ಐತೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಯು ಎಸ್ ಐದ ಐ ಎಸ್ ಐ ಐ ಎಸ್ ಐ ಅನ್ನೋದು ಪಾಕಿಸ್ತಾನದ್ದು ಅದ ಐ ಎಸ್ ಐ ಅನ್ನೋದು ಪಾಕಿಸ್ತಾನದ್ದು ಹಾಗಾದರೆ ಭಾರತದ ಯಾವುದು ರಾ ರಾ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆ ನೋಡಿಕೊಂಡ್ರೆ ಎಕ್ಸ್ಟರ್ನಲಿ ಏನು ಥ್ರೆಟ್ಸ್ ಇದೆ ಎಕ್ಸ್ಟರ್ನಲ್ ಬಗ್ಗೆ ನೋಡಿಕೊಂಡ್ರೆ ಐ ಬಿ ಅನ್ನೋದು ಇಂಟೆಲಿಜೆನ್ಸ್ ಬ್ಯೂರೋ ಏನಿದೆ ಇಂಟರ್ನಲ್ ಥ್ರೆಟ್ಸ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಭಾರತದ ಎರಡು ಇಂಟೆಲಿಜೆನ್ಸ್ ಏಜೆನ್ಸಿಗಳು ರಾ ಅನ್ನೋದು ಎಕ್ಸ್ಟರ್ನಲ್ ಏಜೆನ್ ಎಕ್ಸ್ಟರ್ನಲ್ ಏಜೆನ್ಸಿ ಆಗಿದ್ದು ಅಂದರೆ ಭಾರತದ ಬಾಹ್ಯ ಅಫೇರ್ಸ್ ಬಗ್ಗೆ ಭಾರತದ ಬಾಹ್ಯ ಸೆಕ್ಯೂರಿಟಿ ಬಗ್ಗೆ ಚರ್ಚೆ ಮಾಡಿದರೆ ಐ ಬಿ ಅನ್ನೋದು ಇಂಟರ್ನಲ್ ಅಫೇರ್ಸ್ ಬಗ್ಗೆ ಅಂತ ಆಂತರಿಕ ಅಂತರ್ ಸಾರಿ ಇಂಟರ್ನಲ್ ಇಂಟರ್ನಲ್ ಏನು ಅಪೇರ್ಸ್ ಆಗ್ತಿರ್ತವಲ್ಲ ಅದೆಲ್ಲವನ್ನ ನಾನು ಐ ಬಿ ನೋಡ್ಕೊಳ್ತೀವಿ ಇಂಟರ್ನಲ್ ಥ್ರೆಟ್ಸ್ ಬಗ್ಗೆ ಐ ಬಿ ಗಮನ ಹರಿಸುತ್ತೆ ರಾ ಎಕ್ಸ್ಟರ್ನಲ್ ಥ್ರೆಟ್ಸ್ ಬಗ್ಗೆ ಗಮನ ಹರಿಸುತ್ತೆ ಹೌದಾ ಎಮ್ ಸಿಕ್ಸ್ಟೀನ್ ಎಮ್ ಸಿಕ್ಸ್ಟೀನ್ ಯಾ ಯಾವುದು ಇಂಟೆಲಿಜೆನ್ಸ್ ಏಜೆನ್ಸಿ ಅಂತಂದರೆ ಯುಟಾ ಯು ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್ ದೇಶ ಇಂಗ್ಲೆಂಡ್ ದೇಶದ ಯುನೈಟೆಡ್ ಕಿಂಗ್ಡಮ್ ದೇಶ ಯುನೈಟೆಡ್ ಕಿಂಗ್ಡಮ್ದು ಎಮ್ ಸಿಕ್ಸ್ಟೀನ್ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿದೆ ಹಾಗಾದರೆ ನೆಕ್ಸ್ಟ್ ಜಿ ಆರ್ ಯು ಜಿ ಆರ್ ಯು ಅನ್ನೋದು ರಷ್ಯಾದ ರಷ್ಯಾದ ಹಾಗೆ ಯುನೈಟೆಡ್ ಕಿಂಗ್ಡಮ್ದು ಇನ್ನೊಂದಿದೆ ಎಮ್ ಫಿಫ್ಟೀನ್ ಕೂಡ ಯುನೈಟೆಡ್ ಕಿಂಗ್ಡಮ್ದು ಯುನೈಟೆಡ್ ಕಿಂಗ್ಡಮ್ದೆ ಅದ ಎಮ್ ಫಿಫ್ಟೀನ್ ಎಮ್ ಫಿಫ್ಟೀನ್ ಯುನೈಟೆಡ್ ಕಿಂಗ್ಡಮ್ದೇ ಅದ ನೇಪಾಳದು ಯಾವುದು ನೇಪಾಳದು ಎನ್ ಐ ಡಿ ಎನ್ ಐ ಡಿ ನೇಪಾಳದು ಚೀನಾದ ಯಾವುದು ಐ ಡಿ ಯು ಎಫ್ ಡಬ್ಲ್ಯೂ ಡಿ ಪಿ ಎಲ್ ಎ ಇವೆಲ್ಲ ಚೀನಾದ ಇಸ್ರೇಲ್ದು ಇಸ್ರೇಲ್ದು ಯಾವುದಂತಂದ್ರೆ ಮೊಸಾದ ಮೊಸಾದ ಒಂದು ಫೇಮಸ್ ಇದು ಕೇಳ ಕ್ವಶನ್ ಮೊಸಾದ ಮೊಸಾದ್ ಬಗ್ಗೆ ಅದ ಪಿ ಸಿ ಕ್ವಶನಲ್ಲಿ ಆಗಿದೆ ಅದ ಸಿನ್ಬೆಟ್ ಸಿನ್ಬೆಟ್ ಅನ್ನೋದು ಕೂಡ ಇಸ್ರೇಲ್ದೆ ಅದ ಇದು ಒಂದು ಅಮನ್ ಅಮನ್ ಅನ್ನೋದು ಇದು ಕೂಡ ಇಸ್ರೇಲ್ದೆ ಅದ ನೆಕ್ಸ್ಟ್ ಲಹಾವ್ ಲಹಾವ್ ಫೋರ್ ತರ್ಟಿ ತ್ರೀ ಇದು ಕೂಡ ಇಸ್ರೇಲ್ ಹೌದಾ ಎಷ್ಟು ಗೊತ್ತಿರಬೇಕು ನೆಕ್ಸ್ಟ್ ಆಸ್ಟ್ರೇಲಿಯಾದ ಎಸ್ ಐ ಓ ಎ ಎಸ್ ಐ ಓ ಮತ್ತೆ ಎ ಎಸ್ ಐ ಎಸ್ ಎ ಎಸ್ ಐ ಎಸ್ ಇದು ಆಸ್ಟ್ರೇಲಿಯಾದ ಅದ ಎಷ್ಟು ಗೊತ್ತಿರಬೇಕು ನೆಕ್ಸ್ಟ್ ಜಪಾನದೊಂದು ಸ್ಪೆಸಿಫಿಕ್ ಆಗಿ ಸಿ ಐ ಆರ್ ಒ ಇದು ಜಪಾನ್ ಇಷ್ಟು ಸಾಕು ಸಾಕಣಕೋತಾನೆ ಅದಾ ನೋಡಿ ಸಿ ಐ ಎಸ್ ಐ ಫಾರ್ಮ್ ಮಾಡಿದ್ದು ನೈನ್ಟೀನ್ ಫೋರ್ಟಿ ಐ ಅದ ಎಮ್ ಸಿಕ್ಸ್ಟೀನ್ ನೈನ್ಟೀನ್ ನಾಟ್ ನೈನ್ ಅದ ಇಷ್ಟು ಗೊತ್ತಿದ್ರೆ ಸಾಕು ಕಾಣ್ಕೋತೇನೆ ಹಾಂ ಎಮ್ ಸಿಕ್ಸ್ಟೀನ್ ಏನಿದೆ ಎಮ್ ಸಿಕ್ಸ್ಟೀನು ಎಮ್ ಸಿಕ್ಸ್ ಎಮ್ ಸಿಕ್ಸ್ಟ್ರೀನು ಯು ಕೆದ ಇದು ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವಿಸ್ ಸೀಕ್ರೆಟ್ ಆಗಿ ಸೀಕ್ರೆಟ್ ಇಂಟೆಲಿಜೆನ್ಸ್ ಅನ್ನು ಇದು ಯಾರಿಗೂ ಮಾಹಿತಿ ಇಲ್ಲಾರದೆ ಕೇವಲ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಆ ದೇಶದ ಡಿಫೆನ್ಸ್ ಏನಿದೆ ಅದಕ್ಕೆ ಮಾತ್ರ ಮಾಹಿತಿ ಇರುತ್ತೆ ಉಳಿದ ಯಾವ ಸಚಿವರಿಗೂ ಕೂಡ ಪ್ರಧಾನಿಗೂ ಕೂಡ ಮಾಹಿತಿಯನ್ನು ಎಮ್ ಸಿಕ್ಸ್ಟೀನ್ ಕೊಡೋದಿಲ್ಲ ಅದ ಅಷ್ಟು ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಹ್ಞೂ ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವಿಸ್ ಎಮ್ ಸಿಕ್ಸ್ಟೀನ್ ಅದಾ ನೆಕ್ಸ್ಟ್ ಬಾಂಗ್ಲಾದೇಶದ ಡಿ ಜಿ ಡಿ ಜಿ ಎಫ್ ಐ ಮತ್ತು ಎನ್ ಎಸ್ ಐ ನ್ಯಾಷನಲ್ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಅದ ಚೀನಾದು ನೇಪಾಳದು ನೇಪಾಳ ಹೇಳಿದ್ನಲ್ಲ ಎನ್ ಐ ಡಿ ನ್ಯಾಷನಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅದಾ ಎಷ್ಟು ಗೊತ್ತಿದೆ ಸಾಕು ನೆಕ್ಸ್ಟ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸರಿಯಾದ ಉತ್ತರ ಆಗೋದು ಸಾರಿ ಸರಿಯಾದ ಉತ್ತರ ತರ್ಡ್ ಇದು ಸರಿಯಾದ ಉತ್ತರ ಆಗುತ್ತೆ ತರ್ಡ್ವಾ ಹ್ಞೂ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಏನು ಈ ಕೆಳಗಿನವಲ್ಲಿ ಯಾವುದು ಸರಿಯಾಗಿ ಹೊಂದಿರುವುದಿಲ್ಲ ಸರಿಯಾಗಿ ಹೊಂದುವುದಿಲ್ಲ ಅಥವಾ ಹೊಂದಿರುವುದಿಲ್ಲ ಅದ ಇಲ್ಲಿ ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಬಂದವನು ಮೆಗಾಸ್ತನಿಸ್ ಮೆಗಾಸ್ತನಿಸ್ ಅದ ಮೆಗಾಸ್ತನಿಸ್ ಬಂದಿದ್ದ ಕರೆಕ್ಟ್ ಇದೆ ಅದ ಮುನ್ನೂರ ಐವತ್ತರಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಐವತ್ತರಲ್ಲಿ ಎರಡು ತೊಂಬತ್ತು ಮುನ್ನೂರ ಐವತ್ತರಲ್ಲಿ ಎರಡು ನೂರ ತೊಂಬತ್ತರ ಕಾಲಮಾನದಲ್ಲಿ ಮೆಗಾಸ್ತನಿಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಯಾರು ಇವನು ಮೆಗಾಸ್ತನಿಸ್ನ ಯಾರು ಕಳಿಸಿದ್ರು ನಿಕೇಟರ್ ನಿಕ್ಯಾಟರ್ನ ಅಂಬಾಸಿಡರ್ ಆಗಿ ನಗಸ್ತಾನೆ ಭಾರತಕ್ಕೆ ಬಂದಿದ್ದ ಹೌದಾ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಬಿಂದು ಸಾರ ಬಿಂದು ಸಾರ ಡಮಾಕಸ್ ಬಿಂದು ಸಾರ್ ಅನ್ನಿಸ್ತಾನೆ ಚಂದ್ರಗುಪ್ತ ಮೂರ್ ನಂತರ ಬಿಂದು ಸಾರ್ ಬರ್ತಾನೆ ಬಿಂದು ಸಾರ ಬಂದ ತಕ್ಷಣ ಡಮಾಕಸ್ ಡಮಾಕಸ್ನ ಅಂಟಿಯೋಕಸ್ ಅಣ್ಣು ನಿಕ್ಯಾಟ್ರ್ ಆದಮೇಲೆ ಅಧಿಕಾರಕ್ಕೆ ಏನು ಬಂದಿರ್ತಾನಲ್ಲ ಅವನ ಅಂಬಾಸಿಡ್ರ್ ಅವನ ಅವನ ಅವ ಯಾರು ನಿಕ್ಯಾಟ್ರ್ ಆದಮೇಲೆ ರಾಜ ಆದವನು ಆಂಟಿಯೋಕಸ್ ಅಂಟಿಯೋಕಸ್ ಒನ್ನ ಅಂಟಿಯೋಕಸ್ ಒನ್ ಇವನ್ ಆಂಟಿಯೋಕಸ್ ಒನ್ ಇವನ್ ಅಂಬಾಸಿಡ್ರ ಡಮಾಕಸ್ ಅವನು ಬಿಂದು ಸಾರಿನ ಸ್ಥಾನಕ್ಕೆ ಬಂದಿರ್ತಾನೆ ನೋಡಿ ನಾನು ಹೇಳ್ತೀನಿ ಮೆಗಾಸ್ತನಿಸ ಕಳಿಸಿದವನು ಮೆಗಾಸ್ತನಿಸ್ ಯಾರು ಅಂಬಾಸಿಡರ್ ಅಂತಂದ್ರೆ ನಿಕ್ಯಾಟರ್ ನಿಕ್ಯಾಟ್ರ ಮೆಗಾಸ್ತನಿಸುಪ್ತ ಮೂರನ ಆ ಸ್ಥಾನಕ್ಕೆ ಕಳಿಸಿರ್ತಾನೆ ನಿಕೇಟರ್ ಆದಮೇಲೆ ಅವನ ನಂತರ ಆಡಳಿತಕ್ಕೆ ಬರೋನು ಎಂಟಿಯೋಕಸ್ ಎಂಟಿಯೋಕಸ್ ಒನ್ ಅವಿಯೋಕಸ್ ಒನ್ ಆಗಿ ಡಮಾಕಸ್ ಬಿಂದು ಸಾರಿನ ಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ ಅದ ನೆಕ್ಸ್ಟ್ ಗೊತ್ತಿರಬೇಕು ಅದ ನೆಕ್ಸ್ಟ್ ಹರ್ಷವರ್ಧನ್ ಆಸ್ಥಾನಕ್ಕೆ ಹೇನ್ಸ್ತ್ಯಂಗ್ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶ್ ಆಸ್ಥಾನಕ್ಕೆ ಹೇನ್ಸ್ತ್ಯಂಗ್ ಭೇಟಿಯನ್ನು ಕೊಟ್ಟಿರ್ತಾನೆ ಇವು ಬರೆದಿದ್ದು ಹೇನ್ಸ್ತ್ಯಂಗ್ ಬರೆದಿದ್ದು ಶಿವ್ಕಿ 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 ಗೊತ್ತಿದೆ ಅದ ಇಷ್ಟು ಗೊತ್ತಿದೆ ಸಾಕು ಮೆಗಾಸ್ತನಿಸ್ ಬರೆದಿದ್ದು ಗ್ರೀಕ್ ಮೆಗಾಸ್ತನಿಸ್ ಗ್ರೀಕ್ ರೌನು ಇವು ಬರೆದಿದ್ದು ಮೆಗಾಸ್ತನಿಸನ ಇಂಡಿಕಾ ಇಂಡಿಕಾ ಕೃತಿಯನ್ನು ಬರಿತಾನೆ ಈ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮೆಗಸ್ತನಿಸ್ನ ಇಂಡಿಕಾದಿಂದ ಗೊತ್ತಾಗುತ್ತೆ ಆದರೆ ಅದು ನಿಜವಾದ ಗ್ರಂಥ ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ ಹೌದಾ ಎಷ್ಟು ಗೊತ್ತಿರಬೇಕು ನೆಕ್ಸ್ಟ್ ಇವು ಮೂರು ಕೂಡ ಸರಿಯಾಗಿವೆ ಇಲ್ಲಿ ಕೊಟ್ಟರು ಈ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಮ್ಯಾಚ್ ಆಗೋದಿಲ್ಲ ಮೂರು 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 ಜನ ಮೂರು ಎ ಬಿ ಸಿ ಆನ್ಸರ್ ಎಲ್ಲವೂ ಸರಿಯಾಗಿರೋದ್ರಿಂದ ಮೂರು ಕೊಟ್ಟಿಲ್ಲ ಇಲ್ಲಿ ಸರಿಯಾದ ಉತ್ತರ ಮೇಲಿನ ಅಥವಾ ಆಪ್ಷನನ್ನು ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಅರ್ಥ ಇಲ್ಲ ಹೌದಾ ನೆಕ್ಸ್ಟ್ ತೊಂಬತ್ತ ಆರನೇ ಪ್ರಶ್ನೆ ತೊಂಬತ್ತಾರನೇ ಪ್ರಶ್ನೆ ಏನಿದೆ ಭಾರತದ ಮೇಲೆ ಶಾ ಆಕ್ರಮಣ ಮಾಡಿದಾಗ ದೆಹಲಿಯಲ್ಲಿ ಆಡಳಿತ ಮಾಡುತ್ತಿದ್ದ ದೊರೆ ಕೆಳಗಿನ ಊರಲ್ಲಿ ಯಾರು ಶಾ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ ಯಾವಾಗ ಶಾ ದಾಳಿ ಮಾಡೋದು ಸಾರಿ ನಾದಿರ್ ಶಾ ದಾಳಿ ಮಾಡೋದು ಯಾವಾಗ ಆ ಸಾರಿ ಒಂದ್ ಒಂದು ಪ್ರಶ್ನೆ ಸ್ಕಿಪ್ ಆಯ್ತು ಅನ್ಸುತ್ತೆ ನೋಡಿ ಇದು ಇದು ತೊಂಬತ್ತ ಐದನೇ ಪ್ರಶ್ನೆ ಇಲ್ಲೇನಿದೆ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಪಾಲದರು ಯಾವ ಪಾಲದರು ವಿಕ್ರಮಶಿಲಾ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದರು ವಿಕ್ರಮಶಿಲಾ ಯೂನಿವರ್ಸಿಟಿ ವಿಕ್ರಮಶಿಲಾ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದವರು ಅಂತಂದರೆ ಧರ್ಮಪಾಲ ಧರ್ಮಪಾಲ ಎಂಟನೇ ಶತಮಾನದಲ್ಲಿ ಎಂಟನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ ಅದ ಇದನ್ನು ಇದನ್ನ ವಿಕ್ರಮಶಿಲಾ ಯೂನಿವರ್ಸಿಟಿಯನ್ನು ಡೆಸ್ಟ್ರಾಯ್ ಮಾಡಿದವರು ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಅಲ್ಲಾವುದ್ದೀನ್ ಖಿಲ್ ಅಲ್ಲಾವುದ್ದೀನ್ ಖಿಲ್ಜಿಯ ಭಕ್ತಿಯಾರ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾ ನಾಯಕರಾದಂತಹ ಭಕ್ತಿಯಾರ್ ಖಿಲ್ಜಿ ಇದನ್ನ ವಿಕ್ರಮಶೀಲಾ ಯೂನಿವರ್ಸಿಟಿಯನ್ನು ಧ್ವಂಸ ಮಾಡ್ತಾನೆ ಹೌದಾ ಅದೊಂದು ಗೊತ್ತಿರಬೇಕು ನೆಕ್ಸ್ಟ್ ಇನ್ನೊಂದು ಹೇಳೋದಾದ್ರೆ ಇದು ನಳಂದ ಯೂನಿವರ್ಸಿಟಿಯನ್ನು ನಳಂದ ಯೂನಿವರ್ಸಿಟಿ ಗುಪ್ತರದ್ದು ಐದನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ ಕುಮಾರ್ ಗುಪ್ತ ಒನ್ನೇ ಕುಮಾರ್ ಗುಪ್ತ ಅದನ್ನು ಕಟ್ಟಿಸ್ತಾನೆ ಹೌದಾ ನಳಂದ ಯೂನಿವರ್ಸಿಟಿ ಎಷ್ಟು ಗೊತ್ತಿದ್ರೆ ಸಾಕು ಕೋತಿ ನೆಕ್ಸ್ಟ್ ಭಾರತದ ಮೇಲೆ ನಾದಿರುಶ ಆಕ್ರಮಣ ಮಾಡಿದಾಗ ದೆಹಲಿಯಲ್ಲಿ ಆಳುತ್ತಿದ್ದ ದೆಹಲಿ ದೆಹಲಿ ಆಳ್ತಿದ್ದಾಗ ಈ ಕೆಳಗಿನಲ್ಲಿ ಯಾರು ಅಂತ ಕೇಳಾರ ಆಗಲೇ ಹೇಳಿದೆ ನಾನು ನಿಮ್ಗೆ ಇದು ಇಲ್ಲಿ ಆಳ್ಕೆ ಮಾಡ್ತಿರೋ ಮಹಮ್ಮದ್ ಶಾ ಆಳ್ಕೆ ಮಾಡ್ತಿರ್ತೀನಿ ಕಾಲಮಾನಷ್ಟು ಹದಿನೇಳು ನೂರ ಹತ್ತೊಂಬತ್ತರಿಂದ ಹದಿನೇಳು ನೂರ ನಲವತ್ತೆಂಟು ಇಷ್ಟು ಗೊತ್ತಿರಬೇಕು ಆಮೇಲೆ ನೆಕ್ಸ್ಟ್ ಇವ್ನ ಮೂಲ ಹೆಸರು ಏನಂತಂದ್ರೆ ರೋಷನ್ ಅಕ್ತರ್ ಬಹದ್ದೂರ್ ರೋಷನ್ ಅಕ್ತರ್ ಬಹದ್ದೂರ್ ಇವ್ರ ಮೂಲ ಹೆಸರುಗಳು ಕುರ್ರಮ್ಮ ಶಾರಾ ಇವೆಲ್ಲ ಅವೆಲ್ಲ ಗೊತ್ತಿರ್ಬೇಕು ಮೂಲ ಹೆಸರುಗಳು ಕೂಡ ಪ್ರಶ್ನೆಯನ್ನು ಮಾಡ್ಯಾರ ಈ ಯಾರಲ್ಲಿ ಮೊಘಲ್ಸರಲ್ಲಿ ಮುಗಲ್ಸಲ್ಲಿ ಮೂಲ ಹೆಸರು ಬೇರೆ ಇದೆ ಅವರ ಆಡಳಿತ ಮಾಡುವ ಬ ಆಡಳಿತ ರಾಜನಾಗಿ ಹೆಸರಿಟ್ಕೊಂಡಿದ್ದೆ ಬೇರೆ ಇದೆ ಹೌದಾ ಇಷ್ಟು ಗೊತ್ತಿರಬೇಕು ಮತ್ತೆ ಇನ್ನೊಂದು ಕ್ವಶನ್ ಮೊಘಲರಲ್ಲಿ ಯಂಗೆಸ್ಟ್ ಎಂಪರರ್ ಯಾರು ಎಂಗೆಸ್ಟ್ ಯಶ್ಟ್ ಕಿಂಗ್ ಆಗಿ ಆಡಳಿತವನ್ನು ಮಾಡಿದವರು ಯಾರು ಯಾರು ಅಂತಂದ್ರೆ ಎರಡನೇ ಶಹಜಾನ್ ಎರಡನೇ ಶಹಜಾನ್ ಇದು ಇದು ಕ್ವಶನ್ ಆಗೋ ಚಾನ್ಸ್ ಇದೆ ಎರಡನೇ ಶಹಜಾನ್ ಯಂಗೆಸ್ಟ್ ಎಂಪೆರರ್ ಹೌದಾ ಇದು ಗೊತ್ತಿರಬೇಕು ಮತ್ತೆ ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ ಮತ್ತೆ ಇವನು ಆದಿರ್ಷಾ ಪರ್ಷಿಯಾದವನು ಪರ್ಷಿಯಾದವನು ಹದಿನೇಳನೂರ ಮೂವತ್ತೊಂಬತ್ತರಲ್ಲಿ ಮೇಲೆ ದಾಳಿಯನ್ನು ಮಾಡ್ತಾನೆ ಮೊಹಮ್ಮದ್ ಶಾ ಆಡಳಿತ ಮಾಡ್ತಿರ್ತಾನೆ ಓಕೆ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ನೆಕ್ಸ್ಟ್ ಒಂದು ನೀರನ್ನುಳ್ಳ ಗಾಜಿನ ಲೋಟದ ಅಡಿಯಿಂದ ನೀರನ್ನು ಚೆಲ್ಲದಂತೆ ಒಂದು ಕಾಗದ ಹಾಳೆಯನ್ನು ಶೀಘ್ರವಾಗಿ ಎಳೆಯಲಾಗಿದೆ ಈ ವಿದ್ಯಮಾನ ಈ ವಿದ್ಯಮಾನವು ಒಂದು ಗ್ಲಾಸ್ ತುಂಬಿ ಕೆಳಗಡೆ ಪೇಪರ್ ಇದೆ ಪೇಪರ್ ಸಡನ್ಲಿ ನಾವು ಡ್ರಾಗ್ ಮಾಡಿದರೆ ನೀರು ಚೆಲ್ಲೋದಿಲ್ಲ ಈ ಮೆಥಡ್ ಯಾವ ಅಂದರೆ ಇಲ್ಲಿ ಯಾವ ಲಾ ಅಪ್ಲೈ ಆಗುತ್ತೆ ಏನು ಪ ಈ ಯಾವ ಪ್ರಿನ್ಸಿಪಲ್ದಿಂದ ಈ ಪೇಪರನ್ನು ನೀವು ಹೊರಗೆ ತೆಗಿತೀರಿ ಅಂತ ಕ್ವಶನ್ ಇದೆ ಅದ ಇಲ್ಲಿ ಯಾವ ರೂಲ್ ಯೂಸ್ ಆಗುತ್ತೆ ಆಗುತ್ತಂದರೆ ಕಾಗದ ಮತ್ತು ಗಾಜಿನ ನಡುವೆ ಘರ್ಷಣೆ ಅದ ಘರ್ಷಣೆ ಅಂದರೆ ಪ್ರಿಕ್ಷನ್ ಪ್ರಿಕ್ಷನ್ ಏನಿದೆ ಕಡಿಮೆ ಇರುತ್ತೆ ಭಾಳ ಲೋ ಆಗುತ್ತೆ ಭಾಳ ಲೋ ಆಗುತ್ತೆ ನೀವು ಅದೇ ಕಾಗದವನ್ನು ಬಿಟ್ಟು ಬೇರೆ ಯಾವುದಾದ್ರೂ ಅನ್ನು ಅಥವಾ ಮತ್ತೊಂದನ್ನು ಇಟ್ಟು ಸಡನ್ನಾಗಿ ಡ್ರ್ಯಾಗ್ ಮಾಡಿದ್ರೆ ಪ್ರಿಕ್ಷನ್ ಜಾಸ್ತಿ ಇರುತ್ತೆ ಗ್ಲಾಸ್ ಮತ್ತು ಅದನ್ನ ಮಧ್ಯೆ ನೀರನ್ನು ತುಂಬಿದ ಗಾಜಿನ ಲೋಟದ ಮಧ್ಯೆ ಮತ್ತೊಂದು ಜಾಸ್ತಿ ಇರುತ್ತೆ ಅಥವಾ ಮತ್ತೊಂದು ಗ್ಲಾಸ್ ಇಟ್ಟರು ಕೂಡ ಅದು ಚೆಲ್ಲು ಚಾನ್ಸಸ್ ಇರುತ್ತೆ ಹೌದಾ ಹಾಗಾಗಿ ಪ್ರಿಕ್ಷನ್ ಲೋ ಪ್ರಿಕ್ಷನ್ ಕೊರತೆ ಏನಿದೆ ಕೊರತೆ ಕೊಡಲಾರದೆ ಕೊರತೆ ಕೊಡಲಾರದೆ ಜಾಸ್ತಿ ಪ್ರಿಕ್ಷನ್ ಅಂತ ಕೊಟ್ಟರೆ ಅದು ಕೂಡ ತಪ್ಪಾಗುತ್ತೆ ಕೊರತೆ ಅಂತ ಕೊಟ್ಟಿರೋದ್ರಿಂದ ಸರಿ ಉತ್ತರ ಇದೆ ಇಷ್ಟು ಗೊತ್ತಿದ್ರೆ ಸಾಕೊಂಡು ನೆಕ್ಸ್ಟ್ ಪ್ರತಿ ವರ್ಷವೂ ಈ ಕೆಳಗಿನ ಯಾವ ದಿನಾಂಕದಂದು ಯಾವ ದಿನಾಂಕದಂದು ಇಂಜಿನಿಯರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ ಸೆಪ್ಟೆಂಬರ್ ಹದಿನೈದು ಹೌದಾ ಇದು ಗೊತ್ತಿರುತ್ತೆ ಸೆಪ್ಟೆಂಬರ್ ಹದಿನೈದು ಯಾಕಂತಂದ್ರೆ ಸೆಪ್ಟೆಂಬರ್ ಹದಿನೈದು ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಅದ ಅವರ ಜನ್ಮದಿನ ಹಾಗಾಗಿ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ಥೀಮ್ ಏನಿದೆ ಅಂತಂದ್ರೆ ಇಂಜಿನಿಯರಿಂಗ್ ಫಾರ್ ಹೆಲ್ದಿ ಪ್ಲಾನೆಟ್ ಏನು ತಾಂತ್ರಿಕತೆಯ ತಾಂತ್ರಿಕತೆ ಫಾರ್ ತಾಂತ್ರಿಕತೆ ಆರೋಗ್ಯ ಭಾರತದ ಸಾರಿ ಏನಂದ್ರೆ ಆರೋಗ್ಯಯುತ ಆರೋಗ್ಯತ ಭೂಮಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ತಾಂತ್ರಿಕತೆಯನ್ನು ಬಳಸ್ಕೊಳ್ಳೋದು ಎರಡು ಸಾವಿರ ಇಪ್ಪತ್ತೊಂದರ ಥೀಮ್ ಎರಡು ಸಾವಿರ ಇಪ್ಪತ್ತರ ಥೀಮ್ ಏನಾಗಿತ್ತಂತಂದರೆ ಸೆಲ್ಫ್ ರಿಲಿಯೆಂಟ್ ಇಂಡಿಯಾ ಸೆಲ್ಫ್ ರಿಲಿಯಂಟ್ ಇಂಡಿಯಾ ಅಂದರೆ ನಾವು ಸ್ವ ಸ್ವತಂತ್ರವಾಗಿ ಯಾರದೇ ಯಾರ ಮೇಲೆ ಡಿಪೆಂಡ್ ಇಲ್ಲಾರದೆ ಸ್ವತಂತ್ರವಾಗಿ ದೇಶವನ್ನು ಭಾರತ ದೇಶ ಸೆಲ್ಫ್ ರಿಲಿಯಂಟ್ ಆಗೋದು ಅಂತೀವಲ್ಲ ಅದು ಎರಡು ಸಾವಿರ ಇಪ್ಪತ್ತರ ಥೀಮ್ ಆಗುತ್ತೆ ಅದ ಇಷ್ಟು ಗೊತ್ತಿದ್ದರೆ ಸಾಕು ವಿಶ್ವೇಶ್ವರಯ್ಯ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನಿಧನ ಅಂತಾರೆ ಅದ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಇವ್ರಿಗೆ ಭಾರತ ರತ್ನ ಕೂಡ ಸಿಗುತ್ತೆ ಅದ ಇಷ್ಟು ಗೊತ್ತಿದ್ದರೆ ಸಾಕು ಅಂತ ಹ್ಞೂ ನೆಕ್ಸ್ಟ್ ನೆಕ್ಸ್ಟ್ ಇವ್ರ ಮೋರ್ ಥಿಂಗ್ ಆ್ಯಂಡ್ ವಿಶ್ವೇಶ್ವರಯ್ಯ ಅವರ ಅಚೀವ್ಮೆಂಟ್ಸ್ ಬಗ್ಗೆ ಗೊತ್ತಿರಲೇಬೇಕು ನಾನು ನೆಕ್ಸ್ಟ್ ವಿಡಿಯೋಲಿ ಅದನ್ನು ವಿಶ್ವೇಶ್ವರಯ್ಯ ಅವರ ಮೇಲೆ ಕ್ವೆಶನ್ಸ್ ಬಂದಾಗ ಅದನ್ನು ಖಂಡಿತವಾಗ್ಲೂ ಆ್ಯಡ್ ಮಾಡ್ತೀನಿ ಯಾಕಂದರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗ್ತದೆ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಬಂದಾಗ ಅವರ ಅಚೀವ್ಮೆಂಟ್ಸನ್ನು ಒಂದು ಅವ್ರ ಮೇಲೆ ಕ್ವೆಶನ್ಸ್ ಬಂದಾಗ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾ ಓಕೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸ್ವತಂತ್ರ ಮೌಲ್ಯಗಳು ಮಾನವನ ಹಕ್ಕುಗಳನ್ನು ಪ್ರಜಾಪ್ರಭುತ್ವದ ಅವಶ್ಯಕ ಅಂಶಗಳನ್ನಾಗಿ ಗೌರವಿಸುವುದನ್ನು ಎತ್ತಿ ಹಿಡಿಯುವುದಕ್ಕಾಗಿ ಪ್ರತಿ ವರ್ಷವೂ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸಲಾಗುತ್ತೆ ಎರಡು ಸಾವಿರದ ಹದಿನೆಂಟರ ನಂತರ ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಗಳ ಆಶಯವೇನು ಎರಡು ಸಾವಿರದ ಹದಿನೆಂಟರ ಅಂತಾರಾಷ್ಟ್ರೀಯ ಡೆಮೋಕ್ರಸಿ ಡೇ ಅದೇ ಪ್ರಜಾಪ್ರಭುತ್ವ ದಿನದ ಆಶಯವೇನು ಅಂತ ಕೇಳೋರವರು ಅದಾ ಹಾಗಾಗಿ ಇದನ್ನು ಯಾರು ಸೆಲೆಬ್ರೇಟ್ ಮಾಡ್ತಾರ ಇಂಟರ್ನ್ಯಾಷನಲ್ ಡೆಮಾಕ್ರಸಿ ಡೇನ ಯು ಎನ್ ಜನರಲ್ ಅಸೆಂಬ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅದ ಯು ಎನ್ ಅಸೆಂಬ್ಲಿ ಹೌದಾ ಇದ್ರ ಥೀಮ್ ಏನಾಗಿತ್ತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಥೀಮ್ ಆಗಿರೋದು ಪ್ರಯಾಸದಡಿ ಪ್ರಜಾಪ್ರಭುತ್ವ ಬದಲಾಗುತ್ತಿರುವ ಜಗತ್ತಿಗಾಗಿ ನಿವಾರಣೋಪಾಯಗಳು ಅದಾ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಏನಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸ್ಟ್ರೆಂಗ್ದನಿಂಗ್ ಡೆಮೋಕ್ರೆಟಿಕ್ ರಿಸಲಿಯನ್ಸ್ ಇನ್ ದ ಪೇಸ್ ಆಫ್ ಫ್ಯೂಚರ್ ಕ್ರೈಸ್ ಅದಾ ಸ್ಟ್ರೆಂಗ್ತನಿಂಗ್ ಡೆಮಾಕ್ರೆಟಿಕ್ ರಿಸಲಿಯನ್ಸ್ ಇನ್ ದ ಪೇಸ್ ಆಫ್ ಫ್ಯೂಚರ್ ಕ್ರೈಸ್ ಇದು ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಇದೆ ಹೌದಾ ಇಷ್ಟು ಗೊತ್ತಿದ್ರೆ ಸಾಕು ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಅನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟರು ಅವರು ಸೆಪ್ಟೆಂಬರ್ ಹದಿನೈದು ಇಂಜಿನಿಯರ್ಸ್ ಡೇ ಮತ್ತೆ ಡೆಮಾಕ್ರಸಿ ಡೇ ಅನ್ನ ಒಂದೇ ದಿನ ಸೆಲೆಬ್ರೇಟ್ ಮಾಡ್ತೀವಿ ಅದ ಇದು ಗೊತ್ತಿರಬೇಕು ಅದ ನೆಕ್ಸ್ಟ್ ನೋವಕಾಯಿ ಎಂದರೇನು ನೋವಕಾಯಿ ಇದು ಕರೆಂಟ್ ಅಫೇರ್ಸ್ ಅಪೇರ್ಸ್ ಕ್ವಶನ್ ಇರೋದು ಇದು ಒಡಿಶಾದಲ್ಲಿ ಒಂದು ಕೃಷಿಯ ಉತ್ಸವ ಇದು ಕೃಷಿಯ ಉತ್ಸವವನ್ನು ಒಡಿಶಾದಲ್ಲಿ ಪ್ರಾರಂಭ ಮಾಡಿದರೆ ಇನ್ ದ ನೇಮ್ ಆಫ್ ನೂವಕಾಯಿ ಹಾಗಾದ್ರೆ ಕೇರಳದ ಧೋನಿ ಉತ್ಸವ ಧೋನಿ ಉತ್ಸವಕ್ಕೆ ಏನಂತ ಕರೀತಾರೆ ವಲ್ಲಂ ಕಾಳಿ ವಲ್ಲಂ ಕಾಳಿ ವಲ್ಲಂ ಕಾಳಿ ಅಂತ ಕೇರಳದ ಕೆ ಸಾರಿ ಹಾಂ ಕೇರಳದ ಧೋನಿ ಉತ್ಸವಕ್ಕೆ ವಲ್ಲಂ ಕಾಳಿ ಅಂತ ಕರೀತಾರೆ ಹಾಗಾದರೆ ನಾಗಾಲ್ಯಾಂಡ್ನಲ್ಲಿ ಫೇಮಸ್ ಇರೋದು ಹಾರ್ನ್ಬಿಲ್ ಹಾರ್ನ್ಬಿಲ್ ಉತ್ಸವ ಏನಿದೆ ಹಾರ್ನ್ಬಿಲ್ ನೃತ್ಯ ಉತ್ಸವ ಯಾವುದು ಅಂತಂದ್ರೆ ಫೇಮಸ್ ಸು ಲಾವ ಸು ಎಸ್ ಯು ಎಲ್ ಎ ಯು ಸು ಲಾವ ಅನ್ನೋದು ನಾಗಾಲ್ಯಾಂಡ್ನ ನೃತ್ಯ ಉತ್ಸವ ಪಶ್ಚಿಮ ಬಂಗಾಳದ ಮೀನು ಉತ್ಸವಕ್ಕೆ ಏನಂತ ಕರೀತಾರತ್ತಂದ್ರೆ ನವಾನು ನಬಾಣು ಇದು ಒಂದು ಹಾರ್ವೆಸ್ಟ್ ಹಾರ್ವೆಸ್ಟ್ ಉತ್ಸವ ಆಗಿದೆ ನಬಾಣು ಅಂತ ಕರೀತಾರೆ ಹ್ಞೂ ಹಾರ್ವೆಸ್ಟ್ ಫೆಸ್ಟಿವಲ್ ಕೂಡ ಅಂತ ಕರೀತಾರೆ ಮೀನು ಉತ್ಸವ ಅಂತ ನಬಾಣು ಇದಕ್ಕೆ ಕರೀತಾರೆ ಅದ ಸರಿ ನೆಕ್ಸ್ಟ್ ನೂರು ಕ್ವಶನ್ ಅದು ಇದು ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅನ್ಕೋತೀನಿ ನನಗೆ ಎಷ್ಟು ಗೊತ್ತಿದೆಯೋ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ಸಿರೀಸ್ ಡೈಲಿ ಡೈಲಿ ಫಿಫ್ಟಿ ಕ್ವಶನ್ಸ್ ಡೈಲಿ ಫಿಫ್ಟಿ ಫೋರ್ಟಿ ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೋ ಅದ್ರ ಮೇಲೆ ಡೈಲಿ ಫಿಫ್ಟಿ ಫೋರ್ಟಿ ಕ್ವಶನ್ಸನ್ನು ನಾನು ಡೈಲಿ ಅನಲೈಸಿಸ್ ಮಾಡ್ತಾ ಡಿಗ್ರಿ ಲೆವೆಲ್ ಆಗಲಿ ಪಿ ಯು ಅದು ಪಿ ಯು ಲೆವೆಲ್ ಆಗಲಿ ಗ್ರೂಪ್ ಸಿ ಕ್ವಶನ್ ಪೇಪರ್ನ ಇದು ಎಕ್ಸಾಮ್ಗೆ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತೀನಿ ನಿಮಗೆ ಆಮೇಲೆ ನೆಕ್ಸ್ಟು ನಿಮ್ಗೆ ಚೆನ್ನಾಗಿ ಅನಿಸಿದೆ ದಯವಿಟ್ಟು ಶೇರ್ ಮಾಡಿರಿ ಯಾಕಂದರೆ ನಾನು ಇವಾಗ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಿದ್ದೀನಿ ಸಪೋರ್ಟ್ ಬೇಕಾಗುತ್ತೆ ನಿಮ್ದೆಲ್ಲರದು ಎಷ್ಟು ಚೆನ್ನಾಗಿದೆ ಸರ್ ವೀಡಿಯೋ ತನಿಸಿದೆ ಓಕೆ ನೋ ಪ್ರಾಬ್ಲಮ್ ಏನಾದರೂ ಪ್ರಾಬ್ಲಮ್ಸ್ ಇದೆ ಸರ್ ಇಂಪ್ರೂವ್ಮೆಂಟ್ ನೀಡೆಡ್ ಏನಾದ್ರೆ ಸಜೆಸ್ಟ್ ಮಾಡಿರಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಸೀರೀಸ್ ಸೀರೀಸ್ ವೀಡಿಯೋಸ್ ಇದು ಡೈಲಿ ಐವತ್ತು ಕ್ವಶನ್ಸ್ನ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಿಮಗೆ ಕಂಟಿನ್ಯೂಸ್ ಸಿರಿ ಸಿರೀಸ್ ವೀಡಿಯೋಸ್ ಸಲುವಾಗಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಯಾವುದೇ ಕ್ವಶನ್ ಪೇಪರ್ ಇವಾಗ ನೆಕ್ಸ್ಟ್ ನಾಳೆ ಪಿ ಸಿ ಎಕ್ಸಾಮ್ ನಡೆಯೋದಿದೆ ಪಿ ಸಿ ಕ್ವೆಶನ್ ಪೇಪರ್ ಅನಲೈಸಿಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನಾನು ಮಾಡಿ ಹಾಕ್ತೀನಿ ಸೊ ಹಾಗಾಗಿ ಫಾರ್ ಮೋ ಏನೇ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಏನು ಮಿಸ್ಟೇಕ್ಸ್ ಆಗಿದ್ರೆ ಏನೇ ಇದ್ದರೆ ಇನ್ನೂ ಸಜೆಷನ್ಸ್ ಇದ್ದರೆ ಎಲ್ಲನೂ ದಯವಿಟ್ಟು ಕಮೆಂಟ್ ಮಾಡಿ ಸೊ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ನಿಮಗೆ ಚೆನ್ನಾಗಿದೆ ಅನ್ಸಿದ್ರೆ ಒಳ್ಳೆ ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿರಿ ಐಕಾನ್ ಪ್ರೆಸ್ ಮಾಡೋ ಮುಖಾಂತರ ನೋಟಿಫಿಕೇಶನ್ ಪ್ರತಿದಿನ ನಾವು ಹೊಸ ವೀಡಿಯೋಸ್ ಏನಾದರೂ ಹಾಕಿದರೆ ಪ್ರತಿದಿನ ನಾನು ಹಾಕಿ ಹಾಕ್ತೀನಿ ಸೊ ಜಾಸ್ತಿ ವೀಡಿಯೋಸ್ ನೋಡಿಕೊಂಡು ನಾನು ಹೇಳಿದ್ದೀನಲ್ಲ ಆಮೇಲೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಪೆನ್ ಪೇಪರ್ನೊಂದಿಗೆ ಕೂತ್ಕೊಳ್ಳೋದು ಭಾಳ ಬೆಟರ್ ಅನಿಸುತ್ತೆ ನನಗೆ ಯಾಕಂತಂದ್ರೆ ಇದು ನಿಮಗೆ ಕಂಟಿನ್ಯೂಸ್ ನೀವು ಜಸ್ಟ್ ಕ್ಲಾಸ್ ಕೇಳಿಬಿಟ್ರೆ ನೆನಪುಳಿಯಲ್ಲ ಹಾಗಾಗಿ ಕ್ವಶನ್ ಪೇಪರನ್ನು ಪ್ರಿಂಟ್ ತೊಗೊಂಬಂದು ಅದರಲ್ಲೇ ಬರ್ಕೊಂಬಿಡಿ ನಿಮಗೆ ರಿವಿಷನ್ಗೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಲಾಸ್ಟ್ ಒನ್ ಡೇ ಏನಿರುತ್ತೆ ಪ್ರೀವಿಯಸ್ ಡೇ ಆಫ್ ದ ಎಕ್ಸಾಮಿನೇಷನ್ ಏನಿದೆ ಫುಲ್ಲಾಗಿ ನೀವು ಈ ಕ್ವಶನ್ ಪೇಪರ್ನ ರಿವೈಸ್ ಮಾಡ್ತಾ ಹೋದರೆ ಕ್ವೇಶನ್ ಒಂದಿಗೆ ಅಡಿಷನಲ್ ಇನ್ಫಾರ್ಮೇಷನ್ ಒಂದಿಗೆ ಎರಡೂ ನೀವು ಬರ್ಕೊಂಡಿದ್ದೆ ರಿವೈಸ್ ಮಾಡ್ತಾ ಹೋದರೆ ಸಾಕಷ್ಟು ರಿವಿಷನ್ ಆಗುತ್ತೆ ಸಾಕಷ್ಟು ನೆನಪು ನಿಮ್ಗೆ ಗೊತ್ತಿದ್ರು ಕೂಡ ನೆನಪಿರಲ್ಲ ಕೆಲವೊಂದು ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಇರ್ತೀವಿ ಸೊ ಹಾಗಾಗಿ ಕಂಟಿನ್ಯೂಸ್ ರಿವಿಷನ್ ಲಾಸ್ಟ್ ಮಿನಿಟ್ ರಿವಿಷನ್ ಕಂಟಿನ್ಯೂಸ್ ರಿವಿಷನ್ ಇದ್ದರೂ ಕೂಡ ಲಾಸ್ಟ್ ಮಿನಿಟ್ ರಿವಿಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಪರ್ಸ್ನಲಿ ಸೊ ಹಾಗಾಗಿ ತ್ಯಾಂಕ್ ಯು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಅಂದರೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್